ಹಲೋ ಸರ್, ನಾವಿಬ್ಬರೇ ನಾ ಇರೋದು ಮೀಟಿಂಗ್ನಲ್ಲಿ. ಹಲೋ, ಎಲ್ಲಕ್ಕೂ ಒಂದು ಹಲೋ ಸರ್, ಮೆಂಬರ್ಸ್ ಜಾಯ್ನ್ ಆಗ್ತಾ ಇದ್ದಾರಾ? ಆಗ್ತಾರೆ 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 ಆಗ್ತಾರೆ. ಓಕೆ. ಅವ್ರು ಯಾರು ಹೊರಗೆ ಬರೋದಿಲ್ಲ. ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಹೌದಾ? ನಾನು ಹೆಚ್ಚು ಹೋಗೋದಿಲ್ಲ ಹೊತ್ತಿರಕ್ ಆಗಲ್ಲ, ಸ್ವಲ್ಪ ಹೊತ್ತು ಕೇಳಿಸ್ಕಂತೀನಿ, ಓಕೆ ನೋಡೋಣ. ತಿರ್ಗಿ ಓಕೆ ಕೊನೆ ಅಷ್ಟೊತ್ತಿಗೆ ಆದ್ರೆ ಬಂದು ಜಾಯ್ನ್ ಆಗ್ತೀನಿ. ಓಕೆ ಮಾತಾಡ ಓಕೆ. ಶುರು ಮಾಡಿ, ಮುಕುಂದ್ರ ಶುರು ಮಾಡಿ. ಮುಕುಂದರಾಜರಿಗೆ ನನ್ನ ಕಡೆಯಿಂದ ನಮನಗಳು. ನಮಸ್ಕಾರ ಶಂಕರ್ಲಿಂಗೇ ಗೌಡ್ರೆ, ಸಾಯಂಕಾಲದ ನಮನಗಳು. ಆಮೇಲೆ ನಮಸ್ಕಾರ. ಇನ್ನೊಂದ್ ಸಾರಿ ತರಂಗಿಣಿಯವ್ರು ಬಂದವ್ರಿ ಇವತ್ತು. ಇನ್ನೊಂದ್ ಓಕೆ ಓಕೆ ಯಾರು ಮಾತಾಡೋರು ತರಂಗಿಣಿಯವ್ರವ್ರೇ ಸರ್. ಇದಾರಾ? ಓಕೆ ಹೌದು ಓಕೆ. ಹೌದು. ಅವ್ರಿಗೆ ಮುಂದಿನ ವಾರನೋ ಅಥವಾ ಅದ್ರ ಮುಂದಿನ ವಾರನೋ ಯಾವತ್ತಾದ್ರೂ ಮಾತಾಡಕ್ಕೆ? ಮುಂದಿನ ವಾರ ಕೇಳೋಣ. ಮುಂದಿನ ವಾರ ಸರ್, ಮಾಡಿಸಿ ಮಾಡಿಸಿ. 26ನೇ ತಾರೀಕು. ಆಯ್ತು ಆಯ್ತು, ಓಕೆ ಆಗ್ಬೋದು. ಓಕೆ ಸರ್. ಆತ್ಮೀಯ, ನೀವು ಫೇಸ್ಬುಕ್ ಹಾಕ್ಬಿಡ್ತೀನಿ ಸರ್. ಫೇಸ್ಬುಕ್ ಹಿಂಗೆ ನಮ್ಮ ಸ್ಟಾರ್ಟಿಂಗ್ ಟ್ರಬಲ್. ನಾಳೆ ಎಷ್ಟು ಗಂಟೆಗೆ ಸರ್ ಮೀಟಿಂಗು? ಬೆಳಿಗ್ಗೆ 8ಕ್ಕೆ. ನಮ್ದು 11 ಗಂಟೆಗೆ ಲಲಿತ ಸಾಹಿತ್ಯ ವೇದಿಕೆದು. ನನಗೆ ಎರಡಿದೆ. ಇದ್ರಲ್ಲಿ ಫೇಸ್ಬುಕ್ ಹಾಕ್ತೇವೆ ಒಂದು ನಿಮಿಷ, ಯಾಕೆ ಎರಡರಲ್ಲೂ ಬರ್ತಾ ಇದ್ರೆ ಸರಿ ಹೊಂದುತ್ತೆ. ಪಾರ್ಶ್ವತಿ ನಮ್ಮ ಶಾಂತರಾಜ ಸರ್ ಬಂದರು. ಆತ್ಮೀಯ ಬಂಧುಗಳೇ, ಪಾರ್ಶ್ವನಾಥ್ ಬಂದ್ರ ಧನು ವರಲಕ್ಷ್ಮಿ ಇನ್ನೂ ಇಲ್ಲ ಸರ್, ಬಂದಿಲ್ಲ. ಇಲ್ಲಿ ಇಲ್ಲಿ. ಆತ್ಮೀಯ ಬಂಧುಗಳೇ, ಕುವೆಂಪು ವಿಚಾರೋಪನ್ಯಾಸ ಮಾಲೆ ಇದು. ನಾವು ನಮ್ಮ ಶ್ರೀಮತಿಯವರಿದ್ದಾಗ ಹಟ್ಟಿಯಿಂದ ಹಟ್ಟಿಗೆ ಕುವೆಂಪು ವಿಚಾರೋಪನ್ಯಾಸ ಮಾಲೆ ಅನ್ನೋ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಅದು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವ ದಿನ ಪ್ರಾರಂಭ ಆಯಿತು, ಜುಲೈ 23. ಅದಾದ್ಮೇಲೆ ಬಹಳಷ್ಟು ಮಂದಿ ಹಟ್ಟಿಯಲ್ಲಿ ಅಂದರೆ ಮನೆಗಳಲ್ಲಿ ಮಾಡಿದ್ವಿ. ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದು ಒಂದು ಇದು ಕೂಡ್ಲು ಹತ್ರ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ 1,000 ಜನ ಸೇರಿದ್ರು. ಅದು ಬಿಟ್ಟರೆ ನಮ್ಮ ಮಹೇಶ್ ಅವ್ರ ಮನೆ ಮೇಲೆ ಮಾಡಿದಾಗ ಒಂದು 300 ಜನ ಸೇರಿದ್ರು. ಇನ್ನು ಮಿಕ್ಕಿದ ಕಡೆ ಎಲ್ಲ 50, 100 ಈ ಥರ ಸೇರ್ಕೊಂಡು ಮಾಡ್ಕೊ ಬಂದ್ವಿ. ಕಾರಣಾಂತರ ಅಥವಾ ಕಾಲಾಂತರ ನಮ್ಮ ಮನೆಯವರು ಹೋಗೋರು, ಹಾಗೆ ಒಂದಷ್ಟು ವರ್ಷ ನಿಲ್ಲಿಸಿದ್ವಿ. ಮತ್ತೆ ಪ್ರಾರಂಭ ಮಾಡಬೇಕು ಅಂದಾಗ ಈ ಕರೋನಾ ಬಂದು ಅದು ಅಡ್ಡ ಬಂತು. ಆಗ ನಮ್ಮ ಸಂಘ ಸಂಸ್ಥೆಯಲ್ಲಿದ್ದಂಥ ಸುಮಾರು ಜನ ಬಿಟ್ಟೋದ್ರು ಕೂಡ. ಅದಕ್ಕೆ ನಾಳೆ ಒಂದು ಸಭೆಯನ್ನು ಕರೆದಿದ್ದೀನಿ. ಯಾರ್ಯಾರು ಆಸಕ್ತಿ ಇದೆಯೋ ಅವರು ಸಭೆಯಲ್ಲಿ ಭಾಗವಹಿಸಿ ಲಲಿತ ಸಾಹಿತ್ಯ ವೇದಿಕೆಯ ಪದಾಧಿಕಾರಿಗಳು ಮುಂದುವರಿಬಹುದು ಅಂತ. ಅದೊಂದು ನಮ್ಮ ಸಣ್ಣ ಪ್ರಯತ್ನ. ಸೊ ಅದಾದ್ಮೇಲೆ ನಮಗಂತೂ ಜೂಮ್ ಆಪಲ್ಲಿ ಯಾಕೆ ಮಾಡಬಾರ್ದು, ಮನೇಲೆ ಕೇಳಿಸ್ಕೊಂಬೋದಲ್ಲ ಅಂತ ಸುಮಾರು 1 ವರ್ಷದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಿದ್ವಿ. 1 ವರ್ಷದಿಂದ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ನೀವು ಅನ್ಕೊಂಡಿರ್ಬೋದು ಏನೊಂದು 20-30 ಜನ ಬರ್ತಾರೆ ಏನ್ರಿ ಅಂತ. ಯೂಟ್ಯೂಬ್ ಬಿಟ್ಟರೆ ಕನಿಷ್ಠ 100ರಿಂದ 150 ಜನ ಕನಿಷ್ಠ, ಅದು ಕೆಲವೊಂದು 1,000 ಹೆಚ್ಚು ಕಡಿಮೆ 600-700ವರೆಗೂ ಹೋಗಿದೆ. ಸೊ ಆದ್ರೆ ನಾವು ಜೂಮ್ ಆ್ಯಪ್ ಮತ್ತು ಎರಡೂ ಮಾಡ್ತಿರೋದ್ರಿಂದ ಅದರಲ್ಲಿ ನಾವು ಹೆಚ್ಚು ಕಡಿಮೆ ಸಫಲರಾಗಿದ್ದೇವೆ. ಇನ್ನು ಮೈತ್ರಿಯವ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೀನಿ. ಅವರು ಅಬಕಾರಿ ಇಲಾಖೆಯಲ್ಲಿದ್ದಂಥವ್ರು, ಕಚೇರಿ ಅಧೀಕ್ಷಕರಾಗಿದ್ದಂಥವ್ರು, ಸಾಹಿತ್ಯದ ಕಡೆ ಒಲವೇರಿ ಎಂತ ಬೆನ್ನೇರಿ ಕನಸುಗಳ ಬೆನ್ನೇರಿ ಇರ್ಬೇಕಲ್ಲ ಮೇಡಮ್. ಒಂದು ಕಾದಂಬರಿ ಕೂಡ ಮೊನ್ನೆ ಇದಾಯ್ತು, ಸುಮಾರು ಕಾದಂಬರಿಗಳನ್ನ ಬರೆದಿದ್ದಾರೆ. ಸಾಹಿತಿಗಳು ಸಾಹಿತಿಗಳಲ್ಲದವರು ಸಾಹಿತಿ ಆಗಿದ್ದಾರೆ.
ಅಂದ್ರೆ ಅವ್ರ ಕ್ಷೇತ್ರ ಬೇರೆ, ಅಬಕಾರಿ ಇಲಾಖೆ ಅದ್ರಲ್ಲೂ ಸೂಪರಿಂಟೆಂಡೆಂಟ್ ಕೆಲಸಗಳು ಜಾಸ್ತಿ ಇರುತ್ತೆ. ಅಂಥದ್ರಲ್ಲೂ ಕೂಡ ಅವರು ಈ ಸಾಹಿತಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರೊಂಥರ ಇದ್ದಿದ್ದಂಗೆ 3 ತಿಂಗಳು ಇಂಡಿಯಾದಲ್ಲಿದ್ದರೆ 3 ತಿಂಗಳು ಇಂಗ್ಲೆಂಡಲ್ಲಿ ಇರ್ತಾರೆ. ಈ ಥರ ಅಲ್ಲೂ ಇಲ್ಲಿ ಪ್ರಯಾಣ ಮಾಡ್ಕೊಂಡಿರ್ತಕ್ಕಂಥವ್ರು. ಹೋದ ಬಾರಿ ನಾವು ನಿಮಗೆ ಗೊತ್ತು ಎಲ್ಲರೂ ಒಂದು ಕುವೆಂಪು ಅವ್ರದ್ದು ಒಂದು ಪೇಜ್ ಓದಿ ಅಂತ ಒಂದು ಕಾರ್ಯಕ್ರಮ, ಹೊಸ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು. ಆಗ ನಮಗೆ ಗೊತ್ತಿಲ್ಲದೆ ಧರ್ಮೇಂದ್ರ ಕುಮಾರ್ ಹಾಗೂ ಅಕ್ಷಯ್ ಇಬ್ಬರು ಬಹಳ ಅದ್ಭುತವಾಗಿ ಮಾತಾಡಿದ್ರು. ಆಗ ಮೇಡಮ್ ನಾನು ಒಂದು ಸ್ವಲ್ಪ ಮಾತಾಡಬೇಕು ಅಂದ್ರು, ಮೇಡಮ್ ನಿಮ್ಗೆ ಒಂದಿನ ಪೂರ್ತಿ ಕೊಟ್ಬಿಡ್ತೀವಿ ಆಮೇಲೆ ಮಾತಾಡಿ ಅಂತ ಹೇಳಿದೆ. ಅದಕ್ಕೆ ಇವತ್ತು ಮೈತ್ರಿ ಮೇಡಮ್ ಕುವೆಂಪು ಅವರ ಕಥನ ಕವನಗಳು ಇದ್ರು ಯಾರು ಮಾತಾಡಿಲ್ಲ ಆ ವಿಷಯಕ್ಕೆ, ಕಥನ ಕವನಗಳ ಬಗ್ಗೆ ನಾನು ಮಾತಾಡ್ತೀನಿ ಸರ್ ಅಂದರು. ತುಂಬಾ ಖುಷಿಯಾದ ವಿಚಾರ. ಕುವೆಂಪು ಅವರ ಕಥನ ಕವನಗಳು ಒಂದು 15 ಇರಬೇಕು ಅಂದ್ಕೊಂಡಿದ್ದೀನಿ, ನನಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರು ಹೇಳದಂಗೆ ಕರಿಸಿದ್ದ, ಅಮಲನ ಕತೆ, ಈ ಥರ ಹಲವಾರು ಇದೆ. ಕಥೆಗಳು ಬೇರೆ, ಕಥನ ಕವನಗಳು ಬೇರೆ. ಅದರಲ್ಲಿ ಅಮಲನ ಕತೆ ತುಂಬ ಹೆಸರುವಾಸಿ ಆದಂಥದ್ದು ನನಗೆ ಗೊತ್ತಿರೋ ಹಾಗೆ. ಈ ಕುವೆಂಪು ಅವರ ಒಂದು ಮಾಡ್ತೀನಿ ಅಂದಾಗ ನನಗೆ ಸಂತೋಷ ಆಯಿತು. ಆಮೇಲೆ ನಮ್ಮ ತರಂಗಿಣಿ ಮೇಡಮ್ ಇರಬೇಕಿಲ್ಲಿ, ತರಂಗಿಣಿ ಮೇಡಮ್ ಇದ್ದಾರೆ. ಅವರು ನಿನ್ನೆ ನಮ್ಮ ಬಹಾ ರಾಮಕುಮಾರಿ ಅವರು ತರಂಗಿಣಿ ಮೇಡಮ್ ಅವ್ರು ಮಾತಾಡ್ತಾರೆ, ಅವರು ಕುವೆಂಪು ಅವರ ನಾಟಕಗಳಿಗೆ ಮಾತಾಡ್ತಾರೆ ಅಂತ ಕಳಿಸ್ತಾರೆ ನಿನ್ನೆ. ಮೇಡಮ್ ತರಂಗಿಣಿ ಮೇಡಮ್ ನಮಸ್ಕಾರ. ಮುಂದಿನ ಶನಿವಾರ ತಾವು ಬಿಡು ಮಾಡಿಕೊಂಡು ಕುವೆಂಪು ಅವರ ನಾಟಕಗಳ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ಗೆ ಕೇಳ್ಕೊತಾ ಇದ್ದೀನಿ ಮೇಡಮ್. ಇಲ್ಲಿ ನಮಸ್ಕಾರ ಸರ್. ನಮಸ್ತೆ. ಆಗ್ಲಿ ಸರ್, ಮಾತಾಡ್ತೇನೆ. ಮುಂದಿನ ಶನಿವಾರ ನಿಮ್ಮ ಕಾರ್ಯಕ್ರಮ ಮೇಡಮ್. ಶಾಂತರಾಜ ಸರ್ ಇದಾರೆ ಇಲ್ಲಿ, ಮಾತಾಡೋದು ಹೇಗ್ ಮಾತಾಡ್ತೀರಿ ಅಂತ ಎಲ್ರಿಗೂ ನಮ್ಮ ನಮ್ಮ ಎಸ್ಪೆಷಲಿ ಗೌಡತಿಯರ್ಗಂತೂ ಶಾಂತರಾಜ್ ಅತ್ಯಂತ ಪ್ರೀತಿ ಪಾತ್ರರಾಗ್ಬಿಟ್ಟಿದ್ದಾರೆ. ಸೊ ಇಂದಿನ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಾನು ನಮ್ಮ ಮೇಡಮ್ ಮೈತ್ರಿ ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ. ಮೈತ್ರಿ ಮೇಡಮ್ ಲಲಿತ ಸಾಹಿತ್ಯ ವೇದಿಕೆಯ ಎಲ್ಲಿದ್ದಾರೆ, ಅವರು ಉಪಾಧ್ಯಕ್ಷರಾಗಿದ್ದಾರೆ ಲಲಿತ ಸಾಹಿತ್ಯ ವೇದಿಕೆಯಲ್ಲಿ. ಅವರು 3 ವರ್ಷದಿಂದ ನಮ್ಮ ಜೊತೆಲಿದ್ದಾರೆ. ಅವರು ವಾಟ್ಸಪ್ ಅಲ್ಲಿ ನಮ್ಗೆ ಪರಿಚಯ ಆಗಿ ಅಂದಿನಿಂದ ಇಂದಿನವರೆಗೂ ಅವ್ರನ್ನ ಕೃಷ್ಣೇಗೌಡರೇ, ಬೇರೆಯವರಿಗೆ ಕೃಷ್ಣೇಗೌಡರ ಮಾತು ಕೇಳಿಸ್ತಾ ಇದೆಯಾ? ಯಾರೇ ಕೈ ಎತ್ತಿದ್ರು ಇವ್ರು ಮಾತಾಡಿದ್ಮೇಲೆ ಅವಕಾಶಗಳು, ಪ್ರಶ್ನೆ ಕೇಳೋ ಅವಕಾಶಗಳನ್ನು ಕೊಡ್ತೀವಿ, ಮಧ್ಯೆ ಯಾರು ಕೈ ಎತ್ತಬಾರ್ದು ಅಂತ ವಿನಂತಿ. ಅಲ್ಲ ಇಷ್ಟೊತ್ತು ಹಲೋ ಕೇಳಿಸ್ತಾ ಇಲ್ಲ ಸರ್. ಈಗ ಕೇಳಿಸುತ್ತೆ ಮೇಡಮ್, ಮಾತಾಡಿ ಮೈತ್ರಿ ಮೇಡಮ್. ಕೃಷ್ಣ ತುಂಬಾ ನೆಟ್ವರ್ಕ್ ಇಶ್ಯೂ ಇದೆ ನಿಮ್ದು, ಸ್ವಲ್ಪನು ಕೇಳಿಸ್ತಿರ್ಲಿಲ್ಲ ಕೃಷ್ಣ. ಇದು ನೆಟ್ವರ್ಕ್ ನೋಡ್ತೀನಿ ಮೇಡಮ್. ಕೈ ಮಾತಾಡಿಸಿ, ಮಾತಾಡ್ಬಿಡಿ, ಮಾತಾಡಿ ಮೇಡಮ್. ಮೇಡಮ್ ಮಾತಾಡಿ, ಆನ್ ಮಾಡಿ, ಆನ್ ಮಾಡಿ ಮೇಡಮ್. ಬಟನ್ ಒತ್ತಿ ಆನ್ ಮಾಡಿ ಮೇಡಮ್. ಆನ್ ಆಗಿಲ್ಲ ಸರ್. ಕೇಳಿಸ್ ಸ್ಟಾರ್ಟ್ ಮಾಡಿ. ಮಾಡಿ ಹಲೋ ಹಲೋ ಮೇಡಮ್ ಹಲೋ ಸರ್, ಯಾರಿಗೂ ಕೇಳಿಸ್ತಾ ಇಲ್ವಾ? ಅದರಲ್ಲಿ
ಕರೆಸಿದ್ದ ಮರಸುಬೇಟೆ, ಗಂಟಾಕರ್ಣ, ಮಂಜಣ್ಣ ಹೇಳಿದ ಸ್ಥಳಗತೆ, ಡೂಲಿ, ನಾಗಿ, ರಕ್ತರಜನಿ, ತಾನಾಜಿ, ಜಯಸಿಂಹನ ಕೊನೆಗಾಲ, ಕುಮುದಿ, ಆಮೇಲೆ ಒಂದು ಅಪೂರ್ಣ ಕಥನ ಕವನ ಪ್ರತಾಪ ಸಿಂಹ. ಇದರಲ್ಲಿ ಕೆಲವಷ್ಟು ಬೇಟೆಯ ಬಗ್ಗೆ, ಮರಸು ಬೇಟೆ ಅನ್ನುವುದು ಬೇಟೆಯ ಬಗ್ಗೆ ಬರೆದಂತ ಒಂದು ಕತೆ. ಡೂಲಿ, ನಾಗಿ ಇದರಲ್ಲೆಲ್ಲ ಬೇಟೆಯ ಬಗ್ಗೆ ಅವರು ಕಥೆಯನ್ನ ಕಟ್ಟಿ ಹೇಳ್ತಾ ಹೋಗಿದ್ದಾರೆ. ಅದೇ ಹಾಗೇನೆ ಅವರು ಅಷ್ಟೇ ಪ್ರಾಮುಖ್ಯತೆಯನ್ನ ಯುದ್ಧಕ್ಕೂ ಕೊಟ್ಟಿದ್ದಾರೆ. ಯುದ್ಧದ ಕಥೆಗಳನ್ನು ಬರೆದಿದ್ದಾರೆ ಅವರು. ಅದಲ್ಲದೆ ಈ ಯುದ್ಧದ್ದು ಜಯಸಿಂಹನ ಕೊನೆಗಾಲ ಅಂತಕ್ಕಂತ ಒಂದು ಕಥನ ಕವನ ಯುದ್ಧದ ಬಗ್ಗೆ ಬರುತ್ತೆ. ಪ್ರತಾಪ ಸಿಂಹ ಐತಿಹಾಸಿಕ ಘಟನೆ. ರಕ್ತರಜನಿ ಅದು ಸಹ ಅದು ಬೇಟೆಗೆ ಸಂಬಂಧಪಟ್ಟ ಹಾಗೆ. ತಾನಾಜಿ ಯುದ್ಧದ ಬಗ್ಗೆ ಬರೆದ ಕಥನ ಕವನ. ಇದರಲ್ಲಿ ಅನೇಕ ಕಥನ ಕವನಗಳಲ್ಲಿ ಕುವೆಂಪು ಅವರ ನಾಯಕರು ಸಾಮಾನ್ಯ ಜನರು, ಅವರ ಬಗ್ಗೆ ಅವರು ಬರೆದಿದ್ದಾರೆ. ಈಗ ಕರೆಸಿದ್ದ ಅನ್ನೋ ಕತೆ ನೋಡಿದ್ರೆ ಅದರಲ್ಲಿ ನಾಯಕ ಕರೆಸಿದ್ದ ನಾಯಕಿ ಗಿಡ್ಡಿ. ಈ ಕತೆ ಎಂತಹ ಕತೆ ಅಂತ ಅವರು ಮೊದಲಿಗೆ ಹೇಳ್ತಾರೆ. ಏನಂದ್ರೆ ಇದು ಸಾಧಾರಣವಾದ ಕತೆ, ಸಾಧಾರಣ ಜನರ ಕತೆ. ಇದು ನಾನು ಒಬ್ಬ ಸಾಧಾರಣ ಕವಿ, ಇದನ್ನ ಬರ್ತಿದ್ದೀನಿ ಅಂತ ಹೇಳ್ತಾ ಹೋಗ್ತಾರೆ. ಅವರು ಹೇಳು ಈ ಕತೆ ನಡೆಯೋ ಸ್ಥಳ ಕುಪ್ಪಳ್ಳಿ. ಅದು ಎಲ್ಲಿದೆ ಅಂತ ಹೇಳ್ತಾ, ತೀರ್ಥಹಳ್ಳಿಯ ಕಳೆದು ತಾಯಿ ತುಂಗೆಯ ದಾಟಿ 9 ಮೈಲಿಗಳ ದೂರದಲ್ಲಿ ನಮ್ಮೂರು ಕುಪ್ಪಳ್ಳಿ. ಊರಲ್ಲ ನಮ್ಮ ಮನೆ, ನಮ್ಮ ಕಡೆ ಊರೆಂದರೆ ಒಂದೇ ಮನೆ ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲಿ ಎಲ್ಲಿ ಈ ಕರಿಸಿದ್ದಾನವನು ಎಲ್ಲಿದ್ದಾನೆ ಅಂದ್ರೆ, ದೊಡ್ಡಣಬೆಯಂದದಲ್ಲಿ ನೆಲದಿಂದ ಮೇಲೆದ್ದ ಹುಲ್ ಗುಡಿಸಲೊಂದರಲ್ಲಿ ಸಂಸಾರಿಯಾಗಿದ್ದ ಕರಿಸಿದ್ದನೆಂಬುವನು. ಜಾತಿಯಲ್ಲಿ ಕೀಳಂತೆ, ನೀತಿಯಲ್ಲಿ ನಾನರಿಯೇ ಅಂತ ಹೇಳ್ತಾನೆ. ಅವನು ಒಂದು ಕೀಳ ಜಾತಿ, ಆದ್ರೆ ನೀತಿನಲ್ಲಿ ಅವನು ಬೇರೆನೆ ಇರಬಹುದು ಅನ್ನೋ ಅಭಿಪ್ರಾಯ ಇಲ್ಲಿ ಬರುತ್ತೆ. ಬಡ ಜನರ ಜೀವದಲ್ಲಿ ಒಬ್ಬೆಗುವ ಹುಟ್ಟಿಸುವ ಸಂಗತಿಗಳು ಏನಿಲ್ಲ ಎಂದೆಲ್ಲ ತಿಳಿದಿರು. ಈ ಬಡ ಜನರ ಜೀವನದಲ್ಲಿ ಕತೆ ಹೇಳೋದಕ್ಕೆ ಏನಿರುತ್ತೆ, ಕತೆ ವಿಶೇಷಗಳಿಗೆ ಏನಿರುತ್ತೆ, ಏನು ಇರೋದಿಲ್ಲ ಅಂತ ಬಹಳ ಜನ ತಿಳ್ಕೊಂಡಿರ್ತಾರೆ. ಅದರಿಂದ ವಾಲ್ಮೀಕಿ ಮೊದಲಾದ ದೊಡ್ಡ ದೊಡ್ಡ ಕವಿಗಳೆಲ್ಲ ಈ ರಾಮನಂತ ರಾಜರನ್ನು ಕುರಿತು ಬರೆದ್ರೆ ಹೊರತು ಸಾಮಾನ್ಯ ಜನರ ಬಗ್ಗೆ ಬರೀಲಿಲ್ಲ. ವಾಲ್ಮೀಕಿ ಮೊದಲಾದ ಕವಿಗರು ರಾಮನಂತಹ ರಾಜರನ್ನೇ ಕುರಿತು ಕೊಬ್ಬಿರುವ ಕಾವ್ಯಗಳ ರಚಿಸಿದರು. ವಿಪುಲವಾದ ಕಥೆಗಳನ್ನ ಅವರು ಬರೆದಿದ್ದಾರೆ ರಾಮಾಯಣ. ನಾನೇನು ವಾಲ್ಮೀಕಿಯೂ ಅಲ್ಲ, ನನ್ನ ಕಥೆಯೂ ದೊಡ್ಡ ಕಾವ್ಯವಾಗಿಲ್ಲ, ಪುಟ್ಟ ಕವಿ ಪುಟ್ಟ ಕತೆ ಹೀಗೆ ಹೇಳ್ಕೊಂಡು ಹೋಗ್ತಾರೆ. ಇದು ಸಾಧಾರಣವಾದ ಒಂದು ಪುಟ್ಟ ಕತೆ. ಇಲ್ಲಿ ದೊಡ್ಡ ದೊಡ್ಡ ಕಾವ್ಯಗಳಲ್ಲಿ ಇರ್ಬೇಕಾದಂತ 18 ವರ್ಣನೆಗಳಿಲ್ಲ. ಯಮಕಗಳು, ಗಮಕಗಳು, ಮೇಣ ಅಲಂಕಾರಗಳು, ಪ್ರಾಸಗಳು ಇಲ್ಲಿಲ್ಲ. ನಾನೇನು ವೃತ್ತಗಳ ಕಂದಗಳ ಮಂದೆಗಳ ಕಾಯುವಂತ ಕುರುಬರವನು ಅಲ್ಲ. ಇದು ಹೇಳ್ತಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದು ನಾನು ಅಂತ ಪಂಡಿತನಲ್ಲ, ನಾನು ಪಂಡಿತನಲ್ಲ, ಪಾಂಡಿತ್ಯವೆನಗಿಲ್ಲ, ಮುಚ್ಚುಮರೆ ಏತಕ್ಕೆ ಪಂಡಿತರ ಕಂಡರೆ ಎನಗಾಗುವುದೇ ಇಲ್ಲ. ಪಂಡಿತರ ಮೆಚ್ಚಿಸಲು ನಾನಿದನ್ನು ಕಟ್ಟಿಲ್ಲ. ದಿಟದ ಕತೆಗಾಸಿಸುವ ಪಾಮರರಿಗಾಗಿ ಇದನ್ನು ಬರೆದಿಹೇನು. ನಾನೊಬ್ಬ ಪಾಮರನು, ಪಾಮರನೊಬ್ಬ ಪಾಮರರ ಕಥೆಗಳನ್ನು ಬರೆದಿರ್ತೇನೆ ಅಷ್ಟೇ ಅಂತ ಹೇಳ್ತಾ ಇದರಲ್ಲಿ ರಾಮಾಯಣ ಮಹಾಭಾರತ ಬರೆದಂತ ದೊಡ್ಡ ದೊಡ್ಡ ಕವಿಗಳನ್ನು ಅವರು ಪಂಡಿತರು, ಆ ಪಂಡಿತರು ಅಂತ ಹೇಳ್ತಾ, ನಾನು ಪಂಡಿತರನ್ನ ಕಂಡ್ರೆ ನನ್ಗಾಗುವುದೇ ಇಲ್ಲ. ಯಾಕೆ ಅಂತಂದ್ರೆ ಪಂಡಿತರು ದೊಡ್ಡ ದೊಡ್ಡವರಿಗಾಗಿ ಬರ್ತಿದ್ದಾರೆ, ಸಾಮಾನ್ಯ ಜನರಿಗಾಗಿ ಬರ್ದಿಲ್ಲ ಅಂತ ಅವ್ರು ಹೇಳ್ತಾರೆ. ಇದರಲ್ಲಿ ಇನ್ನು ಈ ನಾಯಕ ಅಂದ್ರೆ ಕರೆಸಿದ್ದ, ಇವನು ದನಗಳನ್ನು ಕಾಯುವವಳು ಗಿಡ್ಡಿ, ಮನೆ ಮನೆಗೆ ತಿರುಗಿ ದಿನಗೂಲಿ ಮಾಡುವಳು. ಇವರಿಗೆ ಬಹಳ ಕಾಲ ಮಕ್ಕಳಾಗೋದಿಲ್ಲ. ಆದ್ರೆ ಮಕ್ಕಳಿಲ್ಲದವರಿಗೆ ಪುನರ್ಕವಾಗುವುದು ಎಂದು ಅರಿಯರವರು. ಅವ್ರಿಗೆ ಇದು ವಿಷಯನೇ ತಿಳಿದಿಲ್ಲ. ಧರ್ಮಶಾಸ್ತ್ರವನ್ನು ಅವರು ಕೇಳಿಯೇ ಇಲ್ಲ. ಪುತ್ರ ಕಾಮೇಷ್ಟಿಯನ್ನು ಮಾಡಲು ಅವರಿಗೆ ದುಡ್ಡೇ ಇರಲಿಲ್ಲ. ಗಂಜಿಗೆ ಗತಿ ಇಲ್ಲ, ನೈವೇದ್ಯಕ್ಕೆ ಎಲ್ಲಿಂದ ಬರಬೇಕು?
ಅಂತ ಹೇಳ್ತಾರೆ. ಕಡೆಗೆ ಈ ದಂಪತಿಗಳಿಗೆ ಒಂದು ಮಗು ಆಗುತ್ತೆ. ಆ ಮಗು ಆಗಿ ಆ ಮನೆಯಲ್ಲಿನ ಸಂಭ್ರಮ, ಅದನ್ನ ಅಲ್ಲಿ ಬಣತನ ಹೇಗಾಗುತ್ತೆ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ. ಕರಿಸಿದ್ದ ಸಂತಸದಿ ಹೆಂಡತಿಯ ಶುಶ್ರೂಷೆ ಮಾಡಿದನು. ದಾದಿಯರ ನೆಲ್ಲಿಂದ ತಂದಾನು ಆ ಬಡವ. ಹರಳೆಣ್ಣೆ ಹಣತೆಯನ್ನು ಹೊತ್ತಿಸಿದ. ಮಬ್ಬಿನಲ್ಲಿ ಮಗುವನ್ನು ಪದ್ಧತಿಯ ಮೀರದಿಯೇ ಮೊರದಲ್ಲಿ ಮಲಗಿಸಿದ. ತೆವ್ವಗಳು ಬರದಂತೆ ಅರಕು ಮೆಟ್ಟಿನ ಚೂರ ಬಾಗಿಲಿಗೆ ಕಟ್ಟಿದನು. ಬಾಗಿಲಿನ ಮೂಲೆಯಲ್ಲಿ ಪೊರಕೆಯೊಂದನ್ನು ಇಟ್ಟ. ಬಡತನದ ತೊಟ್ಟಿಲನ್ನು ಬಲಗೊಂಡು ಭಕ್ತಿಯಲ್ಲಿ ಮೂರು ಕಾಸವ ಸುಳಿದು ಮುಡಿಪಾಗಿ ಕಟ್ಟಿದನು. ಈ ಕರಿಸಿದ ಅನ್ನೋನು ಮುಡಿಪು ಕಟ್ತಾನೆ ಯಾರಿಗೆ ಅಂತ ಹೇಳ್ತಾರೆ. ಅವನು ಮುಡಿಪು ಕಟ್ಟಿದ್ದು ತಿರುಪತಿಯ ವೆಂಕಟೇಶನಿಗಲ್ಲ, ಕಾಶಿಯಲ್ಲಿ ಮಲಗಿರುವ ವಿಶ್ವನಾಥನಿಗಲ್ಲ, ಉಡುಪಿಯಲ್ಲಿ ವಾಸಿಸುವ ವಾಸುದೇವನಿಗೂ ಅಲ್ಲ. ಈ ದೊಡ್ಡ ದೊಡ್ಡ ದೇವರುಗಳಿಗೆ ಯಾರಿಗೂ ಅವನು ಮುಡಿಪು ಕಟ್ಟಿಲ್ಲ. ಅವನು ಕಟ್ಟಿದ್ದು ನಮ್ಮೂರ ತೋಟದಾಚೆಯ ಭೂತನಿಗೆ ಮುಡಿಪು ಕಟ್ಟಿದನು. ಅವನು ಕಟ್ಟಿದ್ದು ಅವನ್ ನಂಬ್ತಿರೋ ದೇವರು, ಅವನಿಗೆ ಗೊತ್ತಿರೋ ದೇವರು, ಅವನಿಗೆ ಹತ್ತಿರವಾದ ದೇವರು. ಅವನು ಭೂತ, ಆ ತೋಟದಾಚೆಯ ಭೂತನಿಗೆ ಅವನು ಮುಡಿಪು ಕಟ್ತಾನೆ. ಆದರೂ ಅವನು ಕಟ್ಟಿದ್ದನೋ ಭೂತಕ್ಕೆ ಮುಡುಪು, ಆದರೂ ತಿರುಪತಿಯ ವೆಂಕಟನ ಭಕ್ತರಿಗೆ ಬರುವ ಸಂತಸವಾಯಿತು. ತಿರುಪತಿಯಲ್ಲಿರೋ ವೆಂಕಟೇಶನ್ ಭಕ್ತರು ಅವರು ಮುಡಿಪು ಕಟ್ಟಿ ಅವ್ರು ಏನ್ ಸಂತೋಷ ಪಡ್ತಾರೆ ಅದೇ ಸಂತೋಷನ ಕರಿಸಿದ್ದನಿಗೂ ಆಗುತ್ತೆ. ಇವನು ಅದೇ ಸಂತೋಷ ಪಡ್ತಾನೆ. ವಿಶ್ವನಾಥನ ಭಕ್ತರಿಗಾಗುವ ಆನಂದವೇ ಅವನಿಗೂ ಬಂತು. ವೈಷ್ಣವರ ಸುಖವಾಯಿತು. ಇವರೆಲ್ಲಾ ದೊಡ್ಡ ದೊಡ್ಡ ಪಂಡಿತರು, ವೈದಿಕರು, ಇವ್ರು ಯಾವ ಯಾವ ದೇವರುಗಳಿಗೆ ಹರಕೆ ಹೊತ್ತು ಮುಡಿಪು ಕಟ್ಟಿ ಸಂತೋಷ ಪಡ್ತಾರೆ ಅದೇ ಸಂತೋಷನ ಇವನು ಪಡ್ತಾನೆ. ಮಾನವರ ಭಕ್ತಿಯೇ ದೇವರಿಗೆ ಶಕ್ತಿ. ನರಭಕ್ತಿ ಹೇಳಿದರೆ ಎಲ್ಲಿ ಹರಶಕ್ತಿ? ಮನುಷ್ಯನ ಭಕ್ತಿ ಅನ್ನೋದು ದೇವರಿಗೆ ಒಂದು ಶಕ್ತಿ. ಒಂದು ಕಲ್ಲನ್ನ ಹೂವಿಟ್ಟು ಅದಕ್ಕೆ ಕುಂಕುಮ ಇಟ್ಟು ನಮಸ್ಕರಿಸಿದ್ರೆ ಅದು ಆ ದೇವರಿಗೆ ಶಕ್ತಿ. ನರಭಕ್ತಿ ಹೇಳಿದರೆ ಎಲ್ಲಿ ಹರಶಕ್ತಿ ಅಂತ ಪ್ರಶ್ನಿಸ್ತಾರೆ ಕುವೆಂಪು. ಇನ್ನು ಈ ದಂಪತಿಗಳು ಮಗನ್ ನೋಡಿ ಸಂತೋಷ ಪಡ್ತಾರೆ. ಇಲ್ಲಿ ಹಾಲಿಲ್ಲ, ಗೀಲಿಲ್ಲ, ಎಣ್ಣೆ ಬೆಣ್ಣೆಗಳಿಲ್ಲ, ಮೊಲೆ ಹಾಲು ಗಂಜಿಗಳ ಬಲದಿಂದ ಬೆಳೆಯುತ್ತಿದ್ದನು ಬೈರ, ಅವ್ರ ಮಗು. ಆ ಮಗುವಿಗಿರುವುದು ಊಟ ಮೊಲೆ ಹಾಲು ಗಂಜಿ, ಇವಿಷ್ಟೇ ಅವನಿಗೆ ಸಿಕ್ಕಿರೋದು. ಅದರಲ್ಲಿ ಅವನು ಬೆಳೀತಾ ಇದ್ದಾನೆ. ಆ ಮಗುವಿನ ವರ್ಣನೆ ನೋಡಿದ್ರೆ ಯಾವ ರೀತಿ ವರ್ಣನೆ ಮಾಡ್ತಾರೆ ಅಂದ್ರೆ, ಆ ಮಗು ಹುಣ್ಣಿಮೆಯ ಚಂದ್ರನಂತ ಇರಲಿಲ್ಲ ಆ ಬೈರ, ಗಿಡ್ಡೆ ಕರಿಸಿದ್ದರಿಗೆ ಮುದ್ದಾದ ಮಗನಂತೆ ಇದ್ದ, ಚೆಲ್ವಿಳೆಗೆ ಬಂದಂತೆ ಇರಲಿಲ್ಲ, ಚೆಂದುಟಿಯೂ ಇರಲಿಲ್ಲ, ಆದರೂ ಕರಿಸಿದ್ದ ಗಿಡ್ಡಿಯರ ಕಣ್ಗಿಡ್ಡವಾಗಿದ್ದ. ಮೇಡಮ್ ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ ಮೇಡಮ್. ಬಂತು ಬಂತು, ಮಾತಾಡಿ ಮಾತಾಡಿ. ಈ ಮಗು ಹೇಗೆ ಬೆಳೀತಾ ಇದ್ದ ಅಂತ ಹೇಳ್ತಾ, ಧೂಳಿಯಲ್ಲಿ, ಮಣ್ಣಿನಲ್ಲಿ, ಹಸುರಿನಲ್ಲಿ, ಕೆಸರಿನಲ್ಲಿ ಬಿದ್ದೆದ್ದು ಬೈರ ಒರಟಾಗಿ ಕರ್ರಗೆ ಗಟ್ಟಿಮುಟ್ಟಾಗಿ ಬೆಳೆದನ ಆ ಮಲೆಯಲ್ಲಿ. ಈ ಬಡವರ ಮಗು, ಬಡವರ ಮಕ್ಕಳು ಯಾವ ರೀತಿ ಬೆಳೀತಾ ಇದ್ದಾರೆ ಅದೇ ರೀತಿ ಇವನು ಸಹ ಹಸುರಿನಲ್ಲಿ ಕೆಸರಿನಲ್ಲಿ ಬಿದ್ದು ಎದ್ದು ಗಟ್ಟಿಮುಟ್ಟಾಗಿ ಬೆಳೀತಾ ಇದ್ದಾನೆ. ಇನ್ನು ಇವನ ಬಾಲಲೀಲೆಗಳನ್ನ ಕೊಟ್ಟವ್ರು ಹೇಳ್ತಾರೆ, ಅಂಡ ನಾಯಿಯೇ ಅವನ ಸಂಗಾತಿ. ಅಂಡ ಅಂತಕ್ಕಂಥ ಒಂದು ನಾಯಿ ಅವನಿಗೆ ಸಂಗಾತಿಯಾಗಿದೆ. ಇವನು ತಿನ್ನೋ ತಿನಿಸನ್ನ ಅಂಡ ನಾಯಿಗೆ ಹಾಕಿ ತಿಂತಾನೆ. ಅಂಡನಿಗೂ ಕರಿಸಿದ್ದ ಗಿಡ್ಡಿಯರು ಬೇಡವೆಂದರೂ ಬಿಡದೆ ಅವನು ತನ್ನ ಚಾಪೆನಲ್ಲಿ ಅದನ್ನ ಮಲಗಿಸ್ಕೊಳ್ತಾನೆ. ಕೋಗಿಲೆಯ ನಾಣಕಿಸುವ ನಾಡುವನು ನಾಯಿಯೊಡನೆ, ಚಿಟ್ಟೆಗಳ ನಟ್ಟುವನು ಅಂಡ ನಾಯಿಯ ಮೇಲೆ ಕುಳಿತು ಕುದುರೆಯ ಮಾಡಿ ಹೋ ಎಂದು ಕೂಗುವನು. ಆ ಕುದುರೆ ಅವನಿಗೆ, ಆ ನಾಯಿನೇ ಒಂದು ಕುದುರೆ ಆಗಿದೆ.
ಇನ್ನು ಇವನು ಆಗಿನ ಮಕ್ಕಳು ಹೇಗೆ ಆಡ್ತಾ ಇದ್ದಾರೆ ಆ ರೀತಿ ಇವನ ಆಟನೂ ಇದೆ. ಅಕ್ಕಿ ಮೊಟ್ಟೆಗಳನ್ನ ಕದಿಯುವನು, ಇರುವೆಗಳ ನರಿಯುವನು, ಚೀಟಿಗಳ ಬಾಲಕ್ಕೆ ಬಾಳೆ ನಾರನ್ನು ಕಟ್ಟಿ ಹಾರಿಸುತ್ತ ನೋಡುವನು ಬೆರಗಾಗಿ. ಬಣ್ಣ ಬಣ್ಣದ ಚಿಟ್ಟೆಗಳನ್ನು ಹಟ್ಟಿ ಹಿಡಿ ಹಿಡಿದು ಪೀಡಿಪನು. ಗೂಡಿನಲ್ಲಿ ಹಕ್ಕಿ ಮರಿಗಳ ಕಂಡು ಬಾಯ್ದೆಲೆಯವು. ಹಣ್ಣು ಹಾಕುವನು ಸಂತೋಷದಿಂದ ಈ ಮರಿಗಳಿಗೆ ತಂದೆ ತಾಯಿ. ಇದು ಇದು ನಾನು ಓದ್ತ ಈ ವರ್ಣನೆ ಓದ್ತಾನೆ ನಮ್ಗೆ ಅರ್ಥವಾಗ್ತಿದ್ದೆ. ಎಂತ ಎಷ್ಟು ಸಾಮಾನ್ಯರಲ್ಲಿ ಸಾಮಾನ್ಯರ ಕತೆ ಅಂತ. ಈಗ ಇರುವಾಗ ಮಗನ ಬೆಳವಣಿಗೆಯು ಕಂಡು ಕರಿಸಿದ್ದ ಗಿಡ್ಡಿಯರು ಈಗಿದರು. ಚಂದ್ರನ ಉದಯವ ಕಂಡು ಸಂತಸದ ಇಗುವ ಕಗ್ಗಡಲಿನಂತಲ್ಲ. ಮಕ್ಕಳನ್ನು ಎತ್ತವರು ಹಿಗ್ಗಿ ನಲಿಯುವ ಹಾಗೆ. ಇಲ್ಲಿ ಪ್ರತಿಯೊಂದರಲ್ಲೂ ಒಂದು ಸಾಮಾನ್ಯತೆಯನ್ನೇ ಅವರು ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಈ ಇದನ್ನ ವೈಭವೀಕರಿಸೋದಾಗ್ಲಿ, ರಂಜನೆಗೆ ಬರೆಯುವಂತ ಪದಗಳಾಗ್ಲಿ, ಅಲಂಕಾರಗಳಾಗ್ಲಿ, ಆ ಬಾಲಲೀಲೆಗಳಾಗ್ಲಿ ಇಲ್ಲಿ ಅವರು ಉಪಯೋಗಿಸೋದಿಲ್ಲ. ಹಳ್ಳಿಗರ ಕಲ್ಪನೆಯು ಹಳ್ಳಿಗರಿಗಾಗಿ ಕಟ್ಟಿದ ಕಟ್ಟು ಕಥೆಗಳನ್ನ ಆ ತಾಯಿ ಆ ಮಗುಗೆ ಹೇಳ್ತಾಳೆ. ಆ ಜಗಕ್ಕೆಲ್ಲ ಒಂದೇ ರಾಮಾಯಣವು ಎಂಬುದು ಎದ್ದಪ್ಪು ಅಂತ ಹೇಳ್ತಾರೆ ಕುವೆಂಪು. ಇದರಲ್ಲಿ ಅವರ ಅಭಿಪ್ರಾಯ, ಅವರ ಅನಿಸಿಕೆ, ರಾಮಾಯಣ ಒಂದೇ ಒಂದು ಜಗಕ್ಕೆಲ್ಲ ಇರುವ ದೊಡ್ಡ ಕತೆ ಅಂತ ತಿಳಿದುಕೊಂಡ್ರೆ ಅದು ತುಂಬಾ ದೊಡ್ಡ ತಪ್ಪು. ಹಾಗೆ ಇಳೆಗೆಲ್ಲ ವಾಲ್ಮೀಕಿ ಒಬ್ಬನೇ ಕವಿ ಎಂಬುದು ತಪ್ಪು. ಹಾಗೆ ಕವಿ ಒಬ್ಬನೇ, ರಾಮಾಯಣ ಒಂದೇ ಗ್ರಂಥ, ವಾಲ್ಮೀಕಿ ಒಬ್ಬನೇ ಕವಿ ಅಂತ ತಿಳ್ಕೊಳ್ಳೋದು ಒಂದು ತಪ್ಪು ಅಂತ ಅವ್ರು ಭಾವಿಸ್ತಾರೆ. ಅವರು ವಿಚಾರದಾರಿಯಲ್ಲಿ ತಿರೆಗೆಲ್ಲ ಶ್ರೀರಾಮನ ಒಬ್ಬನೇ ಎಂಬರು ಬೆಪ್ಪುಗಳೇ, ಆ ರೀತಿ ಹೇಳೋರು ಒಂದು ಬೆಪ್ಪುತನ. ಹನುಮಂತ ರೆಮಿತಿಹರು ಮಲೆಯ ಕಾಡುಗಳಲ್ಲಿ, ಒಂದೊಂದು ಹಳ್ಳಿಯಲ್ಲಿ ಒಬ್ಬೊಬ್ಬ ಜಸವಂತನಾಗದಿಹ ವಾಲ್ಮೀಕಿ ನೆಲಸಿಹನು. ಪ್ರತಿಯೊಂದು ಹಳ್ಳಿಯಲ್ಲೂ ವಿದ್ಯಾವಂತನಾಗದೇ ಇರ್ತಕ್ಕಂತ ಒಬ್ಬ ಕವಿ, ಮಹಾನ್ ಕವಿ ನೆಲೆಸಿರ್ತಾನೆ. ಪ್ರತಿಯೊಂದು ಮನೆಗಳಲ್ಲೂ ಆ ಮಲೆಯ ಕಾಡುಗಳಲ್ಲಿಯೂ ಎಷ್ಟೋ ಜನ ಹನುಮಂತರು ಇರ್ತಾರೆ. ಅದನ್ನ ಕಂಡ ಕಣ್ಣು ಕುವೆಂಪುಗಳು. ಕಣ್ತೆರೆದು ನೋಡಿದರೆ ತೋರಿ ಬರುವುದು ನಿಜವು, ಕಣ್ಣು ಬಿಟ್ಟು ನೋಡಿದ್ರೆ ಮಾತ್ರ ಇದು ಅರ್ಥವಾಗುತ್ತೆ. ಒಬ್ಬೊಬ್ಬ ಗಂಡನಲ್ಲಿ ಶ್ರೀರಾಮ ನಡಗಿಹನು, ಒಬ್ಬೊಬ್ಬ ಹೆಂಡತಿಯ ಎದೆಯೊಳು ಇರುವಳು ಸೀತೆ. ಇಂತಿರಲು ವಾಲ್ಮೀಕಿ ಬರೆದಿರುವ ರಾಮಾಯಣವು ಕೋಟಿ ಕಾವ್ಯಗಳಲ್ಲೂ ಒಂದು ಎನ್ನಲು ಅದು ಅತಿಶಯ. ಈ ರಾಮನೂ ಒಬ್ಬನೇ ಅಲ್ಲ, ಸೀತೆನೂ ಒಬ್ಳೇ ಅಲ್ಲ, ಎಷ್ಟೋ ಜನ ರಾಮರು ಸೀತೆಯರು ಇದ್ದಾರೆ ಇಳೆಯಲ್ಲಿ. ಒಬ್ಬೊಬ್ಬರು ಗಂಡಸರಲ್ಲೂ ಒಬ್ಬ ಶ್ರೀರಾಮ ಅಡಗಿರ್ತಾನೆ, ಒಬ್ಬೊಬ್ಬ ಹೆಂಡತಿಯಲ್ಲೂ ಎದೆಯಲ್ಲೂ ಇರ್ತಾಳೆ ಸೀತೆ ಅನ್ನುವುದು ಕುವೆಂಪುರವರ ಅಭಿಪ್ರಾಯ. ಯಾರೂ ಅರಿಯದ ಮಲೆನಾಡಿನ ಮೂಲೆಯಲ್ಲಿ ನಾಗರಿಕತೆಯ ಸುಳಿಗೆ ಬೀಳದೆಯೇ ಇವರು ಈ ಕರಿಸಿದ್ದ ಗಿಡಿಯವರು ಯಾವ ರೀತಿ ಜೀವನ ಮಾಡ್ತಾ ಇದ್ರು ಅಂತ ಹೇಳೋದಕ್ಕೆ, ಜಗದ ದೊಂಬಿಯ ಗಲಭೆಯನ್ನು ಕೇಳಿ ಬೇಸರದೆ ಸಂಸ್ಕೃತಿಯ ಸುಖ ದುಃಖಗಳಿಗೆಲ್ಲ ದೂರಾಗಿ ಸಿರಿಗೆ ಕರುಬದೆ ಬಡತನಕ್ಕೆ ಹೇಸಿ ಗೋಳಿಡದೆ ಅತಿ ಕಾಂಕ್ಷೆ ಅತಿ ಭೋಗ ಅತ್ಯಾಶೆ ಅತಿಗಳು ಒಂದು ಇಲ್ಲದೆಯೇ ಮಿತಿಯಿಂದ ಬಾಳಿದರು ಬದುಕಿದರು ಬೈರ ನಡಗೂಡಿ ಬಡ ಕರಿಸಿದ್ದ ಗಿಡಿಯರು. ಇವರ ಜೀವನದಲ್ಲಿ ಯಾವುದೂ ಅತಿ ಅನ್ನುವುದೇ ಇಲ್ಲ. ಅವರು ಸಿರಿಗೆ ಕರಗುವುದಿಲ್ಲ, ಬಡತನಕ್ಕೆ ಹೇಸಿ ಅಯ್ಯೋ ಬಡತನ ಬಂತಲ್ಲ ನಮಗೆ ಅಂತ ಗೋಳಾಡೋದಿಲ್ಲ, ಅತಿಯಾದ ಆಕಾಂಕ್ಷೆಗಳಿಲ್ಲ, ಅತಿ ಭೋಗ ಅತ್ಯಾಶೆಗಳು ಅತಿ ಅನ್ನೋದು ಇವ್ರ ಜೀವನದಲ್ಲಿ ಎಲ್ಲೂ ಕಂಡು ಬರುವುದಿಲ್ಲ. ಈ ಈ ರೀತಿ ಸಾಮಾನ್ಯರು ಈ ರೀತಿ ಬದುಕುವುದ ಹಾಗೆ ನಾವು ಕೂಡ ಈ ಬದುಕಬೇಕು ಅನ್ನುವ ಒಂದು ಜೀವನ ದರ್ಶನ ಈ ಪದಗಳಲ್ಲಿದೆ. ಈಗಿರೋವಾಗ ಒಂದು ದಿನ ಕರಿಸಿದ್ದ ಮೀನು ಹಿಡಿಯಲು ಕೆರೆಗೆ ಮಗನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನಡೆಯಬಾರ್ದ ಅನಾಹುತ ನಡೆದು ಹೋಗುತ್ತೆ. ಅವನು ಮೀನು ಕಾಲು ಜಾರಿ ಬೈರ ಕೆರೆಯಲ್ಲಿ ಮುಳುಗ್ತಾನೆ. ಮುದಿಯಾದ ಕರಿಸಿದ್ದ ಬಾಯ್ ಬಾಯ್ ಬಡ್ಕೊಂಡು ಕೆರೆಯಲ್ಲಿ ಮುಳು ಮುಳುಗಿ ಮಗನ ಮೇಲಕ್ಕೆ ತಂದ. ಹೋಗಿ ಹೇಗೋ ಮಗುನ ಕೆರೆಯಿಂದ ಎತ್ಕೊಂಡು ಬರ್ತಾನೆ. ಹಂಡನ ಅಯ್ಯೋ ಕೂಡ ಕೆರೆಗಿಳಿದು ದಡಕಡರಿ ಬೈರನನ್ನು ಮೂಸುತ್ತ ಬಾಲವಲ್ಲಾಡಿಸಿತು. ಬೈರನಿಗೆ ಉಸಿರಾಡುತ್ತಿರಲಿಲ್ಲ. ಆ ಮಗು ಆ ನೀರಿನಲ್ಲಿ ಬಿದ್ದು ಸತ್ತು ಹೋಗುತ್ತೆ. ಈಗ ತಂದೆ ತಾಯಿ ಈ ಸದ್ದಿನ ಕೇಳಿ, ರೋದನದ ಸದ್ದು ಕೇಳಿ ಅವಳು ಓಡಿ ಬರ್ತಾಳೆ. ಆ ಚಿತ್ಕಾರದ ದನಿ ಮಾಡಿ ಗುಡಿಗೆದರಿ ಗೋಳಾಡಿ ಮಣ್ಣೆರಚಿ ಭೂತನನ್ನು ಬೈಯುತ್ತ ಬೇಡುತ್ತ ಕಲ್ಲಿನಲ್ಲಿ ತಲೆ ಕುಟ್ಟಿ ಬಿದ್ದು ಬೈರನ ಮೇಲೆ ಒರಗಿದಳು ದಣಿದು ತಟ್ಟಾಗಿ.
ಹೀಗೆ ಒಂದು ಸಾವು ನಡೆದು ಹೋಗುತ್ತೆ. ಆ ಸಾವು ನಡೆದ ಮೇಲೆ ಏನಾಯ್ತು ಅನ್ನೋದಕ್ಕೆ, ಆ ಸಾವು ಆದ ಮೇಲೆ, ಆ ಸಾವು ಆದಾಗ ಮಧ್ಯಾಹ್ನದ ಬಿರು ಬಿಸಿಲು ಬನ ಬೆಟ್ಟಗಳ ಮೇಲೆ ಮಲಗಿತ್ತು. ತಿಳಿ ನೀಲಿ ಯಾಗಸದಿ ಬಿಳಿಯ ಮೋಡದ ಮಂದೆ ಚಲಿಸದೆಯೇ ನಿಂತಿತ್ತು. ಏನು ತಿಳಿಯದ ಹಸುಳೆ ಕಣ್ಣು ಬಿಡುವಂತೆ ಕೆರೆ ಮುಗ್ಧತೆಯ ತೋರಿತು. ಎಲ್ಲವೂ ಸ್ತಬ್ಧವಾಗಿ ಬಿಟ್ಟಿದೆ ಪ್ರಕೃತಿ. ಏನೂ ನಡೆದೇ ಇಲ್ಲ ಇಲ್ಲಿ, ಇಂತಹ ಒಂದು ಘಟನೆ ಅಲ್ಲಿ ನಡೆದೇ ಇಲ್ಲ ಎನ್ನುವಂತೆ ಪ್ರಕೃತಿ ಸ್ತಬ್ಧವಾಗಿದೆ. ಇಷ್ಟೆಲ್ಲ ಹೇಳಿ ಕತೆ ಮುಗಿಸುವ ಕೊನೆಯಲ್ಲಿ ಒಂದು ಒಂದು ಕಡೆಯದಾಗೆ ಅವ್ರು ಹೇಳ್ತಾರೆ, ಈ ಈ ಕತೆ ಚಿತ್ರಗುಪ್ತನ ಕತೆ ಲೆಕ್ಕಾಚಾರದ ಬಗ್ಗೆ ಬರುತ್ತೆ. ಆ ಚಿತ್ರಗುಪ್ತ ಈ ಕತೆ ನಡೆದಾಗ ಅವನಲ್ಲಿ ಲೆಕ್ಕ ಬರಿತಾ ಇರ್ತಾನಂತೆ. ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಯಮನ ಕರ್ಣಿಕ ನಾಗ ಕಾಲ ದೋಲಿಯ ಮೇಲೆ ಚಿತ್ರಗುಪ್ತನು ಬರೆದು ಚಿತ್ರಿಸಿದನು ಇಂತೆಂದು. ಅವನಲ್ಲಿ ಲೆಕ್ಕ ಬರಿತಾ ಇದ್ದಾನೆ, ಏನ್ ಬರಿತಾ ಇದ್ದಾನೆ, ಏನೇನ್ ನಡೀತು ಆ ದಿನ ಅಂತ ಲೆಕ್ಕ ಬರಿತಾ ಇದ್ದಾನೆ. ಅವನ ಪ್ರಕಾರ ಆ ದಿನ ಪಾರ್ಲಿಮೆಂಟ್ನಲ್ಲೊಬ್ಬ ಭಾಷಣವ ಮಾಡಿದ್ದನು, ವಂಗದೇಶದ ಕವಿಯು ನಾಟಕವನ್ನಾಡಿದನು, ಹಿಮಗಿರಿಯ ಮೇಲೊಬ್ಬ ಸಾಧುವಾದನು ಸಿದ್ದ, ಜರ್ಮನಿಯ ದೇಶದಲ್ಲಿ ನಡೆದಿದೆ ಮಹಾಯುದ್ಧ, ಪ್ರಪಂಚದ ಒಂದೊಂದು ಕಡೆ ಒಂದೊಂದು ಘಟನೆ ನಡೀತಾ ಇದೆ. ಆ ಘಟನೆಗಳನ್ನೆಲ್ಲ ಬರಿ ಹೇಳ್ತಾ ಇದ್ದಾನೆ. ಕುಪ್ಪಳಿಯ ಕೆರೆಯಲ್ಲಿ ಬೈರ ಹುಡುಗನು ಬಿದ್ದ, ಮಡಿದವಗೆ ಮರುಗುವರು ಗಿಡ್ಡಿ ಕರಿಸಿದ್ದ, ಹಂಡನಾಯಿಯು ಮರುಗಿ ಕಣ್ಣೀರು ಕರೆದಿತ್ತು. ಇದೆಲ್ಲದರ ಜೊತೆ ಈ ದಿವಸ ಕುಪ್ಪಳಿ ಕೆರೆಯಲ್ಲಿ ಬೈರ ಅನ್ನೋ ಹುಡುಗನು ಬಿದ್ದಿದ್ದಾನೆ. ಅವನಿಗೋಸ್ಕರ ಅವನ ತಂದೆ ತಾಯಿ ಅಳ್ತಾ ಇದ್ದಾರೆ, ಅವನ ನಾಯಿ ಕಣ್ಣೀರು ಕರಿತಾ ಕೂತಿದೆ. ಆಫ್ರಿಕಾದಲ್ಲಿ ಕಂಬಿ ತಪ್ಪಿದ ರೈಲು ಬಿದ್ದಿತ್ತು, ಕಾಶಿಯಲ್ಲಿ ಹಾರುವರು ಏಳುತ್ತಿರುವರು ವೇದ. ಇದೆಲ್ಲ ಲೆಕ್ಕ ಬರಿತಾ ಇರೋ ಅವನಿಗೆ, ಚಿತ್ರಗುಪ್ತನಿಗೆ ಇದೆಯೇ ಮೇಲು ಕೀಳಿನ ಭೇದ? ಅವನಿಗೆ ಯಾವುದು ಭೇದ ಇಲ್ಲ, ಒಬ್ರು ಮೇಲು ಒಬ್ರು ಕೀಳು ಅನ್ನೋದಿಲ್ಲ. ಪಾರ್ಲಿಮೆಂಟ್ನಲ್ಲಿ ಯಾವನು ಭಾಷಣ ಮಾಡ್ತಾನೆ, ವಂಗದೇಶದ ಕವಿ ಒಂದು ನಾಟಕ ಹಾಡ್ತಾನೆ, ಹಿಮಗಿರಿಯ ಮೇಲೂ ಒಬ್ಬ ಸಾಧು ಸಿದ್ಧ ಸಾಧು ಆಗ್ತಾನೆ, ಜರ್ಮನಿಯ ದೇಶದಲ್ಲಿ ನಡೆದಿದೆ ಮಹಾಯುದ್ಧ. ಈ ಎಲ್ಲ ಘಟನೆಗಳು ಎಷ್ಟು ಪ್ರಾಮುಖ್ಯತೆಯಿಂದ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಕುಪ್ಪಳಿಯ ಕೆರೆಯಲ್ಲಿ ಬೈರ ಹುಡುಗನು ಬಿದ್ದ ಅನ್ನೋದಕ್ಕೂ ಚಿತ್ರಗುಪ್ತ ಕೊಡ್ತಾನೆ. ಚಿತ್ರಗುಪ್ತನಿಗಿದೆಯೇ ಮೇಲೋ ಕೇಳೆನ ಭೇದ ಅಂತ ಹೇಳ್ತಾ ಕುವೆಂಪು ಅವರು ಈ ಕಥನ ಕವನವನ್ನ ಮುಗಿಸ್ತಾರೆ. ಇದರಲ್ಲಿ ಅಲ್ಲ ಕಡೆಯದಾಗಿ ಚಿತ್ರಗುಪ್ತನ ಬಗ್ಗೆ ಬರೆದಿರತಕ್ಕಂತ ಒಂದು ಈ ಕಥನ ಕವನಕ್ಕೆ ಒಂದು ಹೈಲೈಟ್ ಅಂತ ಹೇಳ್ಬೋದು ಆ ಕೊನೆ ಪದಗಳನ್ನ. ಹೀಗೆ ಇನ್ನೊಂದು ಬೇಟೆ ಬಗ್ಗೆ ಬರೆದಿರ್ತಕ್ಕಂತ ಒಂದು ಕಥನ ಕವನ ಇದೆ, ಅದು ಮರಸು ಬೇಟೆ ಅಂತ. ಇದರಲ್ಲಿ ಒಬ್ಬ ತಂದೆ ಸಂಜೆ ಸಮಯ ಆಗಿದೆ, ಅವನು ಮರಸು ಬೇಟೆಗೆ ಹೊರಟಿದ್ದಾನೆ. ಅವ ಹೊರಡ್ಬೇಕಾದ್ರೆ ನಾನು ಬಹೇನಪ್ಪಯ್ಯ ಕಾಡಿಗೆ ಎಂದು ಹಠ ಹಿಡಿದಳು ತಿಹ ಕಂದ. ಅವನ ಮಗು ನಾನು ಬರ್ತೀನಪ್ಪಯ್ಯ ಕಾಡಿಗೆ ನಿನ್ ಜೊತೆಗೆ ಅಂತ ಹಳ್ತಾ ಇದ್ದೆ. ಇವ್ ತಂದೆ ಆದವನು ಎದುರಿಸ್ತಾನೆ, ಅಲ್ಲಿ ಉಳಿ ಇದೆ, ಹಂದಿ ಹಿಂಡಿದೆ, ಮುಳ್ಳು ಕಲ್ಲಿದೆ, ಹಳುವು ಹಬ್ಬಿದೆ, ಸಣ್ಣವನು ನೀನು ಎಬ್ಬಾವು ಕಂಡ್ರೆ ನಿನ್ನನ್ನು ತಿನ್ ಹಾಕ್ಬಿಡುತ್ತೆ ಅಂತ ಹೇಳಿ ಅದನ್ನ ಎದುರಿಸ್ತಾನೆ. ಆ 7 ವರ್ಷದ ರನ್ನನವನು, ತುಂಬು ದಾವರೆ ಕೆನ್ನೆಯವನು, ನೇರಿಳಿಯ ಕರಿಕಣ್ಣಿನವನು, ದುಂಬಿಗುರುಳವನು. ಆ ಮಗು ಹೇಗಿದೆ ಅನ್ನೋ ವರ್ಣನೆ ಇಲ್ಲಿ ಬರುತ್ತೆ. ಜೊಲ್ಲ ಸೂಸುವ ಕೆಂಪು ತುಟಿಯಲ್ಲಿ, ಮುದ್ದು ಮೋಹಿಪ ತೊದಲು ನುಡಿಯಲಿ, ಕಂಡು ನಲಿಯುವ ತಂದೆ ಎಂದನು ಬರಿಯ ಹಠದವನು. ಆ ಮಗು ಹಠ ಮಾಡ್ತಾ ಇದೆ, ಬರ್ಲೇಬೇಕು ಅನ್ನೋದು, ಹೋಗ್ಲೇಬೇಕು ಅವರಪ್ಪನ ಜೊತೆಗೆ ಅನ್ನೋದು ಒಂದು ಹಠ ಮಾಡ್ತಾ ಇದೆ. ಬೇಟೆಗಾರನು ಮುದ್ದು ಕೊಟ್ಟು ಹಠವ ಹಿಡಿದರೆ ಕೊಡುವೆ ಪೆಟ್ಟು ಎಂದು ಕೋವಿಯ ಹೆಗಲೊಳಿಟ್ಟು ಏರಿದನು ಬನಕೆ. ಅವನ್ ಮಗುಗೆ ಬಂದರೆ ಏಟ್ ಕೊಡ್ತೀನಿ ಅಂತ ಬೆದರಿಸಿ ಹೊರಟು ಹೋಗ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಯಾರೋ ಬಂದ ಹಾಗೆ ಅವನಿಗೆ ಅನ್ಸುತ್ತೆ. ತಿರುಗಿ ನೋಡಿದ್ರೆ ಗಾಳಿ ತರಗೆಲೆ, ಯಾಕೆ ಮನಸ್ಸಿಗೆ ಏನೋ ಒಂದು ರೀತಿ ಅಳುಕಾಗ್ತಾ ಇದೆ ನನಗೆ ಅಂತ ಯೋಚನೆ ಮಾಡ್ತಾನೆ.
ತೂಗಿ ಮರದಲ್ಲಿ ಗಾಳಿ ಸುರಿಯಡೆ ಒಂದು ಕೊಂದಕ್ಕೆ ತೀಡಿ ಮಳೆಯಲ್ಲಿ ಬಿದಿರು ಚೀರಿ ಇಡಲಡವಿನಲ್ ನರಳಿತು ರೋಧಿಸುವ ಬೋಲು. ಅವನಿಗೆ ಒಂದು ಬಿದಿರಿನ ಶಬ್ದ ಕೇಳಿಸ್ತಾ ಇದೆ, ಮರದಲ್ಲಿ ಗಾಳಿ ಹೋದಾಗ ಅದು ಸುಯಿ ಅನ್ನುವ ಶಬ್ದ ಮಾಡ್ತಾ ಇದೆ. ಅಲ್ಲಿ ಮುಂದೆ ಹೋಗ್ತಾನೆ, ಆಡ ನಿಲ್ಲಿಸಿ ತಡವಿ ಹಕ್ಕಿ ಬೈಗುವೆಳಗಳಿಂದ ಅನಂತರಲ್ಲಿಯೇ ಇರುಳ ಹಣೆಯಲ್ಲಿ ಬೆಳ್ಳಿ ಚುಕ್ಕಿ ಏನು ಅದು ಕೇಳು. ಯಾರೋ ಕೂಗಿದ ಹಾಗೆ ಅಲ್ಲವೇ, ಯಾರೋ ಕೂಗಿದ ಹಾಗೆ ಅನ್ಸುತ್ತೆ ಅವನಿಗೆ, ಯಾರೋ ಬೋಳಿಟ್ಟಂತೆ ಅಲ್ಲವೇ, ಯಾರೋ ಅಳ್ತಾ ಇದ್ದಾರೆ. ಬಿದಿರು ಮೇಳೆಯಲ್ಲಿ ಕೂಗಿದ್ದೇನೋ, ಏನು ಗಾಳಿ ಇದು? ಬಿದಿರು ಮೇಳೆಯಲ್ಲಿ ಗಾಳಿ ಶಬ್ದವಾದ್ರೆ ಯಾರೋ ಅಳದಾಗೆ ಅನಿಸ್ಬಹುದು. ಬೇಟೆಗಾರನು ನಿಂತು ನೋಡಿ, ಕಾಣದಿರೆ ಕಿವಿಗೊಟ್ಟು ಕೇಳಿ, ಕೇಳದಿರೆ ನಿಶ್ಶಂಕೆ ತಾಳಿ ನಡೆಯೇ ಖಂಡಿತದು. ಅವನು ಕಿವಿ ಒಟ್ಟು ಕೇಳ್ತಾನೆ, ನಿಂತು ನೋಡ್ತಾನೆ, ಯಾರು ಕಾಣಿಸೋದಿಲ್ಲ. ಮುಂದೆ ಹೊರಟೋಗ್ತಾನೆ, ಸ್ವಲ್ಪ ಹೊತ್ತು ನಿಂತು ಹೊರಟೋಗ್ತಾನೆ. ನೋಡಿ, ಕಾಣೆ ಹಣ್ಣಿನ ಮರದ ಮರಸನ್ನು ಅತ್ತಿ ಕುಳಿತನು. ಸುತ್ತ ಕಾಡಿನ ಮರದ ಕತ್ತಲೆ, ಕೆಳಗೆ ಹಳುವಿನ ಸಾಂದ್ರ ವಿಸ್ತಾರ. ಕಾಡು ವಿಸ್ತಾರವಾಗಿದೆ, ಕೆಳಗಡೆ ಮರದ ಕೆಳಗಡೆ ಕತ್ತಲೆ. ಮನಸ್ಸು ದೃಷ್ಟಿಗಳು ಎಲ್ಲಾ ಪ್ರಾಣಿಯ ಬರುವುದೊಂದನೆ ಚಿಂತಿಸುತ್ತಿರೆ. ಕೊಲೆಯ ಕೋವಿಯ ತಪದೊಳಿದ್ದನು ಜಾಣ ಗುರಿಗಾರ. ಅವನು ಮನಸ್ಸು ಬೇಟೆ ಮೇಲೆ ಕೇಂದ್ರೀಕೃತವಾಗಿದೆ. ಕೋವಿ ಹಿಡಿದುಕೊಂಡು ಆ ಬೇಟೆಗೋಸ್ಕರ ಅವನು ಕಾಯ್ತಾ ಇದ್ದಾನೆ. ಕಾಯುತ್ತಿರೇ ಅದು ಅಳು ಒಲುಗುತ್ತಿದೆ. ಎತ್ತಿ ಕೋವಿಯನ್ನೆಳೆದು ಕುದುರೆಯ ನಿಟ್ಟು ಗುರಿ ಎನ್ನೊತ್ತೆ ಬಿಲ್ಲನು ಹಾರಲಿಲ್ಲ ಈಡು. ಅಲ್ಲಿ ಏನೋ ಶಬ್ದವಾಗುತ್ತೆ, ಮತ್ತೆ ಒಂದು ಕದಲಿಕೆ. ಅಲ್ಲಿ ಒಂದು ಗಿಡ ಪೊದೆ ಕದಲುತ್ತೆ, ಅದು ಕದಲ್ದಾಗ ಬೇಟೆ ಸಿಕ್ತು ಅಂತ ಹೇಳಿ ಬೇಟೆಗೆ ಕುದುರೆಯನ್ನು ಎಳೆದು, ಅಯ್ಯೋ ಬಿಲ್ಲನ್ನು ಒತ್ತಿದ್ದರ ಏನಿದು ಎಂದು ಲಪ್ಪಿ ಅನ್ನದ ತುಪಾಕಿಗೆ ಹಿಂದಿದೆ ಅಂತ ಕೇಳಿ ಗುಂಡು ಹಾರೋದಿಲ್ಲ. ಅವನು ಬೈಕೊಳ್ತಾನೆ, ಏನಾಯ್ತು ಇಷ್ಟು ದಿವಸ ಇಲ್ಲದ್ದು, ಇವತ್ತು ಇದಕ್ಕೆ ಏನ್ ಕೇಡು ಬಂತು ಈ ತುಪಾಕಿಗೆ ಅಂತ ಅನ್ಕೊಳ್ತಾನೆ. ಮತ್ತೆ ಅವನೇ ಯೋಚನೆ ಮಾಡ್ತಾನೆ, ಕೇಪು ಕೆಟ್ಟಿದೆ ಏನು, ಅಥವಾ ಕಿವಿಗೆ ಮಸಿ ಆಯ್ತರದೆ, ಅಥವಾ ಮಾಟ ಮಾಡಿ ಹರೇನು, ಅಥವಾ ಶಿವನೇ ಶಿವ ಶಿವನೇ ಅನ್ ನೋಡ್ತಾ ಇದ್ದಾನಾಗ ಅನ್ಕೊಂಡು ನೋಡ್ತಾನೆ. ಅವನ್ ಕಣ್ಣು ಕಂಡು ದೃಶ್ಯ ನೋಡಿ ಶಿವನೇ ಶಿವ ಶಿವನೇ ಅಂತ ಬಿಡ್ತಾನೆ. ಬೇಟೆಗಾರಗೆ ತನ್ನ ನರಸುತ ಬರುವ ಕಂದನ ಕಂಡು ಹರಣವೇ ಹಾರಿ ಹೋಯಿತು. ಅಳುವುದರಲ್ಲಿ ಅದು ಅವನೇ, ಹೌದವನೇ, ಆ ಪದರಿಂದ ಈಚೆಗೆ ಬಂದಿದ್ದು ಅವನ ಮಗು. ಆಗೇನಾದ್ರೂ ಅವನ ಗುಂಡು ಅದಕ್ಕೆ ತಾಕಿದ್ರೆ ಅವನ ಮಗು ಸತ್ತು ಹೋಗ್ತಾ ಇತ್ತು. ಅದನ್ನ ನೆನೆಸ್ಕೊಂಡು ಅವನಿಗೆ ಶಿವನೇ ಅನ್ನ ಒಂದು ಸಂಕಟದಿಂದ ಶಿವನೇ ಎಂತ ಕೆಲಸ ಆಗ್ತಾ ಇತ್ತು ಅಂದ್ಕೊಳ್ತಾನೆ. ಬೈದ ಕೋವಿಗೆ ಮಣಿದ ನೊಡನೆಯೇ ಐದ ನುಳುಹಿದ ದೇವ ದೇವನೇ ನೀನು ಎಂದು ಅಂದಿನಿಂದಲೂ ಪೂಜೆ ಮಾಡಿದನು. ಆ ಕೋವಿಗೆ ಕೈ ಮುಗ್ತಾನೆ. ಅದು ಹಾರ್ಲಿಲ್ಲವಲ್ಲ, ಹಾರದೆ ಮಗು ಉಳಿತು ಮಗು ಅಂದ್ಬಿಟ್ಟು ಅದಕ್ಕೆ ಅವನು ಕೈ ಮುಗಿತಾನೆ. ಬೇಟೆಯನ್ನು ಕೈ ಬಿಟ್ಟನಂದಿಗೆ ಆವತ್ತಿಗೆ ಅವನು ಬೇಟೆನ ಬೇಟೆ ಆಡೋದಿಕ್ಕೆ ಹೋಗೋದನ್ನ ಬಿಟ್ಬಿಡ್ತಾನೆ. ತನ್ನ ಕಂದನ ಜೀವದಂತೆಯೇ ಇತರ ಜೀವಗಳು ಎಂದು ಅಹಿಂಸೆಯ ವ್ರತವ ಹೂಡಿದನು. ಇನ್ನು ಮೇಲೆ ನಾನು ಬೇಟೆಗೆ ಹೋಗೋದಿಲ್ಲ, ಈ ಬೇಟೆ ಬೇಡ, ಇದು ಹಿಂಸೆ ಬೇಡ, ನನ್ನ ಮಗುನ ಹಾಗೆ ಬೇರೆ ಯಾರಾದ್ರೂ ಇರ್ಬೋದು ಅರಿಯದೆ ಇವತ್ತ ಆಗಿದ್ದ ಅಪರಾಧ ಆಗ್ತಾ ಇತ್ತು, ಮತ್ತೆ ಇನ್ನೇರಾದ್ರು ಮಗು ಹೊಡೆದಿದ್ರೆ, ಇದೆಲ್ಲ ಯೋಚನೆಗಳು ಅವನಿಗೆ ಬಂದು ಅವನು ಇನ್ನು ಅವನು ಬೇಟೆ ಆಡೋದನ್ನ ನಿಲ್ಲಿಸ್ಬಿಡ್ತಾನೆ. ಕೇಪು ಕೆಟ್ಟಿರಬೇಕು ಅಥವಾ ಮಸಿಯೂ ಕೆಟ್ಟಿರಬೇಕು, ಅಲ್ಲದೆ ಕೋವಿ ಕನಿಕರ ತೋರುವುಲ್ಲದೆ ನಿನಗೆ ಬರೀ ಹುಚ್ಚು. ಕೋವಿ ಎಲ್ಲರೂ ನಿನಗೆ ಕನಿಕರ ತೋರಿಸುತ್ತೆ, ನಿನಗೆಲ್ಲೋ ಹುಚ್ಚು, ಅದೆಲ್ಲೋ ಕೆಟ್ಟು ಹೋಗಿದೆ, ಇಲ್ಲ ಮಸಿ ಕಟ್ಟಿದೆ ಅಂತ ಹೇಳ್ತಾರೆ ಎಂದ ಮಂದಿಯ ಹಳಿದು ನುಡಿದನು. ನನ್ನ ಹಸುಳೆಯ ಪೊರೆದ ಕೋವಿ ನನ್ನ ಪುಣ್ಯದ ಪರಮದೇವಿ ಹುಚ್ಚದುವೇ ಮೆಚ್ಚು. ಇದು ಹುಚ್ಚಾಗಿರ್ಬೋದು ನಿಮ್ಮ ಕಣ್ಣಿಗೆ, ಇದು ಹುಚ್ಚಾದ್ರು ಕೂಡ ಇದು ನನಗೆ ಮೆಚ್ಚು, ಇದು ನನ್ನ ಮಗುವನ್ನ ಉಳಿಸಿದ ಕೋವಿ ಅಂತ ಹೇಳಿ ಆ ಕೋವಿ ನಮಸ್ಕಾರ ಮಾಡ್ತಾನೆ. ಇದು ಮರಸು ಬೇಟೆ ಕಥನ ಕವನ. ಒಂದು ಹಾಸ್ಯ ಒಳಗೊಂಡ ಒಂದು ವಿಚಿತ್ರ ಭಕ್ತನ ಕತೆ ಘಂಟಾಕರ್ಣ. ಈ ಘಂಟಾಕರ್ಣ ಅಂತಕ್ಕಂತ ಒಬ್ಬ ವ್ಯಕ್ತಿ, ಅವನು ಭಕ್ತ, ಪರಮ ಭಕ್ತ. ಅವನ ಭಕ್ತಿ ದೇವರು ಹರ, ಈಶ್ವರನ ಭಕ್ತ ಅವನು.
ಆ ಭಕ್ತನ ಕಥೆಯಲ್ಲಿ ಕಥನ ಕವನದಲ್ಲಿ ನಮ್ಗೆ ಒಂದು ಹಾಸ್ಯ ಕಂಡು ಬರುತ್ತೆ. ಅವನಿಗೆ ಗಂಟ ಕರ್ಣನು ಭಕ್ತ ಲಲಾಮನು ಶಿವನಿಗೆ, ಅವನು ಶಿವನಿಗೆ ಭಕ್ತ, ಕೇವಲ ಕಿಂಕರನ ಆಪ್ತ ಗುಲಾಮನು, ಅವನು ಈಶ್ವರನಿಗೆ ಮಾತ್ರ ಭಕ್ತ. ಬೇರೆಯ ದೇವರ ಪೂಜೆಯೇ ಮಾಡನು, ಕಿವಿಯಲ್ಲಿ ಕೇಳನು ಕಣ್ಣಲ್ಲಿ ನೋಡನು, ನಿಂದನೆಗಲ್ಲದೆ ಬಾಯಲ್ಲಾಡನು, ಹಳಿವನು ಹೃತ್ಪೂರ್ವಕವಾಗಿ. ಬೇರೆ ದೇವ್ರನ್ನ ಅವನು ಹೊಗಳೋದಿಲ್ಲ, ಬೇರೆ ದೇವ್ರನ್ನ ಬೈಯುವುದು ಅವನು ಬಹಳ ಪ್ರಿಯವಾದ ಕೆಲಸ. ಬೇರೆ ದೇವ್ರ ಹೆಸರನ್ನ ಕಿವಿಯಲ್ಲಿ ಕೇಳೋದಿಲ್ಲ, ಕಣ್ಣಲ್ಲಿ ನೋಡೋದಿಲ್ಲ. ಅವನ್ ಬೇರೆ ದೇವ್ರು ಅಂದ್ರೆ ಅವನು ನಿಂದನೆ ಅಷ್ಟೇ ಮಾಡ್ತಾನೆ. ಬೇರೆಯ ದೇವರ ಭಕ್ತರ ಕಂಡರೆ ಹಲ್ಲನು ಕಡಿವನು ಬಲು ರೇಗಿ, ಸುರಿವನು ಕೆಂಡದ ಮಳೆಯಾಗಿ. ಹರಿ ಎಂದರೆ ಅವನಿಗೆ ಬರೀ ಬೊಂತೆ, ಹರನೆನೆ ಹಾಲಿಗೆ ಜೇನಿಳಿದಂತೆ, ಬೊಮ್ಮನದಂತೂ ಕಚ್ಚಡ ಕಂತೆ, ಬೈವನು ಬಾಯಿಗೆ ಬಂದಂತೆ. ಇವನು ಎಂತಹ ಭಕ್ತ ಅಂದ್ರೆ ಇವನ್ ದೇವ್ರನ್ನ ಅಷ್ಟೇ ಇವನು ಪ್ರೀತಿಸೋದು ನಂಬುವುದು ಇಲ್ಲ, ಬೇರೆ ದೇವ್ರನ್ನ ಬೈಯುವುದು ಇವನಿಗೆ ಬಹಳ ಮುಖ್ಯ ಅನ್ಸುತ್ತೆ. ಇವನಿಗೆ ಈಗಿರೋ ಇವನ್ನ ಬೇರೆ ದೇವ್ರನ್ನ ಬೈಯುವುದೇ ಇವನಿಗೆ ದೊಡ್ಡ ಕೆಲಸ. ಇವನು ಈ ಭ್ರಾಂತಿ ನೋಡಿ ಕಡೆಗೆ ಒಂದು ಬಾರಿ ದೇವ್ರೇ ಬರ್ತಾನಂತೆ ಅವನ ಎದುರಿಗೆ ತ್ರಿಶೂಲಿ. ಅವನು ಹೇಳ್ತಾನೆ, ಭಕ್ತನೆ ಅದ್ವಯವಾಗಿಹ ಶಕ್ತಿ ಒಂದಿದೆ, ಅವನ ಆರಾಧಿಸೆ ಭಕ್ತಿ. ಬ್ರಹ್ಮನು ಹರಿಹರರು ಎಂಬುದೆಲ್ಲ ಈ ಚೈತನ್ಯಕ್ಕೆ ಬೇರೆಯಲ್ಲ. ಹರಿಗೆಂದರೆ ನೀ ನನಗೆಂದಂತೆ, ನನಗಿತ್ತರೆ ನೀ ನಮಗಿತ್ತಂತೆ. ನನಗ್ ಕೊಟ್ರು ನೀನು ಹರಿಗೆ ಕೊಟ್ಟ ಹಾಗೆ, ನನ್ನನ್ನು ಪೂಜಿಸಿದ್ರು ನೀನು ಹರಿನ್ ಪೂಜಿಸಿದ ಹಾಗೆ, ಇದು ಎಲ್ಲ ಒಂದೇ ಚೈತನ್ಯ ಅಂತ ಹೇಳ್ತಾನೆ. ಎಲ್ಲ ನದಿಗಳು ಕಡಲಿಗೆ ಕೊನೆಗೆ, ಎಲ್ಲ ಹಾದಿಗಳು ಒಂದೇ ಮನೆಗೆ, ಸರ್ವ ಸ್ತೋತ್ರವು ತುದಿಯಲ್ಲಿ ನನಗೆ, ಇದನ್ನ ಅರಿತರೆ ಶಾಂತಿಯು ನಿನಗೆ. ರೂಪವು ಬೇರೆ ನಾಮವು ಬೇರೆ ಇರಬಹುದು, ಸಕ್ಕರೆ ತಿಂಡಿಯ ರುಚಿ ಬೇರೇನು, ಈಗೆಲ್ಲ ಅವನಿಗೆ ವಿವರಿಸಿ ಅವನಿಗೆ ಅರ್ಥ ಮಾಡಿಸಿದ್ರು ಕೂಡ ಅವನದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವನು ಹೇಳ್ತಾನೆ, ನೀನೊಬ್ನೇ ನನಗೆ ದೇವ್ರು, ಬೇರೆ ಯಾರು ನನಗೆ ದೇವ್ರು ಅಲ್ಲ. ಅಜಹರಿಗಳ ತಲೆ ಮೆಟ್ಟಿದ ದೇವ, ಇಂದ್ರಾದ್ಯಮರರ ಕುಟ್ಟಿದ ದೇವ, ಜೀವರ ದೇವನೇ ಸಮತಿಯು ನಿನಗೆ, ನಿನ್ನನೇ ಪೂಜಿಪ ಬುದ್ಧಿಯು ನನಗೆ. ಹರಿಯನು ಬೈಯುವುದೇ ಹರನ ಮಹಾಸ್ತುತಿ. ಇವನ ಪ್ರಕಾರ ಹರಿಯನ್ನ ಬೈಯುವುದು ಹರನನ್ನ ಸ್ತುತಿಸುವುದು ಒಂದೇ ಅಂತ ಹೇಳ್ತಾನೆ. ಹರಿ ಹಾಳ್ ಎಂತದರೊಂದೇ ಬಾರಿ, ಹರ ಬಾಳ್ ಎಂದೆನ್ನಿತೋ ಸಾರ್. ಇವನ ಈ ಮೂರ್ಖತನಕ್ಕೆ ಮತ್ತೇನು ಹೇಳೋದಕ್ಕಾಗೋದಿಲ್ಲ. ಭಕ್ತನ ಮೊಂಡತನಕ್ಕೆ ಬೇಸತ್ತು ಹರ ಹೋದನು ಕೈಲಾಸಕ್ಕೆ. ಅವನು ಹೊರಟು ಹೋಗ್ತಾನೆ. ಘಂಟಾಕರ್ಣನು ಅಂದಿನಿಂದ ಶಿವನ ಉಪದೇಶನ ಲೆಕ್ಕಕ್ಕೆ ತಗೊಳ್ದಿರನೆ ಇವನ್ ಮೊದ್ಲಿದ್ದ ಹಾಗೆ ಇವನಿರ್ತಾನೆ. ಇವ್ ಮತ್ತೆ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಒಂದು ಉಪಾಯ ಮಾಡಿ ಮತ್ತೆ ದೇವ್ರ ಅವನ ಎದುರಿಗೆ ಬರ್ತಾನೆ. ಒಂದು ಕಡೆ ವಿಷ್ಣುವಿನ ರೂಪ, ಇನ್ನೊಂದು ಕಡೆ ಈಶ್ವರನ ರೂಪ. ಒಂದೆಡೆ ರಾಜಿಪ ದಿವ್ಯ ಕಿರೀಟ, ಮತ್ತೊಂದರಲ್ಲಿ ಜಟಾ ಜೂಟ. ಒಂದೆಡೆ ಮನಮೋಹಿಪ ವನಮಾಲ, ಮತ್ತೊಂದೆಡೆ ರುದ್ರ ತ್ರಿಶೂಲ. ಇಂತೆಸೆಯುತ್ತಿರುವ ತ್ರಿಭುವನ ವಂದಿತ ಹರಿಹರ ರೂಪ, ಸಂತೋಷದೊಡನೆ ಗಂಟ ಕರ್ಣಗೆ ಮೂಡಿತು ಕೋಪ. ಹರಭಾಗವ ಕಾಣಲು ಸಂತೋಷ, ಹರಿಭಾಗವ ಕಂಡತಿ ರೋಷ. ಸ್ತುತಿಗಿನ್ನೇಂ ಗತಿ ಎಂತಹ ಕ್ಲೇಶ, ಇದು ಏನಿದು ಈ ತರ ಆಗ್ಬಿಟ್ಟಿದೆ ಇದು ಅಂತ ಯೋಚನೆ ಮಾಡಿ ಹರನ ಭಾಗಕ್ಕೆ ಮಾತ್ರ ನಮಸ್ಕರಿಸ್ತಾನೆ. ಅವನು ಹರಿ ನಮಸ್ಕರಿಸೋದಿಲ್ಲ. ಈಗ ಫಲ ಪುಷ್ಪದಿ ಪೂಜೆ ಮಾಡಿದ್ರೆ ಹರನ ಭಾಗಕ್ಕೆ ಫಲ ಪುಷ್ಪ ಎಲ್ಲ ಅರ್ಪಿಸ್ತಾನೆ, ಧೂಪ ಹಾಕ್ತಾನೆ. ಆ ಧೂಪದ ಹೊಗೆ ವಿಷ್ಣುವಿನ ಮೂಗಿಗೂ ಹೋಗಿತ್ತು ಕಾಣಿಸುತ್ತೆ. ಅವನಿಗೆ ಅವನು ಕೋಪ ಬಂದ್ಬಿಡುತ್ತೆ, ಪಾಪಿಯೇ ಹರಗೆಂದಿಟ್ಟ ಧೂಪವ ಅಗ್ರಾಣಿಸುವೆಯ, ಕೊಡುವೆನ್ನು ಶಾಪವ, ಹರವನ್ನು ಉರಿಸಿದ ಧೂಪದ ಚಕ್ಕೆ ನಿನಗೆಂದಿಗೂ ಸಗುನಿಯ ಹೊಕ್ಕೆ ಎನ್ನುತ್ತಾ ರೋಷದೊಳ ಉಡನು ಕಚ್ಚಿ ಅರಿಯ ಮುಗನು ಇಳಿದನು ಮುಚ್ಚಿ. ಹರಿಗೆ ಹೋಗ್ತಾ ಇದೆಯಲ್ಲ, ನಾನು ಪೂಜೆ ಮಾಡ್ತಾ ಇದ್ರೆ ನನ್ನ ಧೂಪದ ಹೊಗೆ ಅಂತ ಹೇಳಿ ಹರಿಯ ಮೂಗನ್ನ ಮುಚ್ಚುತ್ತಾನೆ. ಈ ಉಚ್ಚನ್ನ ನೋಡಿ ಅವರು ಹರಿಹರರಿಬ್ಬರು ನಕ್ಕು ನಕ್ಕು ಕಣ್ಮರೆ ಆದರು ಗಗನವ ಹೊಕ್ಕು. ಅವ್ರು ಹೊರಟೋಗ್ತಾರೆ. ಈ ಮೂರ್ಖನಿಗೆ ಎಷ್ಟು ಬುದ್ಧಿ ಹೇಳಿದ್ರು ಇಷ್ಟೇ ಅಂತ ಹೇಳ್ಕೊಂಡು ಅವರು ನಕ್ಕೊಂಡು ಹೊರಟೋಗ್ತಾರೆ.
ಅಲ್ಲಿದ್ದ ಜನಗಳು ಇವನ್ ಬುದ್ಧಿ ನೋಡಿ ಅವನನ್ನ ಪೀಡಿಸ್ತಾರೆ. ಹರಿ 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 ಅಂತ ಅವನು ಸುಸ್ತ ಹೇಳ್ತಾ ಇದ್ರೆ ಇವನು ಈ ಮಾತನ್ನ ನಾನ್ ಕೇಳಬಾರ್ದು ಅನ್ನೋ ಕೋಪದಲ್ಲಿ ಎರಡು ಕಿವಿಗಳಿಗೂ ಗಂಟೆಗಳನ್ನ ಕಟ್ಕೊಳ್ತಾನೆ. ಆಗ ಅವನ ಹೆಸರು ಘಂಟಾಕರ್ಣ ಅಂತ ಬರುತ್ತೆ. ಈ ರೀತಿ ಒಬ್ಬ ಭಕ್ತ ನೆನೆಸ್ಕೊಂಡವನು ಒಂದು ಮೂರ್ಖತನಾಗಿ ಹೇಗೆ ಪ್ರವರ್ತಿಸ್ತಾನೆ ಅನ್ನೋದನ್ನ ಕುವೆಂಪುರವರು ಈ ಕಥನ ಕೌಲದಲ್ಲಿ ಹೇಳ್ತಿದ್ದಾರೆ. ಯಾರೇ ಆಗ್ಲಿ ಒಂದು ಮತ ಸಹಿಷ್ಣುತೆ ಧರ್ಮ ಸಹಿಷ್ಣುತೆ ಅನ್ನೋದು ಬೇಕು ಅನ್ನೋದು ಇದರಿಂದ ನಾವು ತಿಳ್ಕೊಳ್ಬಹುದು. ಈಗ ಆದ್ರೆ ಇದು ಮಿತಿಮೀರಿ ಈ ರೀತಿ ಒಂದೇ ದೇವರು ಅಲ್ವಾ ಅಥವಾ ಹರನೇ ದೇವರು ಅಥವಾ ಹರಿಯೇ ದೇವರು ಅಂತ ಹೇಳಿದ್ರೆ ಅದು ಮೂರ್ಖತನ ಬಿಟ್ಟು ಬೇರೇನೂ ಆಗೋದಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈ ಕಥನ ಕವನದಿಂದ ನಾವು ಅರ್ಥ ಮಾಡ್ಕೋಬಹುದು. ಮುಂದೆ ಮಂಜಣ್ಣ ಹೇಳಿದ ಸ್ಥಳಗತೆ ಅಂತ ಒಂದು ಕಥನ ಕವನ ಇದೆ. ಇದು ಅಷ್ಟೇನು ದೊಡ್ಡದಲ್ಲ. ಇದ್ರಲ್ಲಿ ಇದ್ರ ಮುಖ್ಯ ಕಥೆ ಏನು ಅಂದ್ರೆ ಇಬ್ರು ಸ್ನೇಹಿತರು ಓಡಾಡ್ತಾ ಇದ್ದಾರೆ. ಮಾತಾಡ್ಕೊಂಡು ಮನವೆಲ್ಲ ತಿರುಗುತ್ತಾ ಇರುವಾಗ ಒಂದು ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಬಂದಾಗ ಆ ಸ್ಥಳದಲ್ಲಿ ಒಂದು ದುರಂತ ಕಥೆ ನಡೆದು ಹೋಗಿರುತ್ತೆ. ಅದು ಆ ಗೆಳೆಯನಿಗೆ ನೆನಪಿಗೆ ಬರುತ್ತೆ. ಅವನ ನೋಡಿದ ಆ ಸ್ಥಳದ ದೇನ್ನ ಏನು ಅಂತ ಏನ್ ನಡೀತು, ಯಾತಕ್ಕೆ ನೀನು ಹೀಗೆ ಮಾತಾಡ್ದೆ, ಭಯಭ್ರಾಂತನಕ್ಕೆ ನಿಂತಿದ್ದೀಯ ಅಂತ ಗೆಳೆಯ ಕೇಳಿದಾಗ ಅವನ ಆ ಕಥೆನ ನೆನೆಸ್ಕೊಂಡು ಹೇಳ್ತಾನೆ. ಅದು ಮಂಜಣ್ಣ ಹೇಳಿದ ಸ್ಥಳಗತೆ. ಮಂಜಣ್ಣ ನೊಡಗೂಡಿ ನಾನೊಂದು ದಿನದಲ್ಲಿ ಮಲೆನಾಡ ಮನೆಗಳಲ್ಲಿ ಅಲೆದಾಡಿದೆ. ತಿರುಗಾಡಿ ಮಾತಾಡುತ್ತಿಬ್ಬರೂ ಬಂದೆವು ಗಳಗಳ ಹರಿಯುವ ತೊರೆಯೆಡೆಗೆ. ಮಂಜಣ್ಣ ಸುತ್ತಲೂ ದೃಷ್ಟಿಯ ಬೀರಿ ಬೆರಗಾಗಿ ನಿಂತನು ಭಯವನ್ನು ತೋರಿ. ಮಂಜಣ್ಣ ಏನಂದೆ ಮಾತಾಡದಿದ್ದನು. ಸುತ್ತಲೂ ನಾನೂ ನೋಡಿದೆನು. ಕಣ್ಣಿಗೆ ತಳಿತಿಯ ವನಗಳು ಮೆರೆದುವು, ಹಕ್ಕೆಗಳಿಂಚರ ಬೀರಿತು. ಅಲ್ಲಿ ಏನೂ ಇಲ್ಲ, ಗೆಳೆಯ ನೋಡ್ತಾನೆ, ಅಲ್ಲಿ ಏನೂ ಇಲ್ಲ, ಭಯಪಡುವಂತದ್ದು ಏನೂ ಇಲ್ಲ. ಹುಲಿ ಇಲ್ಲ, ಹಾವಿಲ್ಲ, ಎದುರುವುದೇತಕ್ಕೆ ಮಂಜಣ್ಣ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಹುಲಿಗಳ ಸಾವಿರ ಕೊಂತಿಹೆ ನಾನು, ಹಾವೆಂದರೆಲ್ಲಷ್ಟು ಭಯವಿಲ್ಲವು. ಹಿಂದಿಲ್ಲಿ ನಡೆದಿದ್ದ ಸಂಗತಿಯೊಂದೆನ್ನ ನೆನಪಿಗೆ ಬಂದಿತು ಬಲು ಘೋರವು. ಯೋಚಿಸಿಕೊಂಡರೆ ಮೈಯೆಲ್ಲ ನಡುಗಿ ನಾಲೆಗೆ ಬಾರದು ಮಾತೆಲ್ಲ ಹುಡುಗಿ. ಆ ದುರಂತ ಅನ್ನ ನೆನೆಸ್ಕೊಂಡು ಅವನಿಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಅದು ಏನು ನಡೆದಿದೆ ಅಲ್ಲಿ ದುರಂತ ಕಥೆ ಅನ್ನುವಾಗ ಅವನು ಹೇಳ್ತಾನೆ, ತವರೂರಿನಲ್ಲಿದ್ದ ಹೆಂಡತಿ ಸಿಂಗಿ ಕರೆತರೆ ಹೋಗಿದ್ದ ಕರೆಸಿದ್ದನು. ಕರೆಸಿದ್ದ ಅನ್ನೋನು ತವರೂರಿಗೆ ಹೋಗಿದ್ದ ಹೆಂಡತಿನ ಕರ್ಕೊಂಡು ಬರೋದಕ್ಕೆ ಹೊರಟಿರ್ತಾನೆ. ಗಂಡ ಬಂದ ಎಂಬ ಎಮ್ಮೆಯ ಲಾಕಿ ಹೊರಟಳು ತಾನು ಅವನಿದ್ದ ಚಿಕ್ಕನೂರಿಗೆ. ಗಂಡನ ಜೊತೆ ವಾಪಸ್ ಅವನು ಊರಿಗೆ ಹೊರಡ್ತಾಳೆ ಅವಳು ಗಂಡನ ಜೊತೆ. ಬೈರಣ್ಣ ತಿಮ್ಮಕ್ಕ ಸಣ್ಣ ಪುಟ್ಟ ಎಲ್ಲ ಹರಿದಾರಿ ಬಂದು ಇವರ ಹೋದರು ಕಳುಹಿ. ಅವಳ ನೆಂಟರೆಲ್ಲ ಬಂದು ಅರ್ಧ ದಾರಿ ಇವರಿಬ್ಬರನ್ನು ಬಿಟ್ಟು ಹೋಗ್ತಾರೆ. ಅದನ್ನ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರು ಬಂದು ಅವ್ರನ್ನ ಬಿಡಕ್ ಬಂದಿರೋದು ಸೌಭದ್ರೆ ಪಾಂಡವರನ್ನಂದು ಕಳುಹುತ್ತಾ ರಥವೇರಿ ಕೃಷ್ಣನು ಬಂದಂತೆಯೇ ಅಣ್ಣಯ್ಯ ಅತ್ತಮ್ಮ ಸಣ್ಣಣ್ಣ ಎಲ್ಲರೂ ಸಿಂಗಯ್ಯ ಸಿದ್ಧನ ಕಳುಹಿದರು. ಅಂದ್ರೆ ಆ ಸೌಭದ್ರೆ ಪಾಂಡವರನ್ನ ಕಳಿಸೋದಕ್ಕೆ ಕೃಷ್ಣನು ಹೇಗೆ ರಥ ಹೇರಿ ಬಂದನೋ ಆ ರೀತಿ ಇವರೆಲ್ಲ ಬಂದ್ರು. ದಾರಿಯಲ್ಲಿ ಏನೇನು ಮಾತನಾಡಿಕೊಂಡರೋ ಯಾರೇನು ಬಲ್ಲರು ನಾನರಿಗೆ. ಒಂದು ಚಿಕ್ಕನೂರಿಗೈದಾರು ಮೈಲುಗಳಿರುವಾಗ ಕತ್ಲಾಗಿ ಮುಗಿಲೇರಿ ಮಳೆ ಬಂದಿತು. ಸಿದ್ಧಗೆ ಕಂಬಳಿ, ಸಿಂಗಿಗೆ ಗೊರೆ ಬಿತ್ತು. ಮಿಂಚೆದ್ದು ಸಿಡಿಲಾಗಿ ಚಿರ್ರೆಂದ ಜಡಿ ಬಿತ್ತು. ಕತ್ತಲಾಗ್ಬಿಟ್ಟಿದೆ ಇವರು ಬರ್ತಾ ಇರ್ಬೇಕಾದ್ರೆ. ಆ ಕತ್ತಲಿನಲ್ಲಿ ಮಳೆ ಬಂದು ಎರಡು ಆಳಷ್ಟು ನೀರು ತುಂಬಿಟ್ಟಿದೆ ಹಳ್ಳದಲ್ಲಿ. ಈ ಕತ್ತಲಿನಲ್ಲಿ ಇವ್ರಿಗೆ ಅದು ಕಾಣಿಸ್ತಾ ಇಲ್ಲ. ಒಬ್ರು ಕಂಬಳಿ ಸಿದ್ಧನಿಗೆ ಕಂಬಳಿ ಹೊದ್ಕೊಂಡಿರ್ತಾನೆ. ಆ ಸಿಂಗಿ ಅನ್ನೋಳು ಗೊರಬಿ ಹೊದ್ಕೊಂಡಿರ್ತಾಳೆ. ಹಳ್ಳದ ಕಡೆ ಬರೋಷ್ಟರಲ್ಲಿ ಎರಡಾಳು ನೀರು ಏರಿ ಬೋರ್ ಅನ್ನೋ ಶಬ್ದ ಮಾಡ್ತಾ ಇರುತ್ತೆ. ಕಗ್ಗತ್ತಲು ಅವ್ರಿಗೆ ಗೊತ್ತಾಗೋದಿಲ್ಲ. ಇವನು ಸಿದ್ಧನು ಸಿಂಗಿಯ ಕೈ ಹಿಡಿದು ಮಾರಿ ಪ್ರವಾಹವ ದಾಟಲು ಹೊರಟನು. ನೀರೇರಿ ಮೊಣಕಾಲಿಗೆ ಎದೆ ಯುದ್ಧ ಬಂತು. ಎದೆವರೆಗೂ ಬಂದ್ಬಿಡುತ್ತೆ ನೀರು. ಸಿಂಗಿ ಬೇಡ ಅಂತ ಹೇಳ್ತಾಳೆ. ಆದ್ರೆ ಅಲ್ಲಿ ಏನಾಗ್ಬಿಟ್ಟಿದೆ, ಹಿಂದೆ ಹೋಗೋದಿಕ್ಕೆ ಆಗ್ತಾ ಇಲ್ಲ. ಮೂಗಿನವರೆಗೂ ನೀರೇರಿತು. ನೀರಿನ ರಭಸವು ಕಾಲೆತ್ತ ಬಿಡಲಿಲ್ಲ. ಹಿಂದಕ್ಕೆ ಹೋಗಲು ಕೈಲಾಗಲಿಲ್ಲ. ಹೀಗೆ ಗುಡ್ಡದ ಮಳೆ ನೀರು ಮತ್ತು ಬರುತ್ತೆ. ಆ ಮಳೆ ನೀರಿನಲ್ಲಿ
ಇಬ್ರು ಗಂಡ ಹೆಂಡತಿಯರು ಮುಳುಗಿ ಹೋಗ್ತಾರೆ. ಸಾಯುವ ಸಮಯದಲ್ಲಿ ಸಾವನೆ ಕಾರುವ ಕಾರು ಸುರಿಯಿತು, ಮತ್ತಷ್ಟು ಬಲವಾಗಿ ಅಪ್ಪಿದ್ದರು. ಮಕ್ಕಳ ನೆನಪಾಗಿ ಗುಡಿಸಿಲೆ ಕಣ್ಮುಂದೆ ನಿಂತಂತೆ ಅವರಿಗೆ ಕಂಡಿತು. ಅವ್ರ ಕಣ್ಣು ಮುಂದೆ ಸಾಯುವಾಗ ಅವ್ರು ಕಾಣಿಸಿದ ಗುಡಿಸಲು ಅವ್ರ ಮಕ್ಕಳು. ಆಮೇಲೆ ಏನಾಯ್ತು ಅಂತ ನಾನು ಹೇಗೆ ಹೇಳಿ, ಬಲುಗೋರ ಬಲುಗೋರ ನೀ ಕೇಳಲಾರೆ ಅಂತ ಆ ಗೆಳೆಯ ಹೇಳ್ತಾನೆ. ಈ ಘಟನೆ ಒಂದು ಹೃದಯ ವಿದ್ರಾವಕ ಘಟನೆ ಅಲ್ಲಿ ನಡೆದು ಹೋಗ್ಬೋದು. ಇನ್ನು ಇದು ಡೂಲಿ ಅಂತಕ್ಕಂತ ಒಂದು ಸಣ್ಣ ಕಥನ ಕವನ. ಡೂಲಿ ಅಂದ್ರೆ ಒಂದು ನಾಯಿಯ ಹೆಸರದು. ಆ ಮಲೆನಾಡಿನಲ್ಲಿ ಆಗಿನ ಜನಜೀವನಕ್ಕೆ ತಕ್ಕಂತೆ ತಿಮ್ಮ ಒಬ್ಬ ದೊಡ್ಡ ಬೇಟೆಗಾರ. ಅವನು ನಾಯಿ ಡೂಲಿ, ಅದು ಬೇಟೆ ನಾಯಿ, ಒಳ್ಳೆ ಬೇಟೆ ನಾಯಿ. ಇವರಿಬ್ರು ಯಾವಾಗ್ಲೂ ಬೇಟೆಗೆ ಹೋಗ್ತಾ ಇರ್ತಾರೆ. ಹಾಗೆ ಒಂದ್ ದಿವಸ ಬೇಟೆಗೆ ಹೋದಾಗ ಹಂದಿ ಮೀಗಗಳನ್ನು ಹಿಡಿದು ಕೀರ್ತಿ ಬೆತ್ತುದರ ತಾಯಿ ಡೂಲಿ ನಾಯಿ. ಈ ಬೇಟೆಗಾರರು ಇಬ್ರು ಸೇರಿ ಬೇಟೆಯಾಡೋದಿಕ್ ಹೋಗಿದ್ದಾರೆ. ಕಣಿವೆ ಇಳಿದು ಬೆಟ್ಟವೇರಿ ಸರ್ವ ದಾಟಿ ಹಳುವನ್ನು ಸಿದು ಮಂದೆ ಮಂದೆಯಾಗಿ ಬಂದು ನೆತ್ತರು ಹೀರುತ್ತಲಿದ್ದ ಜಿಗಣೆಗಳನ್ನು ಕಷ್ಟದಿಂದ ಕಿತ್ತು ಕಿತ್ತು ಬಿಸುಟು ಬಿಸುಟು ಉಡುಕು ನೋಟದಿಂದ ಬನವ ನೋಡಿ ತಿಮ್ಮ ನಡೆದನು. ಮುಂದೆ ಡೂಲಿ ನಾಯಿ ಹೋಗ್ತಾನೆ, ಹಿಂದೆ ತಿಮ್ಮ ಹೋಗ್ತಾನೆ. ಅಲ್ಲಿ ಜಿಗಣಿಗಳ ಕಾಟ. ಆ ಜಿಗಣಿಗಳನ್ನ ಕಿತ್ತು ಕಿತ್ತು ಬಿಸುಟು ಸುತ್ತ ನೋಡ್ತಾ ಹೋಗ್ತಾ ಇದ್ದಾನೆ. ಹೀಗೆ ನಡೀತಾ ಇರೋಬೇಕಾದ್ರೆ ದೂರ ಬೆಳೆದ ಬಳ್ಳಿ ಒದರುಗಳಲ್ಲಿ ನಾಯಿ ಬೊಗಳಿದಂತಾಯ್ತು, ಹಂದಿ ಊಂಕರಿಪಬೋಲ ಆಯ್ತು. ನಾಯಿ ಬೊಗಳ್ದ ಹಾಗಾಗುತ್ತೆ ದೂರದಲ್ಲಿ ಒಂದು ಪೊದೆ ಬಳಿ, ಹಂದಿ ಊಂಕರಿಸಿದ ಹಾಗೆ ಕೇಳಿಸುತ್ತೆ. ಒಂದು ಸಾರಿ ನಾಯಿ, ಒಂದು ಸಾರಿ ಹಂದಿ, ಬೊಬ್ಬೆ ಇಡ್ತಾ ಇದ್ದ ಆ ಶಬ್ದ ಬನ ಎಲ್ಲ ತುಂಬಿ ಹೋಗುತ್ತೆ. ನಾಯಿಯೊಮ್ಮೆ ಹಂದಿಯೊಮ್ಮೆ ಬೊಬ್ಬೆ ಬನವ ತುಂಬಿ ಹೋಯ್ತು. ಎದ್ದು ಬಿದ್ದು ಬಂದು ಸದ್ದು ಬೆಟ್ಟ ಕಣಿವೆಯಾದದ್ದು. ಎಲ್ಲ ಕಡೆ ಆ ಧ್ವನಿ ಪ್ರತಿಧ್ವನಿತವಾಗುತ್ತೆ. ಈ ನಾಯಿ ಹಂದಿ ನಿಡುಗಿಟ್ಟಿದೆ, ಇದನ್ನ ನಾನು ಮೊದಲು ಕೊಲ್ಲಬೇಕು ಅಂತ ಹೇಳಿ ತಿಮ್ಮ ಮುಂದೆ ಹೋಗ್ತಾನೆ. ಮುಂದೆ ಬಂತು ಮಾರಿ ಹಂದಿ ಹೂಂಕರಿಸುತ್ತಾ ಕೋರೆ ಮೊಸೆದು. ಮುಂದೆ ಹೋಗೋಷ್ಟೊತ್ತಿಗೆ ಇವನ್ ಎದುರಾಗಿ ಮಾರಿ ಹಂದಿ ಬಂದ್ಬಿಡುತ್ತೆ, ಪೊದರಿಂದ ಈಚೆಗೆ ಬಂದು ಹಾರಿ ಬರುತ್ತೆ. ಅದನ್ನ ನೋಡಿದ ತಕ್ಷಣ ತಿಮ್ಮ ಕೋವಿ ಎತ್ತಿ ಗುರಿಯಿಂದ ಗುಂಡು ಹೊಡಿತಾನೆ. ಮುಗ್ಗರಿಸುತ್ತ ಹಂದಿ ಬಿತ್ತು ಡೂಲಿ ಕೂಗು ತಾಜೆ. ಹಂದಿಗೆ ಏಟು ತಗಲಿ ಬಿದ್ದಿದೆ, ಅದು ಬಿದ್ರೆ ಅದ್ರ ಹಿಂದೆನೆ ಡೂಲಿ ಕೂಡ ಬಿದ್ದು ಹೋಗುತ್ತೆ. ತಿಮ್ಮ ಮುಂದೆ ಓಡಿ ನೋಡಿ ನಾಯಿ ಎಳುತ್ತ ಹೊರಳುತ್ತಿತ್ತು. ಹಂದಿಯೊಡಲ ದಾಟಿ ಗುಂಡು ನಾಯಿಯೊಡಲ ಭೇದಿಸಿತ್ತು. ತಿಮ್ಮನ ಕಡೆ ನೋಡು ತೊರಲಿ ಡೂಲಿ ಕಣ್ಣು ಮುಚ್ಚಿತು. ಒಂದು ಸಾರಿ ತಿಮ್ಮನ ಕಡೆ ನೋಡಿ ಆ ಡೂಲಿ ನಾಯಿ ಕಣ್ಣು ಮುಚ್ಚಿತು. ಆ ಬೇಟೆಗೆ ಹೋದಾಗ ಹಾರ ಅನಾಹುತ ಅದು ಆಕಸ್ಮಿಕಗಳು ಹೇಗ್ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬಹುದು. ಇವನು ಒಳದ ಗುಂಡು ಆ ಹಂದಿನ ದಾಟ್ಕೊಂಡು ಆ ಹಂದಿ ಭೇದಿಸ್ಕೊಂಡು ನಾಯಿ ಮೈ ಹೋಗುತ್ತೆ. ಕಡೆಗೆ ಎರಡು ಬೇಟೆನು ಸತ್ತು ಹೋಗುತ್ತೆ. ಇದು ಬೇಟೆ ಬಗ್ಗೆ ಬರ್ತಿರ್ತಕ್ಕಂತ ಒಂದು ಕಥನ ಕವನ. ಇದಲ್ಲದೆ ಈ ನಾಗಿ ಅಂತಕ್ಕಂತ ಒಂದು ಚಿಕ್ಕ ಹುಡುಗಿಯ ಬಾಳಿನ ಬಗ್ಗೆ ಒಂದು ಕಥನ ಕವನ. ಅದ್ರ ಇದ್ರ ಹೆಸರು ನಾಗಿ ಅಂತ. ಅದು ನಾಗಿ ಅನ್ನೋಳು ಒಂದು ಚಿಕ್ಕ ಹುಡುಗಿ, ತಾಯಿ ಇಲ್ಲ, ತಂದೆ ಇನ್ನೊಂದು ಮದುವೆ ಆಗಿದ್ದಾನೆ, ಮಲತಾಯಿ ಇದ್ದಾಳೆ. ಆ ಮಲತಾಯಿಗೆ ಈ ಮಗುವಿನ ಮೇಲೆ ಅಂತ ಪ್ರೀತಿ ಇಲ್ಲ. ಈ ಮಗುವಿನ ಕೆಲ್ಸ ದನಗಳನ್ನ ಮೇಯಿಸೋದು. ಆ ಬೇಟೆ ಮಗ ಇವನು ಹಸಿರು ಬೆಟ್ಟದ ಹೋರಿಯಲ್ಲಿ ಬೈಗು ಗೆಂಪು ಹಾಡುತ್ತಿತ್ತು. ಗರಿಯ ತೆರದಿ ಬೈಗು ಗಪ್ಪು ಮೆಲ್ಲ ನಿಲಿಯುತ್ತಿತ್ತು. ಬೇಟೆಗಾಗಿ ಹೋದ ಮಾದ ಏಕೋ ಏನೋ ಬರಲಿಲ್ಲ ಎಂದು ಮಾದಿ ಗುಡಿಸಲಲ್ಲಿ ಚಿಂತೆ ಮಾಡುತ್ತಿದ್ದ. ಗಂಡ ಮಾದ ಬೇಟೆಗೆ ಹೋಗಿದ್ದಾನೆ, ಅವನು ಇನ್ನು ಬಂದಿಲ್ಲ. ಮಾದಿ ಅವನ ಹೆಂಡತಿ ಗುಡಿಸಲಲ್ಲಿ ಕೂತ್ಕೊಂಡು ಯೋಚಿಸ್ತಾ ಇದ್ದಾಳೆ, ಚಿಂತೆ ಮಾಡ್ತಾ ಇದ್ದಾಳೆ, ಇನ್ನು ಬರ್ಲಿಲ್ವಲ್ಲ. ದನಗಳನ್ನು ಕಾಯುತ್ತಿದ್ದ ಚಿಕ್ಕ ತಬ್ಬಲಿ ಹುಡುಗಿನಾಗಿ ಪೆಚ್ಚು ಮೋರೆ ಹಾಕಿಕೊಂಡು ಗುಡಿಸಲೊಳಗೆ ಬಂದಳು. ಅವಳು ಬರ್ತಾಳೆ. ಆಗ ಅವಳು ದನಗಳೆಲ್ಲಾ ಬಂದು ಬವ್ವ, ತುಂಗೆ ಮಾತ್ರ ಸಿಕ್ಕಲಿಲ್ಲ,
ಹುಡುಕಿ ಹುಡುಕಿ ಬಳಲಿ ಹೋದೆ, ಕತ್ತಲಾಯ್ತು ಎಂದಳು. ನಮ್ಮ ದನಗಳ ಮಂದೆಯಲ್ಲಿ ಒಂದು ತುಂಗೆ ಅಂತಕ್ಕಂತ ದನ ತಪ್ಪಿ ಹೋಗಿದೆ. ಅದ್ ಬಂದಿಲ್ಲ, ಸಿಕ್ಕಿಲ್ಲ ಇವಳಿಗೆ. ಹುಡುಕಿದ್ರು ಸಿಕ್ಕಿಲ್ಲ. ಅಷ್ಟರಲ್ಲಿ ಕತ್ತಲಾಗು ಹೋಗುತ್ತೆ, ಇವಳು ಮನೆಗ್ ಬರ್ತಾಳೆ. ಸೌತಿ ತಾಯಿ ಸರಿ ಮಗು ಮೇಲೆ ಗುದ್ದಿ ಬೈದು ಹೋಗು ಅಂತ ಬೈತಾಳೆ. ಸವತಿ ತಾಯಿ ಮಾರಿಯಾಗಿ ಪಾಪ ತಬ್ಬಲಿ ಹೆಣ್ಣು ನಾಗಿಯ ಮೇಲೆ ಬೈಗುಳ ಕರೆದಳು. ಈಗ ಗುಡಿಸಲ್ಗೆ ಬರ್ಲೇ ಬೇಡ, ನೀನು ತುಂಗೆಯನ್ನ ತಂದು ಕಟ್ಟದೆ ಇದ್ರಲ್ಲೇ ನೀನು ಗುಡಿಸಲ್ ಬರ್ಲೇ ಬೇಡ ಹೋಗು ಅಂತೇಳಿ ನೂಕು ಬಿಡ್ತಾಳೆ ಬೈಗು. ಪಾಪ ನಾಗಿ ಸಣ್ಣ ಹುಡುಗಿ ಬಿಕ್ಕಿ ಬಿಕ್ಕಿ ಹತ್ತು ಹತ್ತು ತನ್ನ ಸತ ತಾಯಿಯನ್ನು ನೆನೆದು ನೆನೆದು ಹತ್ತಳು, ಅಳ್ತಾಳೆ. ಆದ್ರೆ ಇನ್ನೇನ್ ಮಾಡೋಕ್ಕಾಗೋದಿಲ್ಲ, ಮಲತಾಯಿ ಮನೆಗೆ ಸೇರ್ಸೋದಿಲ್ಲ. ಕತ್ತಲಾಯ್ತು ಅವ್ವ, ಎದರಿಕೆ, ತುಂಗೆ ಎಲ್ಲಿ ಇದೆಯೋ ಏನೋ, ನಾಳೆ ಬೆಳಗಿನ ಜಾವದಲ್ಲಿ ಹುಡುಕಿ ತರುವೆ ಎಂದಳು. ನಾಳೆ ಬೆಳಗ್ಗೆ ಹೋಗಿ ತರ್ತೀನಿ, ಕತ್ತಲಾಗಿದ್ದೆ ಅಂತ ಹೇಳಿದ್ರೆ ಕೇಳೋದಿಲ್ಲ. ಮನೆ ಒಳಗೆ ಕಾಲಿಡ್ಬೇಡ ಅಂತ ಬೈಕ್ ಕಳಿಸ್ಬಿಡ್ತಾಳೆ. ಆ ಮಗು ಹೋಗುತ್ತೆ. ಇವಳು ನೀನು ಯಾಕೆ ಸಾಯ್ಬಾರ್ದು, ಎಲ್ಲಾದ್ರೂ ಹೋಗ್ತಾ ಇದ್ದೀಯಾ, ಹಾವು ಗೀವು ಬಂದು ಕಚ್ಚಿ ಮುಗಿಸಬಾರದೇಕೆ ನಿನ್ನ ಅಂತ ಬೈತಾಳೆ ಆ ಮಲತಾಯಿ. ಸವತಿ ತಾಯಿಗಿಂತ ಕಾಡೇ ಲೇಸು ಎಂದು ತಿಳಿದು ನಾಗಿ ತುಂಗೆಯನ್ನು ಅಂಬ ಅಂಬ ಎಂದು ಕರೆಯುತ್ತಾ ಹೋದಳು. ಸೆಕ್ಕಾಡೊಳಗೆ ಹೊರಟೋಗ್ತಾಳೆ ಹುಡ್ಕೊಂಡು. ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ, ಕತ್ತಲಾಗುತ್ತೆ. ಗದ್ದೆಗಳನ್ನು ದಾಟಿ ಹೋದಳು, ಹಳ್ಳವನ್ನು ಹಾದು ಹೋದಳು, ಹಗಲಿನಿಂದ ಹೊಟ್ಟೆಗಿಲ್ಲದೆ ತತ್ತರಿಸುತ್ತಾ ಹೋದಳು. ಈ ಮಗು ಹುಡುಕೊಂಡು ಹೋಗುತ್ತೆ ತಬ್ಬಲಿ ಹುಡುಗಿ. ಜನವಿಹೀನವಾದ ಕಾಡು, ದಟ್ಟವಾದ ಮಲೆಯ ನಾಡು, ನಾಗಿ ತಬ್ಬಲಿ ಪುಟ್ಟ ಹುಡುಗಿ ಕತ್ತಲು ಇಳಿಯುತ್ತಿದ್ದಿಲ್ಲ. ಅವಳು ಕೂಕೊಂಡು ಹೋಗ್ತಾ ಇದ್ರೆ ಆ ಕೂಗೆ ಮರುದನಿಯಾಗಿ ಬರುತ್ತೆ ಹೊರತು ಎಲ್ಲೂ ಸಿಗೋದಿಲ್ಲ ಅಂತಾನ. ಹೀಗೆ ಸವತಿ ತಾಯಿಯ ಭೀತಿಯಿಂದ ಕಾಡೊಳಗೆ ಹೊರಟೋಗ್ತಾಳೆ ಅವ್ರಿಗೆ. ಕಾಡು ಒಳಗೆ ಹೋದ್ಮೇಲೆ ಈ ಕಡೆ ಬೇಟೆಗೆ ಹೋದ ಮಾದ ಬೇಟೆ ಏನೂ ಸಿಕ್ಲಿಲ್ಲ ಅಂತ ಹೇಳಿ ಕೋವಿನ ಹೆಗಲ ಮೇಲೆ ಇಟ್ಕೊಂಡು ಬರ್ತಾ ಇರ್ತಾನೆ. ಆ ದಟ್ಟವಾದ ಕಾಡಿನಲ್ಲಿ ದಟ್ಟವಾದ ಒಂದು ಹಳ್ಳುವಿನಲ್ಲಿ ಪೊದೆಯಲ್ಲಿ ಏನೋ ಕಾಣಿಸ್ತೈತೆ ಅವನಿಗೆ, ಒಂದು ಚಲಿಸ್ತಾ ಇದೆ, ಅದು ಕಾಣಿಸುತ್ತೆ. ಓ, ಈಗ ಬೇಟೆ ಸಿಕ್ತು ಅಂತ ಹೇಳಿ ಅವನು ಕೋವಿಯನ್ನು ಎಳೆದು ಗುರಿ ಇಟ್ಟು ಅಲ್ಲೇ ನೋಡ್ತಾ ನಿಂತನು. ಕೋವಿ ಇಟ್ಕೊಂಡು ನೋಡ್ತಾ ಇದ್ದಾನೆ, ಇಲ್ಲಿ ಏನೋ ಇದೆ ಬೇಟೆ, ಈಗ ಸಿಗುತ್ತೆ ಅಂತ. ಅವನ ಮನಸ್ಸು ಹೇಗಿದೆ, ಕಾಡ ಕರಿಯ ನೆರಳಿನಲ್ಲಿ ಬೈಗು ಗಪ್ಪಿನ ಮುಸುಗಿನಲ್ಲಿ ಬೇಟೆಯಾಗದ ಸಿಟ್ಟಿನಲ್ಲಿ ತಾಳ್ಮೆ ಇರಲಿಲ್ಲ ಅವನಿಗೆ. ಆ ಬೆಳಗಿಂದ ಬೇಟೆ ಏನು ಸಿಕ್ಕಿಲ್ಲ ಅಂತ ಅವನಿಗೆ ಸಿಟ್ಟು ಬಂದಿದೆ. ಅಚ್ಚು ಮೆಚ್ಚಿನ ಸೊಗಸು ಗಾರ್ತಿ, ಹೊಸಬಳಾದ ಮಾದಿ ಹೆಂಡತಿ, ಇವಳಿಗೇನಾದ್ರೂ ಕೊಂಡು ಹೋಗುವನು ಎಂಬುದು ಅವನಿಗೆ ಹೆಮ್ಮೆ. ಇವಳಿಗೇನಾದ್ರೂ ಒಂದು ತಗೊಂಡು ಹೋಗ್ಬೇಕು ಹೆಂಡತಿಗೆ, ಈ ಬೇಟೆ ಆಡಿ ಬೇಟೆ ಸಿಕ್ಕಿದ್ರೆ ಸಾಕು ಅನ್ನೋದು ಅವನ ಮನಸ್ಥಿತಿ. ಬೇರೆ ತಾಳ್ಮೆ ಇಲ್ಲ, ಯೋಚಿಸುವಷ್ಟು ತಾಳ್ಮೆ ಅವನಿಗಿಲ್ಲ. ನಾಗಿ ಕಂಬಳಿ ಕೊಪ್ಪೆ ಹಾಕಿಕೊಂಡು ಬರುತ್ತಿರೆ ಹಳುವಿನಲ್ಲಿ ದೂರ ಮಾದನ ಕಣ್ಣಿಗೆ ಕಾಣಿನ ಜಂತು ಬಂದಂತಾಯ್ತು. ಈ ಹುಡುಗಿ ಕಂಬಳಿ ಕೊಪ್ಪೆ ಹೊದ್ಕೊಂಡು ಹೋಗ್ತಾ ಇದೆ, ಆ ದೂರಕ್ಕೆ ಮಾದನ ಕಣ್ಣಿಗೆ ಏನೋ ಕಾಡಿನ ಪ್ರಾಣಿ ಬಂದಿದೆ ಅಂತ ಅನ್ಸುತ್ತೆ. ಮತ್ತೆ ನೋಡಿದ ಕರಿಯ ಕೂದಲು, ಕರಿಯ ಕಾದಲು ಕಪ್ಪು ಕಾಣಿಸ್ತಾ ಇದೆ ಕೂದಲು ಅಂತಿ ಎಂದು ನಿಶ್ಚಯಿಸುತ್ತಾ ಬೇಗ ಗುರಿ ಇಟ್ಟು ಈಡು ಹೊಡೆದನು. ಗುಂಡು ಸಿಡಿಯಿತು, ಹಾರಿ ಗುಂಡು ಹಾಕ್ಬಿಡ್ತಾನೆ. ಅದು ಮಗು ಅಂತ ಅವನಿಗೆ ತಿಳಿಯಿತು, ಒಂದು ಯಾವುದೋ ಕಾಡಿನ ಜಂತು. ಆ ಕೂದಲು ಕಪ್ಪು ಕಾಣಿಸಿದ್ರಿಂದ ಅದು ಹಂದಿ ಇರ್ಬೋದು ಅಂತ ಅಂದ್ಕೊಳ್ತಾನೆ. ಅದನ್ನ ಗುಂಡು ಹೊಡೆದ್ಬಿಡ್ತಾನೆ. ಗುಂಡು ಡಮ್ಮೆಂದೊಡನೆ ಅವನಿಗೆ ಏನೋ ಕೂಗು ಕೇಳಿ ಬಂತು. ಸತ್ತೆ ಸತ್ತೆ, ಅವ್ವ ಅಣ್ಣ ಅಪ್ಪ ಅವ್ವ ಎಂದಿತು. ಕಾಲು ನಡುಗಿ, ಕೈಯು ನಡುಗಿ, ಎದೆಯು ಜೀವಗಳೆಲ್ಲ ನಡುಗಿ ಸತ್ತ ಹೆಣದಂತಾದ ಮಾದ ಕೋಗಿ ಕೆಳಗೆ ಬಿದ್ದಿತು. ಆ ಮಾತು ಸತ್ತೆ ಅವ್ವ ಅಪ್ಪ ಅಂತ ಕೇಳಿದ ತಕ್ಷಣ ಇವನ್ ಕೈ ಕಾಲೆಲ್ಲ ನಡುಗಿ ಎದೆ ನಡುಗಿ ಸತ್ತ ಹೆಣದಂತಾದ ಮಾದ ಕೋಗಿ ಕೆಳಗೆ ಬಿದ್ದು ಹೋಗುತ್ತೆ. ಜೀವವನ್ನು ಕೈಲಿ ಹಿಡಿದು ಹುಚ್ಚನಂತೆ ಬಿದ್ದು ಎದ್ದು ಅಂತೂ ಬಿದ್ದ ಜಾಗಕ್ಕಾಗಿ ಮಾದ ಓಡಿ ಹೋದನು. ಎದೆಗೆ ಗುಂಡು ಬಿದ್ದ ಮಾಗಿ ಮಾದನನ್ನು ಕಂಡ ಕೂಡಲೇ ನಾಗಿ ಸತ್ತೆನಪ್ಪ ಸತ್ತೆನಪ್ಪ ಅಯ್ಯೋ ಅವ್ವ ಎಂದಳು. ನಾನ್ ಸತ್ತೋ ಸಾಯ್ತಾ ಇದ್ದೀನಿ ಅನ್ನೋದು ಆ ಮಗು ಹೇಳುತ್ತೆ. ಮಾದ ಅವನ ಸಂಕಟ, ಅಯ್ಯೋ ಕೆಟ್ಟನಲ್ಲ ಮಗಳೇ, ನಿನ್ನ ಕೊಂದನಲ್ಲ, ಕೊಲ್ಲಲೆಂದೇ ಎತ್ತೆನವ್ವ ಅಯ್ಯೋ ಎಂದ ಅವನ್ ಹೇಳುತ್ತೆ. ಅದು ಬೈಬೇಡಪ್ಪ,
ತುಂಗೆಯನ್ನು ಹುಡುಕಿ ತರುವೆ, ಒಡೆ ಬೇಡ ಹುಡುಕಿ ತರುವೆ ಅಂತ ಹೇಳ್ತಾ ಮಗು ಪ್ರಾಣ ಬಿಟ್ಬಿಡುತ್ತೆ. ಅಲ್ಲಿ ನಡೆದ ಒಂದು ಈ ಘಟನೆ ಮಗಳ ನೆತ್ತರು ಹರಿದು ಹಾರಿ ಅಪ್ಪನೆದೆಯನ್ನು ಮೀಯಿಸಿತ್ತು. ಅವಳ ಎದೆಯಲ್ಲಿ ಒಕ್ಕ ಗುಂಡು ಬೆನ್ನಿನಲ್ಲಿ ಹೊರಟಿದ್ದಿತ್ತು. ಮಾದ ಮಗಳ ಕೆಂಪು ದೇಹವ ಅಪ್ಪಿಕೊಂಡು ಮೂರ್ಛೆ ಹೋದ. ಮೂರ್ಛೆ ಹೋದ ಎಂದೇನೆ ಅದು ಸುಳ್ಳು, ಸತ್ತೇ ಹೋದ. ಆ ಮಗುವನ್ನ ದಬ್ಬಿಕೊಂಡು ಗೋಳಾಡ್ತಾ ಎದೆ ಹೊಡೆದು ಅವನು ಸತ್ತು ಹೋಗ್ತಾನೆ. ಮಗಳ ಎದೆಯನ್ನು ತನ್ನ ಕೋವಿಯ ಗುಂಡು ಹೊಕ್ಕು ಕೊಂದರೇನು? ತಾನೇ ಕೊಂದ ಮಗಳ ಸಾವೇ ಗುಂಡಿನೇಟಾಯ್ತು ಅವನಿಗೆ. ಆ ಸಾವೇ ಇವನಿಗೆ ಗುಂಡಿನೇಟಾಗ್ಬಿಡುತ್ತೆ. ಕೊಂದ ತಂದೆಯು ಸತ್ತ, ಮಗಳ ಅಪ್ಪಿಕೊಂಡು ಬಿದ್ದನು ಅಲ್ಲಿ. ಮೌನವಾದ ಕಾಡಿನಲ್ಲಿ ಮಾರಿ ಕತ್ತಲು ಮುಸುಕಿತು. ಆ ಮಗನ್ನು ಕೊಂದ ಆ ಸಂಕಟ ಅವನ ಎದೆ ಒಡೆದು ಅವನು ಅಲ್ಲಿ ಸತ್ತು ಬೀಳ್ತಾನೆ. ಇತ್ತ ಅಡಿಗೆ ಮಾಡಿ ಇಟ್ಟು ಮಾದಿ ಮಾದನಿಗಾಗಿ ಕಾದು ಕಾದು ಗುಡಿಯ ಹೊಸಲಲ್ಲಿ ಕುಳಿತು ಎದುರು ನೋಡುತ್ತಿದ್ದಳು. ನಾಗಿ ಬರದಿದೆ ಹಿಗ್ಗಿ ಹಿಗ್ಗಿ, ಮಾದ ಬರದಿದೆ ಕುಗ್ಗಿ ಕುಗ್ಗಿ. ಕಾದು ಕಾದು ಬೇಸರ ಆಗಿ ಮಲಗಿ ನಿದ್ದೆ ಹೋದಳು. ಇಲ್ಲಿ ಮಾದು ಮಾದನ ಹೆಂಡತಿ ಕಾಯ್ತಾ ಇದ್ದಾಳೆ. ಮಗಳು ಬಂದಿಲ್ಲ, ಸೌತಿ ಮಗಳು, ಅದು ಸಂತೋಷ. ಗಂಡ ಬಂದಿಲ್ಲ, ಅದು ಮನಸ್ಸನ್ನ ಕುಗ್ಗಿಸ್ತಾ ಇದೆ. ಹೀಗೆ ರಾತ್ರಿ ಎಲ್ಲ ಕಾದು ಅವಳು ಅಲ್ಲೇ ಮಲಗಿ ನಿದ್ದೆ ಹೋಗ್ತಾಳೆ. ಮಾರನಿದ್ರ ಮಾದ ನಾಗಿ ಇಬ್ಬರನ್ನೂ ಊರಿನವರು ಹುಡುಕಿ ಹುಡುಕಿ ಎಲ್ಲಿ ಹುಡುಕಿದ್ರು ಅವರು ಸಿಗೋದಿಲ್ಲ. ಗಂಡ ಹೋದನಲ್ಲ ಅಂತ ಮಾದಿ ಹತ್ತು ಕೊರಗುತ್ತಾಳೆ. ಕಡೆಗೆ ಸಿಂಗನನ್ನು ಮದುವೆಯಾಗಿ ಮಾದನನ್ನು ಮರೆತಳು. ಇನ್ನೊಬ್ಬರನ್ನು ಮದುವೆ ಮಾಡಿಕೊಂಡು ಈ ಗಂಡನ ಮಗನ ಮರೆತು ಬಿಡ್ತಾಳೆ. 6 ತಿಂಗಳಾದ ಮೇಲೆ ಮಾದ ಮರೆತು ಹೋದ ಮೇಲೆ ಮಣ್ಣು ತಟ್ಟೆ ಹೆಣೆಯಲೆಂದು ಬೆತ್ತವನ್ನು ಹುಡುಕುತ್ತಾ ಸಿಂಗನೊಡನೆ ಕೂಡಿ ಮಾದಿ ದಟ್ಟವಾದ ಕಾಡಿನಲ್ಲಿ ಸರಸದಿಂದ ಹರಟೆಯಾಡಿ ಗಂಡನೊಡನೆ ಹೋದಳು. ಮಾದ ಸತ್ತು 6 ತಿಂಗಳಾಗ್ಬಿಟ್ಟಿದೆ. ಅದಾದ ಮೇಲೆ ಇವಳು ಆಗ್ಲ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾಳೆ. ಈ ಗಂಡ ಹೆಂಡತಿ ಇಬ್ರು ಕಾಡಿನಲ್ಲಿ ಈ ಬೆತ್ತನ ಹುಡುಕೊಂಡು ಹೋಗ್ತಾರೆ ತಗೊಂಡ್ಬರ್ತಾರೆ ಬುಟ್ಟಿ ಹೆಣೆಯಕ್ಕೆ. ಅಲ್ಲ ಅಡವಿಯಲ್ಲಿ ತಿರುಗಿ ತಿರುಗಿ ಬೆತ್ತಗಳನ್ನು ಕಡಿದು ಕಡಿದು ಗಂಡ ಹೆಂಡಿರು ಇಬ್ಬರು 2.5 ಹೊತ್ತು ಬರುತ್ತಿದೆ. ಸಿಂಗ ಬೆಚ್ಚಿ ಬಿದ್ದು ನಿಂತು ಮಾದಿಯನ್ನು ಕರೆದು ತೋರಿದ. ಅವಿಬ್ರು ಹೊತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವ್ರು ಕಾಣಿಸುತ್ತೆ ಸಿಂಗನಿಗೆ ಈ ಅಸ್ಥಿಪಂಜರಗಳು. ಅದನ್ನ ನೋಡಿ ಅವನು ಅವಳನ್ನು ಕರೆದು ತೋರಿಸ್ತ. ಅವಳು ಬಂದು ನೋಡ್ತಾಳೆ, ಮೂರ್ಛೆ ಆಗಿ ಬಿದ್ದು ಹೋಗ್ತಾಳೆ. ದೊಡ್ಡದೊಂದು ಮರದ ಕೆಳಗೆ ದಟ್ಟವಾದ ಹಳುವಿನಲ್ಲಿ ಒಣಗಿದ ಎಲೆಗಳ ಒದ್ದುಕೊಂಡು ಬೆಳ್ಳಗಾಗಿ ಹೊಳೆಯುತ್ತಾ ಒಂದನ್ನೊಂದು ಅಪ್ಪಿಕೊಂಡ ಅಸ್ಥಿಪಂಜರಗಳೆರಡು ಕಂಡವು. ಸಿಂಗ ಮಾದಿಯರಿಬ್ಬರನ್ನು ಮೂದಲಿಸುವಂತಿದ್ದವು. ಅದನ್ನ ನೋಡಿ ಆ ಎರಡು ಅಸ್ಥಿಪಂಜರಗಳನ್ನ ನೋಡಿ ನಡೆದದೇನು ಅನ್ನುವುದು ಅವ್ರಿಗೆ ಅರ್ಥವಾಗುತ್ತೆ. ಅದು ಯಾರ ಅಸ್ಥಿಪಂಜರಗಳು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಭ್ರಮೆ ಅದು ಕೊಳೆತು ಹೋದ ಕಂಗಳಿಂದ ಸಿಂಗ ಮಾದಿಯರನ್ನು ನೋಡಿ ಕರಗಿ ಉಳು ಹಿಡಿದಿದ್ದ ಬಾಯಿಗಳಿಂದ ಕಿಲಕಿಲ ನಕ್ಕವು. ಸಿಂಗ ಮಾದಿಯರನ್ನು ನೋಡಿ ಅಸ್ಥಿಪಂಜರವೆರಡು ಎಂದು ಕೇಕೆ ಹಾಕುತ್ತಾ ಒಂದನ್ನೊಂದು ಒಪ್ಪಿಕೊಂಡೇ ಬಂದು ಅವ್ರಿಗೆ ಆ ನೋಡಿದ ಭ್ರಮೆ ಎರಡು ಅಸ್ಥಿಪಂಜರಗಳು ನಮ್ಮನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾವೆ ಅನ್ನುವ ಒಂದು ಭ್ರಮೆ ಅವ್ರಿಗೆ ಮೂಡುತ್ತೆ. ಅವರಿಬ್ರು ಹಾಗೆ ಸತ್ತು ಬಿದ್ದಿರೋದನ್ನ ಅವ್ರು ಆಗ್ಲೇ ಸತ್ತೋಗಿದ್ದಾರೆ ಅನ್ನೋದು ಮರ್ತು ಹೋಗುತ್ತೆ ಅವ್ರಿಗೆ. ಇವರು ನಮ್ಮನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ಇವರಿಬ್ರು ಅನ್ನುವ ಭ್ರಮೆ ಅಬ್ಬರಿಸುತ್ತ ಕೂಗಿ ಓಡಿ ಊರಿಗೆ ಬರುವರು. ಹೆದರ್ಕೊಂಡು ಅವರು ಓಡಿ ಬರ್ತಾರೆ, ಊರಿಗೆ ಬರ್ತಾರೆ. ಅದಾದ 2 ದಿನದಲ್ಲಿ ಭೀತಿಯಿಂದ ರೋಗ ಬಂದು ಅಬ್ಬರಿಸುತ್ತ ಎದುರು ಎದುರು ಕಡೆಗೆ ಸತ್ತೇ ಹೋದರು ಇಬ್ರು. ಆ ಭೀತಿಯಿಂದಾನೆ ಇಬ್ರು ಸಾವಾಗುತ್ತೆ ಇಬ್ರಿಗೂನು. ನಾಗಿ ಎಂದಿಗೂ ಅಂಬ ಅಂಬ ಎಂದು ತುಂಗಿ ಕರೆದು ಕರೆದು ದೆವ್ವವಾಗಿ ಕತ್ತಲಲ್ಲಿ ತಿರುಗುತ್ತಿರುವಳು ಎಂಬರು ಜನಗಳು. ಆ ನಾಗಿ ಇವತ್ತಿಗೂ ಕೂಡ ಅಂಬ ಅಂಬ ಅಂತ ತುಂಗಿಯನ್ನು ಹುಡುಕ್ತಾ ಇದ್ದಾಳೆ ಅಂತ ಹೇಳ್ತಾರೆ ಕೆಲವರು. ಹುಣ್ಣಿಮೆ ರಾತ್ರಿಯಲ್ಲಿ ಎರಡು ಅಸ್ಥಿಪಂಜರಗಳು ಕೇಕೆ ಹಾಕುತ್ತಾ ಮಾದಿ ಸಿಂಗರ ಅಟ್ಟು ತಿರುವು ಅನ್ನೋ ಇಂತಹ ಒಂದು ಕಥೆ ಅಲ್ಲಿ ಹುಟ್ಟುಕೊಳ್ಳುತ್ತೆ. ಮಲೆನಾಡಲ್ಲಿ ಈ 4 ಜನರ ಸಾವಿನೊಂದಿಗೆ ಈ ನಾಗಿ ಅನ್ನೋ ಕತೆ ಮುಗಿಸ್ ಕಥನಕವನ್ನ ಮುಗಿದು ಹೋಗುತ್ತೆ.
ಇನ್ನೊಂದು ರಕ್ತರಚನೆ ಅನ್ನುವುದು ಒಂದು ದಶರಥ ಮಹಾರಾಜನ ಕಥೆಯನ್ನ ಆಧರಿಸಿ ಬರೆದಿರ್ತಕ್ಕಂತ ಒಂದು ಕಥನ ಕವನ. ದಶರಥ ಮಹಾರಾಜನು ರಾಮಾಯಣದಲ್ಲಿ ಕಥೆ ಪ್ರಕಾರ ಬೇಟೆಗೆ ಹೋಗ್ತಾನೆ. ಆ ಬೇಟೆಯಲ್ಲಿ ಕತ್ತಲಿನಲ್ಲಿ ನೋಡದೆ ಒಬ್ಬ ಮುನಿ ಬಾಲಕನನ್ನ ಕೊಂದು ಬಿಡುತ್ತಾನೆ. ಆ ಮುನಿ ಬಾಲಕ ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದವನು. ನನ್ನ ತಂದೆ ತಾಯಿಗಳು ಈಗಾಗ್ಲೇ ಮುದುಕರಾಗಿದ್ದಾರೆ, ಅವ್ರಿಗೆ ನೋಡುವವ್ರು ಯಾರು ಇಲ್ಲ, ಅವ್ರಿಗೆ ಕಣ್ಣು ಕಾಣಿಸುವುದಿಲ್ಲ. ನೀನು ಈ ನೀರನ್ನ ನಾನು ಅವ್ರಿಗೆ ತಗೊಂಡು ಹೋಗ್ಬೇಕಾಗಿತ್ತು, ನೀನ್ ತಗೊಂಡು ಹೋಗಿ ಕೊಡು ಅಂತ ಹೇಳ್ತಾನೆ. ಆ ಕಥೆಯ ಭಾಗವನ್ನ ರಕ್ತರಜಿನಿ ಅನ್ನೋ ಹೆಸರಿನಲ್ಲಿ ಕಥನ ಕವನವನ್ನ ಮಾಡಿದ್ದಾರೆ. ಇದರಲ್ಲಿ ಸಂಧ್ಯಾ ವರ್ಣನೆ ಇದೆ. ಇವನು ಬೇಟೆಗೆ ಹೋಗೋದ್ ದಿವಸ ಹೇಗಿತ್ತು ಅನ್ನುವ ಒಂದು ವರ್ಣನೆ. ಬೈಗು ಗೆಂಪನು ಬೀರಿ ಬಡುವಣ ಬೆಟ್ಟ ದುದಿಯುಳು ಕಾದ ಕಬ್ಬಿಣ ದಂಡೆಯಿಂದೊಳಗಿನ ನೇಸರ್ ತೊಳಗಿ ಬೆಳಗಿದನು. ಸಂಜೆ ಗೆಂಪುಳು ಮಿಂದು ತಣ್ಣೀರಿ ಆಟದಲ್ಲಿ ತಲೆ ದೂಗಿ ನಲಿಯುವ ನಲ ನಳಿಪ ಹೊಸ ತಳಿರಿನ ಅಂತಿಯ ಬನವು ಮಲಗಿಹ ಮಗುವಿನಂದದಿ ಯೋಗ ನಿದ್ರೆಯಲ್ಲಿರುವ ಕಿತ್ತಡೆಯಂತೆ ರಾಜಿಸಿತು. ಇಲ್ಲಿ ಅಕ್ಕಿಗಳ ಸದ್ದಿಲ್ಲ, ಮಿಗುಗಳು ಸಂಚರಿಪ ರವಮಿಲ್ಲ, ತರಗೆಲ ಸುಳಿಯುವ ತಂಗಾಳಿಯಲ್ಲಿ ಕುಣಿಯುವ ಸದ್ದದೊಂದೇ ಮೌನ ಇಮ್ಮಡಿ ಯಾಗು ಅಂದದಿ ಸುತ್ತಿ ಚಿಮ್ಮಿತು ಕನಸಿನಂದದಿ. ಇಲ್ಲಿ ಯಾವುದೂ ಶಬ್ದ ಬರ್ತಾ ಇಲ್ಲ, ಎಲ್ಲ ಅಕ್ಕಿಗಳು ಸದ್ದಿಲ್ಲ, ಮಿಗುಗಳು ಸಂಚರಿಸ್ತಾ ಇದಾವೆ ಅಂದ್ರೆ ಅದು ಇಲ್ಲ, ತರಗೆಲೆ ಸುಳಿಯುವ ತಂಗಾಳಿಯಲ್ಲಿ ಕುಣಿಯುವ ಸದ್ದು ಅದೊಂದೇ ಒಂದು ಸದ್ದು ಕೇಳಿಸ್ತಾ ಇದ್ರೆ ತರಗೆಲೆ ಎಂದು. ಅಂತಹ ಒಂದು ದಿನ ಇವನ್ ಬೇಟೆಗೆ ಹೋಗಿದ್ದಾನೆ. ಅದರಲ್ಲಿ ಹಿಂದನ್ನ ಹಗಲದ ಒಂದು ಜಿಂಕೆ, ಅದು ಬಾಯಾರಿ ನೀರನ್ನ ಹುಡುಕುತ್ತಾ ಬರ್ತಾ ಇತ್ತು ಆ ಕಾಡಿನ ಮಧ್ಯದಲ್ಲಿ. ಕಿವಿಯ ನಲೆಯುತ್ತ ತಲೆಯ ನೊಲೆಯುತ್ತ ಬಾಲವನ್ನು ಕುಣಿ ಕುಣಿಸಿ ಚಿಮ್ಮುತ್ತ ಸುತ್ತ ನೋಡುತ್ತ ಮತ್ತೆ ತಿರುಗುತ್ತ ಕೊಂಕು ಗೊರಲನ್ನು ಮಾಡಿ ಶಂಕೆಯ ದಿಟ್ಟಗಳನ್ನು ಅಟ್ಟುತ್ತ ಅದು ಹೇಗೆ ಬರ್ತಾ ಇದೆ ಅತ್ತ ಇತ್ತ ನೋಡ್ತಾ ಇದೆ, ಬಾಲ ಆಡಿಸ್ತಾ ಇದೆ, ತಲೆ ನೋಲಿತಾ ಇದೆ, ಕಿವಿ ಅಲ್ಲಾಡಿಸ್ತಾ ಇದೆ, ಯಾವ ಶಬ್ದವನ್ನು ಕೇಳಿಸ್ಕೊಳ್ಳೋದಿಕ್ಕೆ ಅದು ಪ್ರಯತ್ನಿಸ್ತಾ ಇದೆ. ಈಗ ಬರ್ತಾ ಇರ್ಬೇಕಾದಕ್ಕೆ ಏನೋ ಒಂದು ಸುಳಿವು ಸಿಗುತ್ತೆ. ಆ ಸುಳಿವಿನಿಂದ ಅಲ್ಲಿ ಒಂದು ಕೆರೆ ನೀರ್ ಕುಡಿಯೋದಕ್ಕೆ ಒಂದು ಹಳ್ಳಕ್ ಬರುತ್ತೆ. ಆ ಹಳ್ಳ ಹೇಗಿದೆ ಅಂದ್ರೆ ಅದ್ರಲ್ಲಿ ಒಂದು ಕಮಲವೂ ಇಲ್ಲ, ಹಂಸಗಳಿಲ್ಲ, ಮೊರೆಯುವ ದುಂಬಿಗಳ ಕುಲಪಿಲ್ಲ, ನಗರದ ತರಳೆ ಎಂದದ ಸಿಂಗರದ ಸೊಬಗಿಲ್ಲ, ಹಳ್ಳಿಯ ಬಾಲೆಯೋಳು ತಿಳಿಗೊಳವು ಶೋಭಿಸಿತು. ಒಬ್ಬ ಯಾವುದೇ ಅಂದ ಅಲಂಕಾರಗಳಿಲ್ಲದ ಒಬ್ಬ ಹಳ್ಳಿಯ ಹುಡುಗಿಯಂತೆ ಸೌಂದರ್ಯದಂತೆ ಅಲ್ಲಿ ನೀರಿನ ಕೊಳ ಇದೆ. ಅಲ್ಲಿ ಅದು ಬರುತ್ತೆ, ನೀರ್ ಕುಡಿದು ಮೇಲೆದ್ದು ನಿಂತ ಜಿಂಕೆ ಅದ್ ನೀರ್ ಕುಡಿದು ಮೇಲೆದ್ಮೇಲೆ ಅದಕ್ಕೆ ಒಂದು ಶಬ್ದ ಕೇಳಿಸುತ್ತೆ. ಅಲ್ಲಿ ಬೇಟೆಗಾರರು ಬರ್ತಾ ಇದ್ದಾರೆ. ಆ ಬೇಟೆಗಾರರ ಗಲಾಟೆ ಕೇಳಿ ಬೇಟೆಗಾರರು ಬರ್ತಾ ಇದ್ದಾರೆ ಅನ್ನುವ ಇದು ಅದಕ್ಕೆ ಗೊತ್ತಾಗುತ್ತೆ. ಅದು ಅಲ್ಲಿಂದ ಓಡುತ್ತೆ. ಓಡಿದಾಗ ಅಲ್ಲಿ ಕತ್ತಲು ಮುಸುಗುತ್ತೆ. ಕಾರ ಮುಗಿಲಲ್ಲಿ ಮಿಂಚು ಮಿಂಚುವ ತೆರದಿ ಕೊಂಬರೆ ಹಸಿರು ಬಣ್ಣದಲ್ಲಿ ಚಿಮ್ಮಿ ಸಿಡಿಯಿತು, ನೆಲವನ್ನು ಒದೆಯಿತು ನೆಂಬಿ ಮಾರುತನ. ಆ ಕತ್ತಲಾಗ್ಬಿಡುತ್ತೆ. ಕತ್ತಲು ಆ ಜಿಂಕೆನ ಉಳಿಸೋದಕ್ಕೋಸ್ಕರ ಕನಿಕರ ತೋರಿಸಿ ಆಗ ಕತ್ತಲಾಯ್ತೇನೋ ಕತ್ತಲಾವರಿಸ್ತೇನೋ ಅಲ್ಲುವಂತೆ ಅದು ಕತ್ತಲಾಗುತ್ತೆ. ಆಗ ಜಿಂಕೆ ಕಾಣಿಸದೆ ಹೋಗುತ್ತೆ. ಈಗಿರ್ಬೇಕಾದ್ರೆ ದಶರಥನ್ ಬಂದಿದ್ದಾನೆ ಅಲ್ಲಿ. ಇಂದುಳಿಯ ಪರಿವಾರ ಗಣನೆಗೆ ತಾರ ದರಸನು ಮಿಗವ ಮೋಹಿಸಿ ತೇಜಿಯನ್ನು ಚಪ್ಪರಿಸಿ ಚೋರಿಸಿ ತೋರೆ ಬಿಂದು ತೊಮ್ಮೆ ಕಾಣದ ಚೆಲುವ ಮೆರೆಯುತ್ತಲೊಮ್ಮೆ ಮುಂದಕ್ಕೆ ಮಿಂಚಿ ಮಿಂಚಿ ಮುಚ್ಚುತ್ತಿರಿ. ಪರಿವಾರವೆಲ್ಲ ದೂರ ಆಗ್ಬಿಟ್ಟಿದೆ. ಇವನೊಬ್ಬನೇ ಮುಂದೆ ಬಂದ್ಬಿಡ್ತಾನೆ. ಕತ್ತಲೆ ಆದಾಗ ಆ ಕತ್ತಲೆ ಹೇಗಿತ್ತು ಅನ್ನುವ ಒಂದು ವರ್ಣನೆ ಇಲ್ಲಿ ಬರುತ್ತೆ. ಕಾಲಿರದ ಕೈ ಇರದ ದೇಹವ ಬೀರದ ದೇಹದಿರದ ರೂಪವ ಸುಳಿವೇ ಕಾಣದ ಶೀಲ ಮೂಲಗಳೊಂದುಮಿಲ್ಲದ ಹೃದಯದಲ್ಲಿ ಹರಿಹರಿದು ಬರುವ ಮನದ ಬೆದರಿಕೆ ಎಂಬ ಛಾಯೆಯು ಭೂತು ಬನವನ್ನು ಸುತ್ತಿ ಮುತ್ತಿತು, ಮೆಲ್ಲ ಮೆಲ್ಲನೆ ಸರಿದು ನುಂಗಿತು ರಾಹು ಅಂದದಲ್ಲಿ. ರಾಹು ಹೇಗೆ ಚಂದ್ರನನ್ನ ನುಂಗುತ್ತೆ ಹಾಗೆ ಕತ್ತಲೆ ಹಗಲನ್ನ ಮುತ್ತಿಕೊಂಡು ಅಲ್ಲಿ ಕತ್ತಲೆ ಪೂರ್ತಿಯಾಗಿ ಕತ್ತ
ಆಗ್ಬಿಟ್ಟಿದೆ. ಈಗ ಅಷ್ಟೊಂದ ನೀರು ಕುಡಿಯೋದಿಕ್ ದಶರಥ ಮಹಾರಾಜ ತಿಳಿ ನೀರಲ್ಲಿ ಇಂಟಿ ಬಾಯಾರಿಕೆಯನ್ನು ಆರಿಸಿಕೊಂಡು ಮುದ್ದದಲ್ಲಿ ಮೇಲ ಕೇಳುತ್ತಲೇ ಇರಲು ಬಳಿಯಲ್ಲಿ ತೊರೆಯ ತಡಿಯಲ್ಲಿ ನಿಂತ ತೇಜಿಯು ಅವನು ಅಲ್ಲಿ ನೀರು ಕುಡಿತಾನೆ. ಕುದುರೆನ ಅಲ್ಲಿ ನೀರು ಕುಡಿಯೋದಕ್ಕೆ ಬಿಡ್ತಾನೆ. ಆಗ ಅವನಿಗೆ ಕೇಳಿಸುತ್ತೆ ಏನೋ ಒಂದು ಶಬ್ದ. ಅಲ್ಲಿ ಯಾವುದೋ ಒಂದು ಪ್ರಾಣಿ ಬಂದಿರಬೇಕು. ಕಾಡು ಕೋಣವೋ ಮದಗಜವೋ ಹೆಬ್ಬುಲಿಯೋ ಕೊಬ್ಬಿದ ಕಾಡು ಕೋಣವೋ ಸೊಕ್ಕಿ ಮಲತಿಹ ಸೂಕರವೋ ಕೇಸರಿಯೋ ಕರಡಿಯೋ ಯಾವುದೋ ಒಂದು ಪ್ರಾಣಿ ಬಂದಿದೆ ಇಲ್ಲಿ ಅಂತ ತಿಳಿದುಕೊಂಡು ಬಾಣ ಬಿಡ್ತಾನೆ. ಅದು ಆ ಮುನಿಬಾಲಕನಿಗೆ ಬಿದ್ದು ಅವನು ಸತ್ತು ಹೋಗ್ತಾನೆ. ಅವನ ಈ ಭಾಗದಲ್ಲಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ವ್ಯತ್ಯಾಸವಾಗಿ ನಾವು ನೋಡ್ಬೇಕಾದಂತಂದ್ರೆ ವ್ಯತ್ಯಾಸ ರಾಮಾಯಣದಲ್ಲಿ ಋಷಿ ಶಾಪ ಕೊಡ್ತಾನೆ ದಶರಥನಿಗೆ, ಆದ್ರೆ ಇಲ್ಲಿ ಅವನು ಶಾಪ ಕೊಡೋದಿಲ್ಲ. ಅವನು ಹೇಳ್ತಾನೆ, ನಾನು ದಶರಥ ಅಂತಕ್ಕಂಥ ರಾಜ, ಹೀಗೆ ತಿಳಿದೆ ನೋಡಿದೀನಿ ನಿನ್ನ ಮಗನನ್ನ ಕೊಂದು ಬಿಟ್ಟಿದ್ದೇನೆ, ನನ್ನನ್ನ ತಪ್ಪ ಮನ್ನಿಸು ದೇವ, ಕತ್ತಲಲ್ಲಿ ಕಂಗಾಣದೆಸಗಿದ ತಪ್ಪ ಮನ್ನಿಸು ದೇವ, ಕಂದನ ಕೊಂದ ಪಾತಕಿ ನಾನು ದಶರಥನೆಂಬರು ಎನ್ನನು, ಯೋಗ ದೃಷ್ಟಿಯೊಳಾದುದೆಲ್ಲವ ಬಲ್ಲೆ ನೀನೆಲೆ ಗುರುವೆ, ನಿನಗಿನ್ನೇನರು ಹಲಿ ಮುಡಿ ಇಡುವೆ ನನ್ನಿಡಿಯೊಳ ನನ್ನನ್ನು ಕಾಯ್ದುಕೊಳ್ಳೈ ಎನ್ನುತ್ತ ಬಿದ್ದನು. ಪುಣ್ಯ ಕೆರಗುವ ಪಾಪದಂದದಿ ಋಷಿಯ ಚರಣದಲ್ಲಿ ಅವನು ಹೇಳ್ತಾನೆ, ಹೀಗೆ ನಾನೇನೆ ಕೊಂದಿದ್ದು ಅಂತ. ಇದು ನಿನಗಾಗ್ಲೇ ಯೋಗ ಇದನ್ನಲ್ಲಿ ಯೋಗ ದೃಷ್ಟಿಯಿಂದ ನಿನ್ಗೆ ಗೊತ್ತಾಗಿರ್ಬೇಕು. ನಾನು ಇನ್ನೇನ್ ಹೇಳಿ, ನಾನು ಪಾತಕಿ ನಾನು ದಶರಥ, ನನ್ನನ್ನ ಕ್ಷಮಿಸು ಅಂತ ಹೇಳ್ತಾನೆ. ಅವನು ಕಾಲಿಗೆ ಬೀಳ್ತಾನೆ. ಇಲ್ಲಿ ಬಿದ್ದ ಗೋಪನ ತಲೆಯ ನೆಗಹುತ ಶಾಂತವಾಣಿಯಲು ಎಂದನ ಮುನಿ, ಹೇಳು ನೃಪತಿಯೇ ಹೇಳು, ಶಪಿಸೆನು ನಿನ್ನನಾದರೆ ಕಾಲಗರ್ಭವ ಒಕ್ಕ ದೃಷ್ಟಿಗೆ ತೋರುತ್ತಿದೆ, ನನಗೆ ನನ್ನ ಕಾಲ ದೃಷ್ಟಿಗೆ ನನಗೆ ಕಾಣಿಸ್ತಾ ಇದೆ. ನೀನಳಿಯುವ ಸಮಯದಲ್ಲಿ ನಿನ್ನ ಪುತ್ರರು ಬಳಿಯೊಳಿರದೆ ವನಾಂತರದ ಸಂಚರಿಸುತ್ತಿರುವರು, ನೀನು ಅಳಿಯೋ ಸಮಯದಲ್ಲಿ ನಿನ್ನ ಮೃತ್ಯು ನಿನ್ನನ್ನು ಸಮೀಪಿಸಿದಂತ ಸಮಯದಲ್ಲಿ ನಿನ್ನ ಮಕ್ಕಳು ನಿನ್ನ ಬಳಿ ಇರೋದಿಲ್ಲ, ಎಲ್ಲೋ ವನದಲ್ಲಿ ಓಡಾಡ್ತಿದ್ದಾರೆ ಸಂಚರಿಸ್ತಾ ಇದ್ದಾರೆ. ಸುತರ ನಗಲಿದ ನೀನು ದುಃಖದಿ ಮಡಿವೆ, ಕರ್ಮದ ಧರ್ಮ ಶೃಂಖಲೆ ಇದನ್ನು ಕಂಡೆನು ದಿವ್ಯ ದೃಷ್ಟಿಯಲ್ಲಿ. ಇದನ್ನ ನಾನು ನನ್ನ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇನೆ. ಅದರಿಂದ ನಾನು ನಿನ್ನ ಶಪಿಸೋದಿಲ್ಲ ಅಂತ ಹೇಳ್ತಾನೆ. ಬಾಳಿನಳಲಿಗೆ ಶಾಂತಿಯೊಂದಿಹುದು ಎಂದಿಹುದು ಬೇರಿಲ್ಲ, ಬದುಕಿದು ಸುಖವೋ ದುಃಖವೋ ದೇವನೆಂಬುವ ನಮಿತ ಕರುಣಾ ಸಿಂಧು ಆತನ ಸೃಷ್ಟಿ ಇದು, ತುದಿಯಲ್ಲಿ ಮಂಗಳ ಒಪ್ಪುದಾತನ ಮುತ್ತು ಮಲಗಿಹುದು ಎಲ್ಲ ರೆದೆಗಳ ಮೇಲೆ ಎಂಬುದೇ ನಿಜದ ನಂಬಿಕೆಯು. ಇಂತು ನುಡಿದ ಮನೆಯು ಕಂಗಳ ಮುಚ್ಚಿ ಯೋಗದ ನಿದ್ರೆಯೊಳಗೆ ಐಕ್ಯವಾದನು. ದೊರೆಯು ಮಸಣದ ಗಾಳಿಯಂದದಿ ನಿಂತನೊಬ್ಬನೇ ಪ್ರಶ್ನ ಶಾಲೆಯಲ್ಲಿ, ನಿಶಯ ಮೌನವು ಹರಡಿ ತೆಲ್ಲಡೆ ಅಲ್ಲಿ ಬನದಲ್ಲಿ ಮಲಗಿನಲ್ಲಿದ್ದುದು ಮಧುರ ಮೋಹನ ಸಾಂದ್ರ ಸುಂದರ ಬಿಪಿನ ಚಂದ್ರಿಕೆಯು. ಅವ್ರು ಹೊರಟೋಗ್ತಾರೆ. ಆ ಋಷಿಮುನಿಗಳು ನಮ್ಮ ಶಾಪ ಕೊಡೋದಿಲ್ಲ, ಆದ್ರೆ ನನ್ನ ಕಣ್ಣಿಗೆ ಇದು ಕಾಣಿಸ್ತಾ ಇದೆ, ಅದರಿಂದ ನಾನು ನಿಮ್ಗೆ ಶಾಪ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇದು ಇಲ್ಲಿ ಕಡೆಯಲ್ಲಿ ಬದಲಾಯಿಸಿರುವಂತ ತಾನಾಜಿ ಅಂತಕ್ಕಂತ ಒಂದು ಐತಿಹಾಸಿಕ ಕಥೆ ಮೇಲೆ ಒಂದು ಕಥನ ಕವನ ಇದೆ. ಇದು ಶಿವಾಜಿ ರಾಜನ ಯುದ್ಧದ ಸಂದರ್ಭವನ್ನ ವರ್ಣಿಸ್ತಾ ಹೋಗುತ್ತೆ. ಆ ಕಥನ ಕಥೆಯನ್ನ ಹೇಳುತ್ತೆ. ಇಲ್ಲಿ ಯುದ್ಧಕ್ಕೆ ಬಂದಿದ್ದಾರೆ ತಾನಾಜಿ, ಯುದ್ಧಕ್ಕೆ ಬಂದಿದ್ದಾನೆ. ಅದು ಆ ರಾತ್ರಿಯ ಒಂದು ವರ್ಣನೆ ಇಲ್ಲಿದೆ. ಯುದ್ಧಕ್ಕೆ ಬಂದಿರುವ ಇನ್ನು ಇದ್ದು ಯುದ್ಧ ಶುರುವಾಗಿಲ್ಲ. ಸಿಂಹಗಡದ ಕೋಟೆಯ ಸುತ್ತಲೂ ಕೃಷ್ಣ ಪಕ್ಷದ ಕತ್ತಲು ಕಗ್ಗತ್ತಲು. ಆ ಕಗ್ಗತ್ತಲಿನ ರಾತ್ರಿಯಲ್ಲಿ ಇವರು ಯುದ್ಧಕ್ಕೆ ಬಂದಿದ್ದಾರೆ. ಚಳಿಗಾಲದ ಚಳಿ ಕೊರೆಯುತ್ತಲಿತ್ತು, ಕುಳಿರ್ ಗಾಳಿಯು ಸುಯ್ಯನೆ ಬೀಸಿತ್ತು, ಮುದುಗಿಪ ಮಾಗಿಯ ಚಳಿಯಲ್ಲಿ ಕಪ್ಪು ಎಪ್ಪು ಗಟ್ಟಿತ್ತು. ಇಂತಹ ಕತ್ತಲಿನಲ್ಲಿ ಇವರು ಎಷ್ಟು ಜನ ಇದ್ದಾರೆ, 1200 ಆಳುಗಳು ಇದರಲ್ಲಿ ಕಟ್ಟಾಳುಗಳು. ಉದಯ ಭಾನು ನಿರುಪ ಮರಣದಲ್ಲಿ ಉದಯ ಭಾನು ದಳ ವಾಯು ಅಲ್ಲಿ ಕ್ಷತ್ರಿಯ ಪೌರುಷ ಉತ್ತಮ ತವನಿಧಿ ದಿಲ್ಲೀಶ್ವರನಿಗೆ ಅವನೇ ಪ್ರತಿನಿಧಿ. ಭೀಮ ಪರಾಕ್ರಮಿಯಾದ ವರ್ಷದಲ್ಲಿ
ದುರ್ಗವಿದ್ದುದು ಗರ್ಭದಲ್ಲಿ ಕೃಷ್ಣ ಪರೋಕ್ಷದಲ್ಲಿ ಸರ್ವದಲ್ಲಿ. ಅಲ್ಲಿ ಯುದ್ಧಕ್ಕೆ ಬಂದಿದಾರಲ್ಲ, ಬಂದಿರುವಾಗ ಯಾರವರಲ್ಲಿ ಯಾರು ಬಂದಿದ್ದಾರೆ, ಕಗ್ಗತ್ತಲಲ್ಲಿ ಸಿಂಹಗಡದ ಅವರ ವಲಯದಲ್ಲಿ ನೀರಿನೊಳ ಅಲೆಯುವ ಮೀನುಗಳಂತೆ, ಬಾನಿನೊಳ ಅಲೆಯುವ ಮೋಡಗಳಂತೆ, ವಸನದೊಳಲಿಯುವ ಮರುಳುಗಳಂತೆ, ಸಾವಿನ ದೂತದ ನೆರಳುಗಳಂತೆ ಅನ್ನುವಂತ ವರ್ಣನೆಯಲ್ಲಿ ಬರುತ್ತೆ. ಯುದ್ಧದ ರಾತ್ರಿ ಇದು, ಐನೂರು ಆಳುಗಳು ಒಬ್ಬನೊಲು ಹಿಂಬಾಲಿಸನು ವೀರನನು, ರಾಯನ ಬಲಗೈ ಬೀರನನು, ಕಾಲಾಂತಕರಣ ಧೀರನನು, ರಣವಿಕ್ರಮ ತಾನಾಜಿಯನು. ಈ ತಾನಾಜಿ ಅನ್ನುವನ ಯುದ್ಧ ಪರಾಕ್ರಮ ಇದ್ರಲ್ಲಿ ಹೇಳ್ತಾ ಹೋಗ್ತಾರೆ. ಕಣ್ಮರೆಯಾದಲು ಕತ್ತಲಲ್ಲಿ ಮೂಡಿದ ನಾಳುಗಳ ಚಿತ್ರದಲ್ಲಿ ಇವರು ಆ ಕತ್ತಲಿನಲ್ಲಿ ಪರ್ವತ ಹೇಳ್ತಾರೆ, ಸಿಂಹಗಡದ ಕೋಟೆಯನ್ನ ಹತ್ತುತ್ತಾ ಇದ್ದಾರೆ. ನೂಲೇಣಿಯ ಕರದಲು ಹಿಡಿದು ಹಿಡಿದೊಡನೆಯ ತಾನಾಜಿಯು ಕೋಟೆಯ ನೇರಿದ್ದನು. ಕಡಿದಾಗಿದ್ದುದು ಕೋಟೆಯ ಪೌಳಿಯು, ಆದರೂ ಧೈರ್ಯದೊಳಡರಿದನು ತಾನಾಜಿಯು ಮೇಲಡರಿದನು. ಹೀಗೆ ಮೇಲೆ ಹೋಗ್ತಾನೆ, ಅಲ್ಲಿ ಹೋಗಿ ಯುದ್ಧ ಶುರು ಮಾಡ್ತಾನೆ. ಅವನ ಪರಾಕ್ರಮವನ್ನು ವರ್ಣಿಸುವಂತ ಒಂದು ವರ್ಣನೆ ಇಲ್ಲಿ ಬರುತ್ತೆ. ಇವರ ಯುದ್ಧ ಶುರುವಾದಾಗ ಇರುಳ ಮೌನವು ಬೆಚ್ಚಿತು, ಸದ್ದು ಹೆಚ್ಚಿತು. ಜೋಂಪಿಸುತ್ತಿದ್ದ ಕಾವಲುಗಾರನ ಕಿರಿಯ ತೆರೆಯನ್ನು ಚುಚ್ಚಿತು, ಸದ್ದು ಹೆಚ್ಚಿತು. ಪಹರಿಯು ಕಣ್ತೆರದೊಡನೆಯೇ ಮುಂದಕ್ಕೆ ಬೇಗನೆ ಶಂಕಿಸಿ ಸಾಗಿದನು. ತಾನಾಜಿಯು ಬಿಟ್ಟ ಅಂಬಿನ ಪೆಟ್ಟಿಗೆ ಬಿದ್ದನು, ಜೀವವ ನಿಗಿದನು. ಈ ಯುದ್ಧ ಹೇಗೆ ನಡೀತಾ ಇದೆ ಅಂದ್ರೆ, ತಾನಾಜಿ ಹೊರಟೋಗಿದ್ದಾನೆ, ಕೋಟೆ ಮೇಲೆ ಬಂದಿದ್ದಾನೆ, ಯುದ್ಧ ನಡೀತಾ ಇದೆ. ಈ ಯುದ್ಧ ಹೇಗಿದೆ ಅಂತಂದ್ರೆ, ಮಿತ್ರರ ದಾರು ಶತ್ರುಗಳಾರು, ಸತ್ತವರಾರು ಕೊಲ್ಲುವವರಾರು ಎಂಬುದನ್ನರಿಯದೆ ರಕ್ಷಕರಾಗ ಪಂಜುಗಳು ಒತ್ತಿಸಿದರು. ಬೇಗ ಪಂಜುಗಳು ಒತ್ತಿಸ್ತಾರೆ. ಅಲ್ಲಿ ಆ ಇದರಲ್ಲಿ ಕಾಣಿಸ್ತಾ ಇದ್ದಾರೆ, ಮಾವಳಿ ಆಳುಗಳನ್ನು ಗೆದರು. ಸಂಘಟನೆಯಲ್ಲಿ ಹೆಚ್ಚಿತು ಹೊಯ್ಲು, ನೂರು ಮಡಿಯಾಯ್ತು ಕದನದ ಹೊಯ್ಲು. ಎಲ್ಲಿ ನೋಡಿದ್ರು ಈ ತಾನಾಜಿ ಅನ್ನೋನು ಒಂದು ಕಾಲಾಂತಕನಂತೆ ಮುಂಬರಿದನು ಕರ ಖಡ್ಗದಲ್ಲಿ. ರಜಪೂತ್ರ ನಿಲ್ಲೋದಕ್ಕೆ ಸಾಧ್ಯವಿಲ್ಲದೆ ಹಿಂದಕ್ಕೆ ಸುರಿದರು ಕುಗ್ಗುತ ಒಗ್ಗಿನಲ್ಲಿ. ಹಿಂದಕ್ಕೆ ಮುಂದಕ್ಕೆ ಯೋಧರು ನುಗ್ಗಿದರು, ಹಾಯ್ದರು ಮುಕ್ತಿಯಲ್ಲಿ ಭೀಮ ಶಕ್ತಿಯಲ್ಲಿ. ಪ್ರಳಯ ಭಯಂಕರ ಮಾದುದು ಧೀರರ ಘೋರ ಕಟಾರಿಯ ತಾಡನವು, ಚಂಡ ತಾಡನವು. ಈಗ ಹೇಳ್ಬೇಕಾದ್ರೆ ಈ ಸ್ವಲ್ಪ ಹಿಂದಕ್ಕೆ ಹೋದಾಗ ಅವ್ರು ಹೇಳ್ತಾನೆ, ಕಾದಿರೆ ವೀರರೆ, ರಾಜ ಶಿವಾಜಿಯ ಮೆಚ್ಚಿನ ಪಟು ಭಟರೆ, ನೆಚ್ಚಿದೆ ನಿಮ್ಮಳು, ಕೆಚ್ಚಿದೆ ನಿಮ್ಮಳು, ಸೆರೆ ಹಿಡೀರಿ ಜಯಲಕ್ಷ್ಮಿಯನು ಅಂತ ಹೇಳ್ತಾ ಆ ಒಂದು ಒಂದು ವೀರ ವಿಕ್ರಮನಾಗಿ ವಿಹರಿಸ್ತಾನೆ ಆ ರಣರಂಗದಲ್ಲಿ. ಈ ಮೇಲ್ಗಡೆ ನಡೀತಕ್ಕಂತ ಯುದ್ಧದ ಶಬ್ದ ಕೆಳಗಡೆ ನಿಂತ ಸೈನಿಕರಿಗೂ ಕೇಳಿಸಿ ಅವರು ವೀರಾವೇಶತಾಳೆ ಅವರು ಬಂದು ಯುದ್ಧಕ್ಕೆ ಸೇರ್ಕೊಳ್ತಾರೆ. ಇದು ಪೂರ್ತಿ ಯುದ್ಧದ ವರ್ಣನೆಗಳು ಬಂದಿದೆ ಈ ತಾನಾಜಿ ಅನ್ನೋ ಕಡೆಯಲ್ಲಿ. ಈ ತಾನಾಜಿ ಸತ್ತು ಹೋಗ್ತಾನೆ, ಅವನ ತಮ್ಮ ಸೂರ್ಯಜಿ ಅಂತ ಬರ್ತಾನೆ. ಅವನು ಯುದ್ಧವನ್ನ ಗೆಲ್ತಾನೆ, ಗೆದ್ದು ಗುಡಿಗಳ ಸುಡಿ ಎಂದನು ಸೂರ್ಯಜಿ. ಬೆಂಕಿಯು ಬಾನಿಗೆ ಮುಗಿದ್ದು, ಅಲ್ಲಿ ಒಂದು ಗುಡಿಗೆ ಬೆಂಕಿ ಇಡ್ತಾರೆ. ಆ ಬೆಂಕಿ ಇಟ್ಟಾಗ ರಾಯಗಢದಲ್ಲಿ ಶಿವಾಜಿ ಇರ್ತಾನೆ. ಆ ಬೆಂಕಿಯನ್ನ ನೋಡಿ ತಾನಾಜಿಯು ಜಯ ಸೂಚನೆ ಎನ್ನುತ್ತಾ ಜ್ವಾಲೆಯ ಕಂಡನು ಇಗ್ಗಿದನು. ತಾನಾಜಿ ಗೆದ್ದಿದ್ದಾನೆ, ಇಲ್ಲಿ ಬೆಂಕಿಯ ಗುರುತು ಕಾಣಿಸ್ತಾ ಇದೆ ಅಂತ ಹೇಳಿ ಅವನು ಸಂತೋಷ ಪಡ್ತಾನೆ, ಶಿವಾಜಿ ಗೆದ್ಬಿಟ್ವಿ ನಾವು ಅಂತ. ಅವಾಗ ದೂತರು ಬರ್ತಾರೆ, ದೂತರು ಬಂದರು, ದೂತರು ತಂದರು ದಳಪತಿ ಎಳಿದ ವಾರ್ತೆಯನ್ನು, ಕಠೋರ ವಾರ್ತೆಯನ್ನು. ಈ ತಾನಾಜಿ ಗೆದ್ದವಿ ಯುದ್ಧ, ಆದ್ರೆ ಸೇನಾಧಿಪತಿಯಲ್ಲಿ ಸತ್ತು ಹೋಗಿದ್ದಾನೆ ಅನ್ನುವ ಸುದ್ದಿ ಬರುತ್ತೆ. ಕಣ್ಣೀರ್ಗರೆಯದ ಶಿವರಾಯನು ತಾ ಕಮ್ಮನಿಗರದನು ಇಂತೆಂದು. ಆವಾಗ ಶಿವಾಜಿ ಹೇಳ್ತಾನೆ, ಸಿಂಹ ದುರ್ಗವು ಕೈ ಸೇರಿದುದು, ಆ ಮಾಯವಾದ ಸಿಂಹವು ನನ್ನ ಸಿಂಹವು, ಸಿಂಹ ದುರ್ಗ ಮಾತ್ರ ನನ್ನ ಕೈ ಸೇರಿತು, ಆದ್ರೆ ನನ್ನ ಸಿಂಹ ಸತ್ತು ಹೋಯ್ತು ಅಂತ ಹೇಳ್ತಾನೆ. ಅಂತ ಹೇಳೋದ್ರಲ್ಲಿ ಇದು ಈ ಕಥನ ಕವನ ಮುಕ್ತಾಯವಾಗುತ್ತೆ. ಇನ್ನು ಜಯಸ್ಥಾನ ಕೊನೆಗಾಲ ಅನ್ನೋದು ಒಂದು ಮೇಡಮ್ ಒಂದು ಕಥನ ಕವನ.
ಈ ಎಲ್ಲ ಇದನ್ನಲ್ಲಿ ನಾವು ಒಂದು ಕುವೆಂಪುರವರ ಬೇಟೆ ಬೇಟೆಯಲ್ಲಿ ಆಗ್ತಕ್ಕಂತ ಅವಘಡಗಳು ಅದು ಯೋಚಿಸಿದಂತಹ ಒಂದು ಹೃದಯ ವಿದ್ರಾವಕವಾದ ಘಟನೆಗಳನ್ನ ಹೇಳ್ತಾರೆ. ಯುದ್ಧದಿಂದ ಆಗುವ ಪರಿಣಾಮಗಳು ಇವೆಲ್ಲದರ ಬಗ್ಗೆ ಕುವೆಂಪು ಅವರು ಈ ಕಥನ ಕವನಗಳನ್ನ ಓದಿದ್ರೆ ಅವರ ವಿಚಾರಗಳು ಗೊತ್ತಾಗುತ್ತೆ. ಕುಮುದಿನಿ ಅಂತಕ್ಕಂತ ಒಂದು ಇದಲ್ದ್ರೆ ಎರಡು ಇಂಗ್ಲಿಷ್ ಕವನಗಳ ಪ್ರೇರಣೆಯಿಂದ ಬರೆದಿರ್ತಕ್ಕಂತ ಎರಡು ಕಥನ ಕವನಗಳು ಇದೆ. ಅದು ಒಂದು ಕುಮುದಿನಿ ಕುಮುದಿನಿ ಮತ್ತೆ ಮುಕುಂದಾಸ ಈ ಕಥನ ಕವನಗಳನ್ನ ಓದಿನೇ ನಾವು ಆ ವರ್ಣನೆಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದ್ರಲ್ಲಿ ನಾವು ಆ ಸೌಂದರ್ಯವನ್ನ ಸವಿಯಬಹುದು. ಇದನ್ನ ಓದಿ ಅದನ್ನ ಇದರ ಸೊಬಗನ್ನ ಎಲ್ರೂ ತಿಳ್ಕೊಳ್ಬೇಕು ಅಂತ ನಾನು ಬಯಸ್ತೀನಿ. ನಮಸ್ತೆ ಸರ್. ನಮಸ್ತೆ ಹೇಳಿ ಹೇಳಿ ಕೃಷ್ಣೇಗೌಡ. ಸರ್ ಮುಗಿಸ್ ಓಕೆ ಪರವಾಗಿಲ್ಲ, ನೀವು ಇವತ್ತು ಬೇಗ ಮುಗಿಸಿದ್ದೀರಾ. ನಮ್ಮ ಮೈತ್ರಿ ಮೇಡಮ್ ಅವರು ಅಬಕಾರಿ ಇಲಾಖೆಯಲ್ಲಿ ತಮ್ಮ ಇಡೀ ವೃತ್ತಿ ಜೀವನವನ್ನ ನಡೆಸ್ಕೊಂಡು ಬಂದಂತವರು. ಅವರು ಈ ಸಾಹಿತ್ಯದ ಒಂದು ಶ್ರದ್ಧೆಯನ್ನ ಸಾಂಸ್ಕೃತಿಕ ಶ್ರದ್ಧೆಯನ್ನ ಕಂಡು ನನಗೆ ಬಹಳ ಸಂತೋಷ ಆಯ್ತು. ಸಾಕಷ್ಟು ಕುವೆಂಪು ಕೃತಿಗಳಲ್ಲಿ ಬರುವ ಪಾನಗೋಷ್ಠಿಗಳಿದಾವಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕು ಒಂದ್ ದಿವ್ಸ. ಕುವೆಂಪು ಕೃತಿಗಳಲ್ಲಿ ಮಾತ್ರ ಅಲ್ಲ, ಪಂಪನಲ್ಲಿ ಎಂತೆಂತ ಪಾನೀಯಗಳಿದ್ದೋ ಅಂತ ಪಂಪ 365 ತರದ ಡ್ರಿಂಕ್ಸ್ ಬಗ್ಗೆ ಹೇಳ್ತಾನೆ. 365 ತರ ಡ್ರಿಂಕ್ಸ್ ಕುಡಿಯೋ ಅಂತ ಬಟ್ಲುಗಳು, ಅದು ಗಿಣಿ ಮುಗಿನ ಬಟ್ಲು, ನವಿಲ್ ತರದ ಬಟ್ಲುಗಳು ಇಂಥದ್ದೆಲ್ಲ ಹೇಳ್ತಾನೆ. ಆಮೇಲೆ ನೆಚ್ಚಿಕೊಳ್ತಾ ಇದ್ದಂಥದ್ದು ಮೆಣಸು ಗಡ್ಡಲೆ ಅಂತ ಹೇಳ್ತಾನೆ. ಆಮೇಲೆ ಚಕ್ಕಣಂಗಳಂ ಅವರು ನೆಂಚಿಕೊಳ್ಳುತ್ತಿದ್ದರು ಅಂತ ಬರೀತಾನೆ. ಚಕ್ಕಣಂಗಳು ಅಂದ್ರೆ ಚಾಕಡ. ಪಂಪನಲ್ಲಿ ಈ ಕುಡಿತದ ಬಗ್ಗೆ ಬಹಳ ವಿಸ್ತಾರವಾಗಿ ಇದೆ. ಆಮೇಲೆ ಅವನ್ ಪಾಪ ಏನ್ ಮಾಡ್ತಾನೆ ಅಂದ್ರೆ ಈ ರೀತಿ ಕುಡಿತವನ್ನ ಮಾಡ್ತಿದ್ದವರು ಮಹಿಳೆಯರು ಅಂತ ಹೇಳ್ತಾನೆ. ಅವ್ರೇನ್ ಮಾಡೋರಂತೆ, ಯಾವ್ದೋ ಒಂದು ಬಾಯಿಗಿಟ್ಟುಗಳವ್ರಂತೆ, ಇದು ಕಹಿ, ಮತ್ತೊಂದು ಯಾವ್ದೋ ಸಿಹಿ, ಇನ್ನೊಂದು ಒಗರು ಒಗಚು, ಹೀಗೆ ಎಲ್ಲ ರುಚಿಗಳು ಯಾವ್ಯಾವ ಪಾನೀಯದ ರುಚಿ ಏನೇನು ಅನ್ನೋದನ್ನ ಪಂಪ ಬಹಳ ಚೆನ್ನಾಗಿ ಬರೀತಾನೆ. ಕುವೆಂಪು ಅವರ ಮದುಮಗಳು ಕುವೆಂಪು ಅವರ ಮದುಮಗಳು ಕಾದಂಬರಿ ಕಾನೂರು ಹೆಗ್ಗಡತಿ ಒಳಗೆ ಅಲ್ಲೂ ಎಲ್ಲ ಈ ಪ್ರಸ್ತಾಪಗಳು ಸಾಕಷ್ಟು ಬರ್ತಾರೆ. ಅಂದ್ರೆ ಇಬ್ರು ಇಲ್ಲಿ ಅಬಕಾರಿ ಇಲಾಖೆಯವರು ಇದ್ದೀರಿ, ನೀವಿಬ್ರು ಗಮನಿಸಬೇಕಾಗಿರುವಂತ ಒಂದು ಅಂಶವನ್ನ ಕನ್ನಡ ಸಾಹಿತ್ಯದಲ್ಲಿ ಏನಿದೆ ಅನ್ನುವಂತ ಒಂದು ಅಂಶವನ್ನ, ಮತ್ತು ನಿಮಗೆ ಬೆಂಬಲವಾಗಿ ನಿಮ್ಮ ಇಲಾಖೆಗೆ ಬೆಂಬಲವಾಗಿ ಏನಿದೆ ಅನ್ನುವಂಥದ್ದನ್ನ ಕನ್ನಡ ಸಾಹಿತ್ಯದಲ್ಲಿ ನೀವು ಗಮನಿಸಬೇಕಾಗಿದೆ. ಅದನ್ನ ಅದಕ್ಕೆ ಹೇಳಿದ್ರೆ ಮೇಡಮ್ ಅವರು ಸಾಕಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ಕಥನ ಕವನಗಳು ಅಂದ್ರೆ ಗೊತ್ತಿರ್ಬೇಕು ನೀವು, ಅವು ಪದ್ಯವೂ ಅಲ್ಲ ಗದ್ಯವೂ ಅಲ್ಲ, ಪದ್ಯ ಮತ್ತು ಗದ್ಯ ಎರಡನ್ನೂ ಒಳಗೊಂಡ ಹಾಗೆ ಮಿಕ್ಸ್ ಮಾಡಿರುವಂತವು. ನಮ್ಮಲ್ಲಿ ಕಥನ ಕವನದ ಒಂದು ದೊಡ್ಡ ಪರಂಪರೆನೇ ಇದೆ. ಮಾಸ್ತಿ ಕಥನ ಕವನ ಬರೆದಿದ್ದಾರೆ. ಆಮೇಲೆ ಬಿ ಎಂ ಶ್ರೀಕಂಠಯ್ಯನವರು ಅವರ ಇಂಗ್ಲಿಷ್ ಗೀತೆಗಳಲ್ಲಿ ಇಂಗ್ಲಿಷ್ ನಿಂದ ಟ್ರಾನ್ಸ್ಲೇಟ್ ಮಾಡಿದ್ರಲ್ಲ, ಅವುಗಳಲ್ಲಿ ಕಥನ ಕವನದ ಅನೇಕ ಸಂಗತಿಗಳು. ಈಗ ಈ ಮಾದಾಮಾದಿ, ಈ ನಾಗಿ ಕಥನ ಕವನದಲ್ಲಿ ಬರುವ ಮಾದಾಮಾದಿ ಇದರಲ್ಲ, ಅದು ಬಿ ಎಂ ಶ್ರೀಕಂಠಯ್ಯನವರು ಒಂದು ಇಂಗ್ಲಿಷ್ ಗೀತೆಯನ್ನು ಅನುವಾದ ಮಾಡಬೇಕಾದ್ರೆ ಆ ಪಾತ್ರಗಳಲ್ಲಿ ಬರ್ತವೆ. ಮಾದಾಗ ಬೇಟೆಗಾರ ಬಂದ ಮಾದ ಆಹಾ ಏನು ಬೇಟವೋ ಅನ್ನುವಂತ ರೀತಿಯಲ್ಲಿ ಬರೀತಾರೆ ಅವರು. ಒಂದು ಲಯವನ್ನು ಇಟ್ಟುಕೊಂಡು ಕನ್ನಡಕ್ಕೆ ಒಂದು ಹೊಸ ಪರಂಪರೆಯನ್ನ ಪರಿಚಯಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿ ಎಂ ಶ್ರೀಕಂಠಯ್ಯನವರು ಕುವೆಂಪು ಅವರ ಗುರುಗಳು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೋದ್ರೆ ನೀವು ಕವಿಶೈಲದಲ್ಲಿ ಆ ಬಂಡೆಯ ಮೇಲೆ ಬಿ ಎಂ ಶ್ರೀ ಅನ್ನುವಂತ ಸಹಿಯನ್ನು ನೀವು ನೋಡೋದಕ್ಕೆ ಸಾಧ್ಯ ಇದೆ. ಬಿ ಎಂ ಶ್ರೀಕಂಠಯ್ಯನವರು ಒಂದ್ ರೀತಿ ಕಣ್ಣು ಕುವೆಂಪು ಅವರ ಗುರು ಅವರು.
ಸೊ ಹೀಗೆ ಕುಪ್ಪಳಿಯಲ್ಲಿ ಕವಿಶೀಲದಲ್ಲಿ ಮೇಲ್ಗಡೆ ಹೋದ್ರೆ ಒಂದು ಪುಟ್ಟ ಗುಡ್ಡ ಇದೆ, ಅದ್ರ ಮೇಲೆ ಹೋಗಿ ಮೂರ್ ಜನ ಕೂತಿದ್ರಂತೆ, ಶ್ರೀಕಂಠಯ್ಯ ಮತ್ತು ಕುವೆಂಪು. ಅವ್ರು ಮೂರ್ ಜನ ಅಲ್ಲಿ ಸಹಿ ಮಾಡಿರೋದ್ರ ಬಗ್ಗೆ ಇದೆ ನೋಡಿ. ಮೊದಲನೇ ಕಥನ ಕವನದಲ್ಲಿ ಮೈತ್ರಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಒಂದ್ ರೀತಿಯಲ್ಲಿ ಕವಿನೇ ಹೇಳ್ಕೊಳ್ತಾರೆ, ನಾನು ಬಹಳ ದೊಡ್ಡ ಪಂಡಿತ ಅಲ್ಲ ಅಂತ. ಯಾಕೆ ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ, ಇವರು ಪಂಡಿತರ ಬಗ್ಗೆ ಕಾವ್ಯ ಬರೀತಾ ಇಲ್ಲ ಅಲ್ಲಿ, ಶ್ರೀಮಂತರ ಬಗ್ಗೆ. ಸಾಮಾನ್ಯವಾಗಿ ಅವರೇ ಹೇಳೋ ರೀತಿ ಒಳಗಡೆ, ಕುವೆಂಪು ಅವರೇ ಹೇಳೋ ರೀತಿಯಲ್ಲಿ, ರಾಜರು ಮಹಾರಾಜರು ಮತ್ತು ದೇವತೆಗಳು ಇವ್ರ ಬಗ್ಗೆನೆ ನಮ್ಮ ಕವಿಗಳು ಕಾವ್ಯ ಬರೆದಿರೋದು, ಬಡವರ ಬಗ್ಗೆ ಬರ್ದಿಲ್ಲ. ಈ ಒಂದು ನಿಲುವಿದೆಯಲ್ಲ, ಇದನ್ನ ನೀವು ಗಮನಿಸಬಹುದು. ಆ ರೀತಿಯಾಗಿ ಬಡವರ ಬಗ್ಗೆ ನಾನು ಕಾವ್ಯ ಬರಿತೀನಿ, ಭಕ್ತರ ಬಗ್ಗೆ ಕಾವ್ಯ ಬರಿತೀನಿ ಅಂತ ಹೊರಟವನು 13ನೇ ಶತಮಾನದ ಹರಿಹರ ಎನ್ನುವ ಒಬ್ಬ ಕನ್ನಡದ ಮಹಾಕವಿ. ಅವನು ರಾಜರುಗಳು ಅಂತವ್ರ ಬಗ್ಗೆ ಬರೆಯಲ್ಲ. ಹಿಂದೆ ಪಂಪ ರನ್ನ ಅವರೆಲ್ಲ ಬರೀ ರಾಜರನ್ನ ಕೇಂದ್ರವಾಗಿಟ್ಕೊಂಡೆ ತಮಗೆ ಯಾರು ಆಶ್ರಯದಾತರಾಗಿದ್ರೋ ಅಂತ, ಹರಿಕೇಸರಿ ಅಂತ ರಾಜನನ್ನ ಕೇಂದ್ರವಾಗಿಟ್ಟುಕೊಂಡೇನೆ ಪಂಪ ವಿಕ್ರಮಾರ್ಜುನ ವಿಜಯವನ್ನ ಬರೆಯೋದು. ಅಂದ್ರೆ ರಾಜ ಮಹಾರಾಜರನ್ನ ಹೊಗಳಕ್ಕೋಸ್ಕರ ಬಹಳ ಜನ ಕವಿಗಳು ಕಾವ್ಯವನ್ನ ಬರೀತಾರೆ. ಅವರೆಲ್ಲ ಆಸ್ಥಾನ ಕವಿಗಳು ಆಗಿದ್ರು. ಆದರೆ ಹರಿಹರ ಆ ರೀತಿಯಾದ ಆಸ್ಥಾನ ಕವಿ ಅಲ್ಲ. ಅವನು ನಾನು ಶಿವಭಕ್ತರನ್ನ ಹೊರತಾಗಿ ಬೇರೆಯವ್ರ ಬಗ್ಗೆ ಬರೆಯಲ್ಲ. ನೀವು ಅವನ ಭಾವಮಯದನ್ನ ರಾಘವಾಂಕ ಅನ್ನುವ ಕವಿ, ಅವನು ಹರಿಶ್ಚಂದ್ರನ ಬಗ್ಗೆ ಕಾವ್ಯ ಬರೆದು ಬಿಡ್ತಾನೆ. ತಾಮಂದು ಗುರು ಮತ್ತು ಮಾವ ಸೋದರ ಮಾವ ಆಗಿರುವ ಹರಿಹರನಿಗೆ ಕೊಟ್ಟಾಗ ಹರಿಹರ ಏನ್ ಮಾಡ್ತಾನೆ, ಅವ್ನ ಕಪ್ಪಾಳ ಕೊಡದ ಅವ್ನು ಅಲ್ಲೆಲ್ಲ ಉದುರಿಸ್ಬಿಡ್ತಾನೆ. ನಾನು ತಗೊಂಡಿರೋ ನಿಲುವು ಯಾವುದು ಅಂತಂದ್ರೆ, ರಾಜ ಮಹಾರಾಜರ ಬಗ್ಗೆ ದೇವಾನುದೇವತೆಗಳ ಬಗ್ಗೆ ಎಲ್ಲ ಬರೀಬೇಕಾಗಿರೋದು, ಶಿವಭಕ್ತರ ಬಗ್ಗೆ ನೀನ್ ಯಾರು ಹರಿಶ್ಚಂದ್ರ ಅನ್ನೋನ್ ಬಗ್ಗೆ ಬರ್ಕಂಬಂದಿದ್ಯಲ್ಲ ಅಂತ ಹೇಳಿ ಬಹಳ ಕೋಪದಿಂದ ವರ್ತಿಸ್ತಾನೆ ಅಂತ ಒಂದು ದಂತಕಥೆಯನ್ನು ಕೂಡ ನಾವೆಲ್ಲ ಕೇಳಿದೀವಿ. ಹಾಗಾಗಿ ಈ ಪಂಡಿತರು ಶ್ರೀಮಂತರು ಸಾಮಂತರು ರಾಜರು ಮಹಾರಾಜರನ್ನ ಕುರಿತು ಬರೆಯೋದು ಮುಖ್ಯ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಕುರಿತು ಬರಿಬೇಕಾದಂಥದ್ದು ಕವಿಯಾದವನ ಜವಾಬ್ದಾರಿ ಅನ್ನೋದನ್ನ ಈ ಕಥನ ಕವನದ ಮೂಲಕ ಕುವೆಂಪು ನಮ್ಗೆ ತೋರಿಸ್ಕೊಡ್ತಾರೆ. ಆಮೇಲೆ ನೋಡಿ, ಆ ಮರಸುಬೇಟೆ ಕಥನ ಕವನವನ್ನ ಮೇಡಮ್ ಹೇಳಿದ್ರು, ಅದ್ರಲ್ಲಿ ನೋಡಿ ಆ ಕೋವಿಗೆ ಅವನು ಶರಣಾಗ್ತಾನೆ. ಕೋವಿಯ ಕಾರಣಕ್ಕೋಸ್ಕರ ನಾನು ನನ್ನ ಮಗ ಉಳಿದ ಇವತ್ತು, ಇಲ್ಲ ಅಂದಿದ್ರೆ ಈ ಕೋವಿ ಏನಾದ್ರೂ ಕೈ ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ನನ್ನ ಮಗನ ಪ್ರಾಣ ಹೊರಟೋಗೋದು. ಇಲ್ಲಿ ಯೋಚನೆ ಮಾಡೋದಕ್ಕೆ ಹಲವು ಸಂಗತಿಗಳು ನಮ್ಗೆ ಸಿಗ್ತವೆ. ಒಂದು, ತನ್ನ ಮಗನ ಪ್ರಾಣ ಉಳಿಯಿತು ಅನ್ನೋ ಕಾರಣಕ್ಕೋಸ್ಕರ ಇನ್ ಮೇಲೆ ನಾನು ಬೇಟೆನೆ ಆಡಲ್ಲ, ಬೇರೆಯವ್ರನ್ನ ಕೊಲ್ಲಲ್ಲ, ಎಲ್ಲಾ ಜೀವಿಗಳ ಮಕ್ಕಳು ಕೂಡ ನನ್ನ ಮಗನ ಹಾಗೆ ಪ್ರಾಣ ಹೊಂದಿರೋ ಅನ್ನೋ ಒಂದು ಕನಿಕರ ಭಾವ ಅಲ್ಲಿ ನಮ್ಗೆ ಕಾಣಿಸುತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಯಂತ್ರ ನಾಗರಿಕತೆ ಇದೆಯಲ್ಲ, ನೀವು ಗಮನಿಸಿ, ಕುವೆಂಪು ಬೆಳವಣಿಗೆ ಕಾಣ್ತಾ ಇದ್ದ ಬರವಣಿಗೆಯನ್ನ ಮಾಡ್ತಾ ಇದ್ದ ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲಿ ಯಂತ್ರ ನಾಗರಿಕತೆ ಶುರುವಾಗಿತ್ತು. ಇವತ್ತಂತೂ ನಾವು ಸಂಪೂರ್ಣ ಯಂತ್ರಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆ ಕಾಲದೊಳಗಡೆ ಮನುಷ್ಯ ಕೆಲಸ ಮಾಡ್ತಾ ಇದ್ದ, ಯಂತ್ರಗಳು ಇರಲಿಲ್ಲ. ನಮ್ಮಲ್ಲಿ ಎಲೆಕ್ಟ್ರಿಸಿಟಿ ಬಂದಿದ್ದೇ 1911ನೇ ಇಸ್ವಿಯಲ್ಲಿ. ಅದು KGF ಗೆ ಎಲೆಕ್ಟ್ರಿಸಿಟಿ ಕೊಡಬೇಕು ಅಂತ ಕಾರಣಕ್ಕೆ ಕೃಷ್ಣರಾಜ ಒಡೆಯರ್ ಅವರು ವಿದ್ಯುತ್ ಶಕ್ತಿಯನ್ನ ಕೊಟ್ಟಿದ್ದು 19ನೇ ಶತಮಾನದ ಮೊದಲ ಭಾಗದಲ್ಲಿ. ಅಲ್ಲಿ ಯಂತ್ರ ಎಲೆಕ್ಟ್ರಿಸಿಟಿ ಬರದ ಹೊರತು ಯಂತ್ರಗಳನ್ನ ತರೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಯಂತ್ರ ನಾಗರಿಕತೆ ಅನ್ನೋದೇ ನಮ್ಮಲ್ಲಿರಲಿಲ್ಲ. ಆ ಯಂತ್ರ ನಾಗರಿಕತೆಯ ಪ್ರವೇಶದಿಂದಾಗಿ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳಾದೋ ಅನ್ನೋಂಥದ್ದು, ಯಂತ್ರ ನಾಗರಿಕತೆಯ ಕಾರಣದಿಂದಾಗಿಯೇ ಮನುಷ್ಯ ಸಂಬಂಧಗಳು ಹದಗೆಟ್ಟುವುದೋ, ವಾಯು ಮಾಲಿನ್ಯ ಆಯ್ತು, ನಗರಗಳು ಬೆಳಕಂಡೋ, ಹಳ್ಳಿಗಳು ಸೊರಗಿ ಹೋದೋ, ಹೀಗೆಲ್ಲ ಅನೇಕ, ಆಮೇಲೆ ಯುದ್ಧಗಳು, ಇಡೀ ಜಗತ್ತಿನಾದ್ಯಂತ ಯುದ್ಧಗಳಾಗಿರುವುದು ಕೂಡ, ದೊಡ್ಡ ದೊಡ್ಡ ಯುದ್ಧಗಳಾಗಿರೋದು ಕೂಡ ಈ ಯಂತ್ರ ನಾಗರಿಕತೆಯ ದುಷ್ಪರಿಣಾಮದಿಂದ. ಸೊ ಇಂಥದ್ನೆಲ್ಲ ಗ್ರಹಿಸಿದ್ರು ಆಗ್ಲೇ. ಅದಕ್ಕಿಂತ ಒಂದ್ 50-100 ವರ್ಷದ ಹಿಂದೆ ಶಿಶುನಾಳ ಶರೀಫರು ಕೂಡ ಒಂದು ಕೀರ್ತನೆಯನ್ನ ಬರೀತಾರೆ, ಗಿರಣಿಯ ವಿಸ್ತಾರವ ನೋಡಮ್ಮ ಅಂತೇಳಿ ಒಂದು ಕೀರ್ತನೆಯನ್ನ ಬರೀತಾರೆ. ಅದರೊಳಗೆ ಯಂತ್ರದ ಆಗಮನದಿಂದಾಗಿ ಎಂತಹ ದುಷ್ಪರಿಣಾಮ ಆಗುತ್ತೆ ಅನ್ನುವಂಥದ್ದನ್ನ ಬಹಳ ಸೂಚ್ಯವಾಗಿ ಶಿಶುನಾಳ ಶರೀಫರು ಕೂಡ ಹೇಳ್ತಾರೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಕೋವಿಗೆ ಶರಣಾಗೋದಿದೆಯಲ್ಲ, ಇದು ಜೀವಗಳ ಬಗ್ಗೆ ಒಂದು ಮಮಕಾರ ಬರೋದಿದೆಯಲ್ಲ. ನಾವು ಯಂತ್ರಗಳಿಗೆ ಶರಣ ಆಗ್ಬಾರದು, ಅದ್ರ ಬದಲಿಗೆ ಮಾನವೀಯವಾಗಿ ವರ್ತಿಸಬೇಕು ಅನ್ನುವಂತ ಒಂದು ಮಹತ್ವದ ಸಂದೇಶವನ್ನ ಆ ಇದರಲ್ಲಿ ಕೊಡುವಂಥದ್ದನ್ನ ಕುವೆಂಪು ಅವ್ರು ಮಾಡಿದ್ದಾರೆ. ಆಮೇಲೆ ಘಂಟಾಕರ್ಣ ಅನ್ನೋದು ನೋಡಿದಿರಿ, ಆ ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ರೆ, ಅದನ್ನ ಒಂದ್ ಅರ್ಥ ಮಾಡ್ಕೊಳ್ಳಿ,
ಯಾರು ಅತಿಯಾದ ಭಕ್ತಿಯನ್ನ ಮಾಡ್ತಾರೋ ಅವ್ರಿಗಾಗುವ ಅನಾಹುತ ಏನು ಅನ್ನುವಂಥದ್ರ ಸೂಚನೆ ಇದು. ಅತಿಯಾದ ಭಕ್ತಾದಿ ಆಗ್ಬಿಡೋದು, ನಾನು ಮೋದಿ ಭಕ್ತ ಅನ್ಬಿಡೋದು, ನಾನು ಇನ್ಯಾವುದ್ರ ಭಕ್ತ ಅನ್ಬಿಡೋದು, ರಾಜಕಾರಣಿಗಳ ಭಕ್ತರಾಗೋದು, ಮತ್ತಾರಿಗೋ ಭಕ್ತರಾಗೋದು, ಇದೆಯಲ್ಲ ಸಿನಿಮಾ ನಟರಿಗೆ ಭಕ್ತರಾಗೋದು, ಇದು ಎಷ್ಟು ಅಪಾಯಕಾರಿಯಾದದ್ದು ಅನ್ನುವಂಥದ್ದನ್ನ ಸಾಂಕೇತಿಕವಾಗಿ ಕುವೆಂಪು ಅವರು ಈ ಘಂಟಾಕರಣ ಅನ್ನುವಂತ ಕಥನ ಕವನದಲ್ಲಿ ವಿವರಿಸಿದ್ದಾರೆ. ನೋಡಿ, ಶಿವನ ಭಕ್ತನಾದ್ರೆ ಶಿವನ್ ಮಾತ್ರ ಪೂಜೆ ಮಾಡ್ಬೇಕು ಅಂತ ವಿಷ್ಣುವಿನ ಮೂಗಿಗೆ ಮುಚ್ಚಿಬಿಟ್ಟು ತೂಪದ ಹೊಗೆ ಹೋಗದ ಹಾಗೆ, ಆ ವಾಸನೆ ಹೋಗದ ಹಾಗೆ ತಡೆಯುವಂತ ಒಂದು ಮೂರ್ಖತನದ ಕೆಲಸವನ್ನು ಅವನ್ ಮಾಡ್ತಾನಲ್ಲ. ಭಕ್ತಾದಿಗಳು ಮಾತ್ರ ಇಂಥದ್ದನ್ನ ಮಾಡಕ್ ಸಾಧ್ಯ. ನಾವು ಭಕ್ತಾದಿಗಳಾಗುವುದಕ್ಕಿಂತ ವಿಚಾರಪರರಾಗ್ಬೇಕು, ಆಲೋಚನೆ ಮಾಡುವಂತವ್ರಾಗ್ಬೇಕು ಅನ್ನುವಂತ ಸೂಚನೆಯನ್ನ ಕೊಡ್ತಾರೆ. ನೋಡಿ, ಈ ನೀವೀಗ್ಲೂ ಕೂಡ ದೇವಾಲಯಗಳು ಅಲ್ಲಿ ಇಲ್ಲಿ ಹೋದ್ರೆ ಈ ಭಕ್ತರನ್ನ ಅವ್ರು ಕರೆದು ಭಕ್ತಾದಿಗಳೇ, ಆಸ್ತಿಕ ಮಹಾಶಯರೇ, ಹಾಗೆ ಹೀಗೆ ಅಂತ ಕರೆದು ಕರೆದು ಟೋಪಿ ಹಾಕ್ತಿರ್ತಾರೆ ಮತ್ತು ನಾಮವನ್ನು ಹಾಕ್ತಾರೆ, ಆಮೇಲೆ ಹಾಕೊಂಡಿರೋ ಬಟ್ಟೆಯನ್ನು ಕಳಚಿಸ್ತಾರೆ. ಸೊ ಈ ತರದ ಒಂದು ಬಹುದೊಡ್ಡ ಪ್ರಜ್ಞೆಯನ್ನ ಇದ್ರ ಮೂಲಕ ನಾವು ಕಲಿಯೋಕ್ ಸಾಧ್ಯ ಇದೆ. ಆಮೇಲೆ ಇನ್ನೂ ಸಾಕಷ್ಟು ಕಥನ ಕವನಗಳನ್ನ ಮಂಜಣ್ಣ ಹೇಳಿದ ಸ್ಥಳಗತೆ ಇರ್ಬೋದು, ಡೂಲಿ ಇರ್ಬೋದು, ನಾಗಿ ಇರ್ಬೋದು, ರತ್ನರಜನಿ ಇರ್ಬೋದು, ತಾನಾಜಿ ಇರ್ಬೋದು, ಈ ಎಲ್ಲಾ ಕಥನ ಕವನಗಳನ್ನ ವಿವರಿಸಿದ್ರು ಇನ್ನೊಂದೆರಡು ಬಾಕಿ ಇದೆ, ಅದನ್ನ ಮತ್ತೆ ಯಾವತ್ತಾದ್ರೂ ಅವರು ವಿವರಿಸ್ಬೋದು. ಬಹುಶಃ ಇಲ್ಲಿ ತರಂಗಿಣಿ ಅವ್ರು ಇದಾರೆ ಅಂತ ಅನ್ಕೊಂಡಿದೀನಿ. ಆಮೇಲೆ ರಂಗಮ್ಮ ಒದೇಕಲ್ ಇದಾರೆ, ಶಾಂತರಾಜ್ ಅವ್ರು ಇದಾರೆ, ಇವರೆಲ್ಲರೂ ಕೂಡ ಮುಂದಿನ ಧನುಗೋಡ ಕೂಡ ಮಾತಾಡ್ಬೋದು. ಆಮೇಲೆ ಅಕ್ಷಯಿ ಧರ್ಣೇಂದ್ರ ಕುಮಾರ್ ಅಂತ ಒತ್ಸರಿ ಮಾತಾಡಿದ್ರಲ್ಲ, ಅವ್ರ ಕೈಲೂ ಮಾತಾಡ್ಸಕ್ ಸಾಧ್ಯ ಇದೆ. ಆಮೇಲೆ ಇವರಿಷ್ಟೇ ಜನ ಅಲ್ಲ, ಮಾತಾಡೋರೇ ಮಾತಾಡೋದು ಅಂತಲ್ಲ, ಇಲ್ಲಿರುವ ಪ್ರತಿಯೊಬ್ಬರು ನಿಮಗೆ ತಿಳಿದ ಕುವೆಂಪು ಅವ್ರನ್ನ ಮಾತಾಡುವ ಪ್ರಯತ್ನವನ್ನ ನೀವಾಗಿಯೇ ಮಾಡಬೇಕು. ನೀವಾಗಿಯೇ, ನಾನು ಕುವೆಂಪು ಬಗ್ಗೆ 2 ನಿಮಿಷ ಮಾತಾಡ್ತೀನಿ, 5 ನಿಮಿಷ ಮಾತಾಡ್ತೀನಿ ಅಂತ ಒಂದೊಂದು ದಿನವನ್ನ ಕೃಷ್ಣೇಗೌಡರಿಂದ ಆ ದಿನಾಂಕವನ್ನ ತಗೊಂಡು ನೀವೇ ಮಾತನಾಡುವ ಪ್ರಯತ್ನವನ್ನ ಮಾಡಬೇಕು. ಹೀಗೆ ಕುವೆಂಪು ಅವರು ನಮ್ಮೆಲ್ಲರ ಮಿದುಳೊಳಗೆ, ಮೈಯೊಳಗೆ, ರಕ್ತದೊಳಗೆ ಇದೆಲ್ಲ ಆಳವಾಗಿ ಇಳಿದಷ್ಟು ಕೂಡ ನಮ್ಮ ಜನಕ್ಕೆ ಶಕ್ತಿ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಕಾವ್ಯ ಬಹುದೊಡ್ಡ ಶಕ್ತಿಯನ್ನ ಮನುಷ್ಯನಿಗೆ ತಂದ್ಕೊಡುತ್ತೆ, ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಈ ತರದ ಒಂದು ಚಟುವಟಿಕೆಯನ್ನ ಇಲ್ಲಿರುವ ಪ್ರತಿಯೊಬ್ರು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಕಲಂದರ್ ಅವರು ಸೇರಿದ ಹಾಗೆ ಯಶೋಧಮ್ಮನವರು, ಜಯಲಕ್ಷ್ಮಮ್ಮನವರು, ಆಮೇಲೆ ನಮ್ಮ ಕೆಂಪಾಜಮ್ಮನವರು ಎಲ್ಲರೂ ಇದ್ದಾರೆ, ಸುಮಿತ್ರಮ್ಮ, ಶ್ರೀಹರಿ, ಆಮೇಲೆ ತನುಜಾ ನಾಗರಾಜು, ವರಲಕ್ಷ್ಮಿ, ಧನುಗೌಡ, ಆಮೇಲೆ ಕೃಷ್ಣಯ್ಯ ಚೌಡೇಗೌಡ, ಹೀಗೆ ಸಾಕಷ್ಟು ಜನ ಇವತ್ತು ಕೂಡ ಭಾಗವಹಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕೆ ಇಲ್ಲಿರುವ ಪ್ರತಿಯೊಬ್ಬರು, ಮುಂದಿನ ವಾರ ನಾನು ನನ್ನ ಜೊತೆಗೆ ಇನ್ನೊಬ್ಬರನ್ನು ಸೇರಿಸ್ತೀನಿ ಅಂತ. ಈ ನಮ್ಮ ಶಂಕರಲಿಂಗೇಗೌಡ ಪಾಪ ಅಲ್ಲೆಲ್ಲೋ ಮದುವೆ ಮನೆಯೊಳಗೆ ಓಡಾಡ್ತಾ ಇದ್ದಾರೆ. ಈ ತರ ಏನೇ ಕೆಲಸ ಇದ್ದಾಗ್ಯೂ ಕೂಡ ಅದ್ರ ಜೊತೆಗೇನೆ ಕುವೆಂಪು ಮೇಲಿನ ಪ್ರೇಮಕ್ಕಾಗಿ ಲಲಿತಾ ಸಾಹಿತ್ಯ ವೇದಿಕೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಶಂಕರಲಿಂಗೇಗೌಡ ತರದವರ ನಿಷ್ಠೆ ಇದೆಯಲ್ಲ, ಪ್ರಾಮಾಣಿಕತೆ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಮುಂದಿನ ವಾರ ನನ್ನ ಜೊತೆಗೆ ಇನ್ನೊಬ್ಬರನ್ನು ಕರೆತರ್ತೇನೆ ಅನ್ನುವಂತ ಒಂದು ನಿಶ್ಚಯವನ್ನ ಮಾಡಿಕೊಂಡು ನಾವೆಲ್ಲರೂ ಹೋಗ್ಬೋದಾಗಿದೆ. ಮೈತ್ರಿ ಮೇಡಮ್ ಅವ್ರಿಗೆ, ಕೃಷ್ಣೇಗೌಡರಿಗೆ ಮತ್ತು ಬಗ್ಗೆ ಕೇಳಿದ ಎಲ್ಲಾ ಸ್ನೇಹಿತರಿಗೂ ಕೂಡ ನಾನು ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕೇಳಿಸ್ತಾ ಇಲ್ಲ ಕೃಷ್ಣೇಗೌಡ, ಕೇಳಿಸ್ತಾ ಇಲ್ಲ, ಮೈಕ್ ಆನ್ ಮಾಡ್ಕೊಳ್ಳಿ. ಆತ್ಮೀಯರೇ, ಮೊದಲನೇದು ರಾಮಾಯಣ ದರ್ಶನ ಹೇಳಿದೀವಿ. ಎರಡನೇ ಶನಿವಾರ, ಪ್ರತಿ ಎರಡನೇ ಶನಿವಾರ ನಾವು ಹೊಸ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ರು ರಾಮಾಯಣ ಒಂದು ಕುವೆಂಪು ಅವ್ರಿಗೆ ಒಂದು ಬುಕ್ ಇಟ್ಕೊಳ್ಳಿ, ಯಾವ ಬುಕ್ಕಾಗ್ತಾರೆ, ಒಂದು ಪುಟವನ್ನ ಓದಿ, ನೀವು ಪೂರ್ತಿ ಒಂದು ಪುಟ ಅಥವಾ 2 ಪುಟ ಓದಿ, ನೀವೆಲ್ಲ ಸಹಕಾರ ಕೊಡ್ಬೇಕು. ಬಗ್ಗೆ ಯಾವ್ದಾದ್ರೂ 2 ಪೇಜ್ ಅನ್ನ ಓದಿ, 2 ಪೇಜ್ ಓದಿದ್ರೆ ಕುವೆಂಪು ಬಗ್ಗೆ ಸ್ವಲ್ಪ ಅರಿವಾಗುತ್ತೆ. ನಮ್ಮ ಮೈತ್ರಿ ಮೇಡಮ್ ಇವತ್ತು ಕಥನ ಕವನಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು, ಮಾತಾಡಿದ್ರು. ಇಲ್ಲಿ ಕುವೆಂಪು ಅವರು ಒಂದು ವಿಷಯನ ಗಮನಿಸ್ಬೇಕು, ಅವರಷ್ಟು ಕಥನ ಕವನಗಳಲ್ಲಿ ತಗೊಂಡಿರೋದು ಸ್ತ್ರೀ ಸಾಮಾನ್ಯನು, ಅದರಲ್ಲಿ ತಾನಾಜಿ ರಾಜ ಅಜನ ಅವರು ಕೂಡ ಸ್ತ್ರೀ ಸಾಮಾನ್ಯ, ಆಮೇಲೆ ದಶರಥ ಕುರಿತು ಸ್ತ್ರೀ ಸಾಮಾನ್ಯನ ಅವರು
ನೀವು ಅಬ್ಸರ್ವ್ ಮಾಡೋ ಕಥೆಗಳನ್ನ, ಅವರೆಲ್ಲೂ ರಾಜರದೇ ಆಗ್ಲಿ ಅಥವಾ ಇನ್ನೊಬ್ರು ಮೆರ್ಸೋದೇ ಆಗ್ಲಿ, ಯಾರೋ ದಯವಿಟ್ಟು ಸ್ವಿಚ್ ಆಫ್ ಮಾಡ್ಬಿಡಿ. ನಿಮಿಷ ಒಂದ್ ನಿಮಿಷ ಬಂದೆ. ಶ್ರೀಶಾಮಯ್ಯನ ಕುಟ್ ಬಂದಿದ್ರೆ ಮತ್ತೆ ಕುವೆಂಪು ಅವ್ರ ಒಂದು ಏನೇ ಬರೀಬೇಕಾದ್ರೆ ಸಾಮಾನ್ಯ ಮನೆಗಳಲ್ಲಿ ಮದುಮಗಳಲ್ಲಿ ಗಮನಿಸ್ಬೇಕು. ಇವತ್ತು ಇಲ್ಲೇನ್ ನಡೀತು, ಇನ್ನೊಂದ್ ಕಡೆ ಏನ್ ನಡೀತಾ ಇದೆ, ಅಲ್ಲೇನಾಯ್ತು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಕುವೆಂಪುರ ಅವ್ರು ಬರೆಯೋ ನೋಟ್ ಹಾಕೊತಿದ್ರು. ಇವತ್ತು ರಷ್ಯಾದಲ್ಲಿ ಏನಾಯ್ತು, ಇವತ್ತು ಭಾರತದಲ್ಲಿ ಏನಾಯ್ತು, ಇವತ್ತು ಅಲ್ಲೇ ಏನಾಯ್ತು, ಯಾಕೆಂದ್ರೆ ಪತ್ರಿಕೆ ಜಾಸ್ತಿ ಓದ್ತಿದ್ರು. ಜೊತೆಗೆ ಅವಾಗ ಇದ್ದದ್ದು ಯಾವ ನ್ಯೂಸ್, ರೇಡಿಯೋ ನ್ಯೂಸ್, ರೇಡಿಯೋ ಸುದ್ದಿಯನ್ನ ಕೇಳ್ತಾ ಇದ್ರು. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಮಲೆಗಳಲ್ಲಿ ಮದುಮಗಳು, ಹೆಸರುವಾಸಿಯಾದಂತ ಕಾದಂಬರಿ. ಅಲ್ಲಿ ಇನ್ನ ಮಾವ ಆದಂತವ್ರನ್ನ ಈ ಪಾದ್ರಿ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇರ್ತೇನೆ. ಮತ ಪರಿವರ್ತನೆಗೆ ಹೆಂಗ್ ಕಂಪೇರ್ ಕೊಡ್ತಾರೆ ಅಂದ್ರೆ, ಇಲ್ಲಿ ಒಬ್ಬ ಪಾದ್ರಿ ಒಬ್ಬ ವ್ಯಕ್ತಿಯನ್ನ ಮತಾಂತರ ಮಾಡಕ್ ಪ್ರಯತ್ನ ಪಡ್ತೇನೆ. ಅದೇ ಚಿಕಾಗೋದಲ್ಲಿ, ಅದೇ ದಿನ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದ ಸಂಸ್ಕೃತಿ ಬಗ್ಗೆ ಭಾಷಣ ಮಾಡಿದ್ರು. ಇವೆರಡನ್ನು ಹೋಲಿಕೆಯನ್ನ ಕೊಡ್ತಾರೆ. ಇದು ಕುವೆಂಪು ಅವರಿಗಿರ್ತಕ್ಕಂಥ ಒಂದು ಶಕ್ತಿ. ನೀವು ಬಹಳಷ್ಟು ಅವ್ರ ಕವನಗಳನ್ನ ಓದ್ ನೋಡಿ. ಅಲ್ಲೇ ರಷ್ಯಾದಲ್ಲಿ ಏನಾಯ್ತು, ಇಲ್ಲೇನಾಗಿದೆ, ಅಲ್ಲಿ ಇನ್ನೊಂದ್ ಕಡೆ ಏನಾಗಿದೆ, ಎಲ್ಲವನ್ನು ಆ ಕವನಗಳಲ್ಲಿ ಸೇರಿಸ್ಕೊಂಡ್ಬರ್ತಾರೆ. ಆ ಒಂದು ಸಮಯ ಸಂದರ್ಭದಲ್ಲಿ ಬರ್ತೀವಿ. ಇದು ಕುವೆಂಪುರ ಒಂದು ಶಕ್ತಿ ಅಂತ ಹೇಳ್ತೀನಿ. ಮತ್ತೆ ಯಾಕೆ ನಾವು ಕುವೆಂಪುರ ಇಷ್ಟಪಡ್ತೀವಿ ಅಂದ್ರೆ, ಅವರ ಒಂದು ಸರಳತೆ, ಅವ್ರ ರಾಜರು ಮಹಾರಾಜರು ಏನ್ ಬೇಕಾದ್ರೆ ಕೊಡುವುದಾಗಿತ್ತು, ಅವ್ರು ತಮ್ಮ ನಿಲುವನ್ನ ಬದಲಾಯಿಸ್ಕೊಳ್ಳಿಲ್ಲ. ಅದಕ್ಕೆ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡ್ತೀನಿ. ಮೈತ್ರೇ ಮೇಡಮ್ ತುಂಬಾ ಚೆನ್ನಾಗಿತ್ತು, ಸಾರಿ ನಾನು ಗಡಿಯಾರ ನೋಡ್ತಾ ಇರ್ತೀನಿ ಅಲ್ಲಿ 8-7, ಅದರಿಂದ ಕೊಡಿ ಇನ್ ಮಿಕ್ಕಿದ ಇನ್ನೊಮ್ಮೆ ಮಾಡಕ್ ಅವಕಾಶ ಕೊಡ್ತೀನಿ ಮೇಡಮ್. ಇನ್ನೊಮ್ಮೆ ಮಾಡಿ, ಯಾಕೆಂದ್ರೆ ಪ್ರಯತ್ನ ಚೆನ್ನಾಗಿ ಬರ್ತದೆ ಮಾತಿನ. ಇನ್ ಮಿಕ್ಕಿದ ನಮ್ಮೆಲ್ಲ ಆತ್ಮೀಯರಿಗೆ ಧನುಗೌಡ ಅವಲ್ಲ ಏನ್ ಹೇಳಕ್ ಕೊಟ್ರಿ, ಹೋಗಿ ಹೇಳ್ರಿ. ನನ್ಗೊಂದ್ ವಾರ ಕುಡಿಯೋಣ ಅಂದ ವೆರಿ ಗುಡ್ ಧನು. ಧನು ಮಾತಾಡ್ಬೇಕು, ಆಮೇಲೆ ನಿನ್ ಫ್ರೆಂಡ್ ಗು ಹೇಳ್ಬೇಕು ಅಕ್ಷತ್ಗೆ. ಹಿಂಗೆ ಹಿಂಗ್ ಬಂದ್ರೆ ಸಹಾಯ ಕಾರ್ಯಕ್ರಮ ಮಾಡ್ತೀನಿ ಸರ್. ಹಿಂಗ ಒಬ್ಬೊಬ್ರು ನಮ್ಗೆ ಬೇಕಾಗಿರೋದೇನು ಉಟ್ಕೊಬೇಕು ಒಬ್ರಷ್ಟೇ, ನಮ್ಗೆ ಬೇಕಾಗಿಲ್ಲ. ಮನೆಯವರು ಕುವೆಂಪು ಬಗ್ಗೆ ಮಾತಾಡ್ತೀನಿ, ಅದರಷ್ಟು ಖುಷಿ ಬೇರೆ ಯಾವ್ದಿಲ್ಲ. ಇಷ್ಟ ಹೇಳ್ತಾ ಇಷ್ಟೊತ್ತರೆಗೂ ತಾಳ್ಮೆಯಿಂದ ಕೇಳಿದಂತ ನಿಮಗೂ ಕೂಡ ನಂತರ ನಮಸ್ಕಾರಗಳನ್ನ ಮಾಡ್ತಾ ಇದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೆ ಅನುಮತಿ ಕೊಡ್ಬೇಕು ಅಂತ ನಿಮ್ಮನ್ನ ಬೇಡ್ಕೊಂತ ಕಾರ್ಯಕ್ರಮ ಮುಗಿಸ್ತೀನಿ. ತರಂಗಿಣಿ ಮೇಡಮ್ ಇದಾರೆ ಅಂತ ಕಾಣುತ್ತೆ. ತರಂಗಿಣಿ ಮೇಡಮ್ ಇದಾರೆ. ತರಂಗಿಣಿ ಮೇಡಮ್ 26ನೇ ತಾರೀಕು ನಿಮ್ದೇ ಕಾರ್ಯಕ್ರಮ, ನೀವು ಕಳ್ಸಿದ್ರ ಆಲ್ರೆಡಿ ಏನದು ನಾಟಕಗಳ ಬಗ್ಗೆ ಏನೋ ಮಾತಾಡ್ತೀನಿ ಅಂತ ಹೇಳಿದ್ರ, ಮುಂದಿನ ವಾರ ನೀವು ಮಾತಾಡ್ಬೇಕು ಅಂತ ಕೇಳ್ಕೊಂಡು ಹೇಳಿ ಮೇಡಮ್. ಹೇಳಿ ಮೇಡಮ್. ಮುಂದಿನ ಭಾನುವಾರ ನಿಮ್ದೆ ಶನಿವಾರ 26ನೇ ತಾರೀಕು. ಓಕೆ ಓಕೆ. ಎಲ್ರಿಗೂ ನಮಸ್ಕಾರ 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 ಸರ್ ಎಲ್ರಿಗೂ. ನಮಸ್ಕಾರ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.